Shri Ram Jaya Ram Jaya Jaya Ram 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 Jaya Jaya Ram Maharajaru Gondavali Brahma Chaitanya Maharajaru ಆರಾಧನೋತ್ಸವ ಆರಾಧನ ಅಲ್ಲವೇ ಆರಾಧನೋತ್ಸವ ಅವರು ಒಬ್ಬ ದಿವ್ಯ ವಿಭೂತಿ ರಾಮಚಂದ್ರನ ಹೃದಯದ ರಾಮ ಅವತಾರವೇ ಎಂದು ಹೇಳಬಹುದು ರಾಮಚಂದ್ರನಿಗೆ ಅತ್ಯಂತ ಪ್ರಿಯವಾದದ್ದು ತನ್ನ ರಾಮನಾಮ ಭಕ್ತರು ಹೇಳ್ತಾರೆ ರಾಮಚಂದ್ರ ಅವತರಿಸಿ ಲೋಕವನ್ನು ಅನುಗ್ರಹ ಮಾಡಿದ್ದಾರೆ ಎಷ್ಟು ಜನರನ್ನು ಉದ್ಧರಿಸಿದ್ದಾರೆ ತುಳಸಿದಾಸ್ ಒಂದು ಕಡೆ ಒಂದು ಒಂದು ಹತ್ತಿರ ಹೇಳ್ತಾನೆ ಒಂದು ಕಡೆ ಅಹಲ್ಯವನ್ನು ತಾನು ತನ್ನ ಶರೀರ ರೂಪದಿಂದ ಹೋಗಿ ಅಹಲ್ಯವನ್ನು ಉದ್ಧರಿಸಿದ್ದಾರೆ ಕೆಲವರು ಋಷಿಗಳಿಗೆ ದರ್ಶನ ಕೊಟ್ಟರು ಶಬರಿ ಇನ್ನೂ ಕೆಲವರು ಶರಭಂಗ ಇತ್ಯಾದಿ ಋಷಿಗಳಿಗೆ ಕೆಲವರು ರಾಕ್ಷಸರನ್ನು ಉದ್ಧರಿಸಿದ್ದಾರೆ ಸುಗ್ರೀವನನ್ನು ಉದ್ಧರಿಸಿದ್ದಾರೆ ಕೆಲವರು ಆದರೆ ಅವರ ಅವತಾರ ಉಪಸಂಹರಿಸಿದ ನಂತರ ಅವರು ನಾಮ ಮೂಲಕ ಇನ್ನು ಕೋಟಿ 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 ಜನರಿಗೆ ಉದ್ಧಾರವಾಯಿತು ಆದ್ದರಿಂದ ಅವರ ರೂಪಕ್ಕಿಂತ ನಾಮಕ್ಕೆ ಹೆಚ್ಚಿನ ಬೆಲೆ ಇದೆ ಎಂದು ಹೇಳಿದ್ದಾರೆ ತುಳಸಿದಾಸ ಇನ್ನೊಂದು ಕಡೆ ಹೇಳ್ತಾನೆ ನಾಮ ರೂಪ ದುಯ್ ಈಸ ಉಪಾಧಿ ರೂಪ ಹೇಗೆ ಅವತಾರವೋ ನಾಮವೂ ಅವತಾರವೇ ರೂಪ ಹೇಗೆ ಅವತಾರವಾಗ್ತದೋ ನಾಮವೂ ಅವತಾರವೇ ನಾಮ ಯಾರೋ ಇಟ್ಟಿದ ಹೆಸರಲ್ಲ ರಾಮ ಎಂಬುದು ಸಾಕ್ಷಾತ್ ಭಗವಂತನ ಅವತಾರವೇ ಈ ಅವತರಣವನ್ನು ಹೆಚ್ಚು ಲೋಕದಲ್ಲಿ ಪ್ರಸಿದ್ಧಿಗೊಳಿಸಿರುವವರು ಗೊಂದಾಳಿ ಬ್ರಹ್ಮಚೈತನ್ಯ ಮಹಾರಾಜರು ಕೆಲವರವರನ್ನು ಹನುಮಂತನ ಅವತಾರ ಹೇಳ್ತಾರೆ ಹನುಮಂತನ ಅವತಾರವೇ ಆಗಬಹುದು ರಾಮಚಂದ್ರನ ಭಕ್ತರೇ ಆಗಬಹುದು ಈಗ ಸ್ವಲ್ಪ ಹಾಡಬೇಡ ಅವಳಿಗೆ ಹೇಳಿ ಸ್ವಲ್ಪ ಈಗ ಹಾಡಬೇಡ ನಮ್ದು ನಡೆಯುತ್ತಾ ಇದೆ ಇದಾದ ನಂತರ ಹಾಡು ಆವಾಗ ಟೈಮ್ ಕೊಡ್ತೀವಿ ಆವಾಗ ಹಾಡು ಅಂದರೆ ಅವರು ಹನುಮಂತನ ಅವತಾರವೋ ಭಕ್ತನ ಅವತಾರವೋ ಒಂದು ಮಾತ್ರ ಎಲ್ಲರಿಗೆ ಸಾಕ್ಷಾತ್ ಕಂಡುಬರುತ್ತಾ ಇರುವ ಸತ್ಯ ಏನೆಂದರೆ ನಾಮವದ ಅವತಾರ ಇಷ್ಟು ಮಾತ್ರ ಹೇಳಬಹುದು ಸಾಕ್ಷಾತ್ ರಾಮನಾಮದ ಅವತಾರ ಎಂದು ಹೇಳಬಹುದು ಅವರ ಅಣುವಣುವಿನಲ್ಲಿ ಅವರ ರೋಮ ರೋಮದಲ್ಲಿ ನಾಮವೇ ಆ ನಾಮ ಸಾಮಾನ್ಯ ನಾಮ ಅಲ್ಲ ಅದು ಶಬ್ದ ಶಬ್ದ ಅಂದರೆ ಧ್ವನಿ ರೂಪವೇ ಅಲ್ಲ ಅದು ಒಂದು ಭಕ್ತಿ ರೂಪ ಇನ್ನು ಹೇಳಬೇಕಾದರೆ ರಾಮನ ಮಹಿಮಾ ರೂಪ ಅಲ್ಲವೇ ರಾಮನ ಭಕ್ತಿ ರೂಪ ರಾಮನ ಮಹಿಮಾ ರೂಪ ಇನ್ನು ಹೇಳಬೇಕಾದರೆ ಸಾಕ್ಷಾತ್ ರಾಮಚಂದ್ರನ ರೂಪವೇ ಅವರ ಜೀವನ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ವೈರಾಗ್ಯವಾಯಿತು ಅವರು ಬಾಲ್ಯಕಾಲದಿಂದಲೇ ಆ ವಿಭೂತಿ ಕಂಡು ಬಂತು ಜನರಿಗೆ ಅವರ ತಾಯಿ ಅವರ ಕುಟುಂಬ ಜನರಿಗೆ ಚಿಕ್ಕ ವಯಸ್ಸಿನಲ್ಲಿ ಅವರು ಭಕ್ತರಾಗಿದ್ದರು ಮಕ್ಕಳ ಜೊತೆಗೆ ತನ್ನ ಸ್ನೇಹಿತರ ಜೊತೆಗೆ ಆಟ ಆಡುವಾಗಲೂ ಎಲ್ಲರನ್ನು ಕರ್ಕೊಂಡು ಹೋಗಿ ನಾಮಸ್ಮರಣ ಮಾಡಿಸ್ತಿದ್ದರು ಆಟ ಆಡುತ್ತಾ ಆಡುತ್ತಾ ರಾಮಸ್ಮರಣ ಮಾಡಿಸ್ತಿದ್ದರು ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚಿನ ವಯಸ್ಸಾದಾಗ ಅವರಿಗೆ ಏನೋ ಒಂದು ಗುರುಗಳ ಅನುಗ್ರಹ ಗುರುಗಳ ಪ್ರೇರಣೆ ತುಕಾಮಾಯಿ ಅಲ್ಲಿ ದೂರದಲ್ಲಿದ್ದರು ಅವರ ಹತ್ತಿರ ಹೋದರು ಗುರುಗಳ ಹತ್ತಿರ ಹೋಗುತ್ತಿರುವಾಗ ಗುರುಗಳಿಗೆ ಮೊದಲೇ ಗೊತ್ತಾಯಿತು ಇವನು ಬರ್ತಾ ಇದ್ದಾನೆ ಅಂದು ಆ ಗುರುಗಳು ಎಂಥವರೆಂದರೆ ಇವರನ್ನು ಪರೀಕ್ಷೆ ಮಾಡಬೇಕೆಂದು ಅವರು ಮೊದಲೇ ಬರುತ್ತಾ ಇರುವಾಗ ಇವರಿಗೆ ಏನೇನು ತೊಂದರೆ ಕೊಡುವುದಕ್ಕೆ ಏನೇನು ಮಾಡಿದರು
ಪರೀಕ್ಷಾದ ಅರ್ಥವೇನೆಂದರೆ ಮನುಷ್ಯನ ಶರಣಾಗತಿ ಭಕ್ತಿ ಎಷ್ಟಿದೆ. ಪರೀಕ್ಷೆ ಏತಕ್ಕೆ ಅಂದರೆ ಮನುಷ್ಯನಿಗೆ ಸಹನಶೀಲತೆ ಬೇಕು, ಶರಣಾಗತಿ ಬೇಕು. ಶರಣಾಗತಿ ಸಹನಶೀಲತೆ ಅಂದರೆ ಭಗವಂತನೇ ನೋಡ್ಕೊಳ್ತಾನೆ. ಪರಿಸ್ಥಿತಿಗಳಿಗೆ ನಾವು ವೈಯಕ್ತಿಕ ದೃಷ್ಟಿಯ ಪ್ರತಿಕ್ರಿಯೆ ಮಾಡಬಾರದು. ಸುತ್ತು ಆಗಿರುವ ಘಟನೆಗಳಿಗೆ ನಾವು ವೈಯಕ್ತಿಕವಾಗಿ ತಗೊಂಡು ನಾವೇನೋ ಇದಕ್ಕೆ ತಡೆಗಟ್ಟಬೇಕು, ಇದಕ್ಕೆ ರಿಯಾಕ್ಷನ್ ಆಗಬೇಕು ಎಂದು ಮಾಡ್ತೀವಿ. ಇದೆಲ್ಲ ಒಂದು ವಾಯು ವೀಸುತ್ತಾ ಇದೆ, ಸೂರ್ಯ ಉದಯವಾಗುತ್ತಾ ಇದೆ, ನೀರು ನದಿಯಲ್ಲಿ ಹರಿಯುತ್ತಾ ಇದೆಯೋ, ಈ ಪ್ರಪಂಚದ ಪ್ರವಾಹ ತಾನೇ ನಡೆಯುತ್ತಾ ಇದೆ. ಇದೆಲ್ಲ ಭಗವಂತನಿಗೆ ಗೊತ್ತಿದೆ, ಭಗವಂತನ ಸಂಕಲ್ಪ ಮೂಲಕವೇ ಈ ಜಗತ್ತೆಲ್ಲ ನಡೆಯುತ್ತಾ ಇದೆ. ಅದರಿಂದ ನಾವು ವೈಯಕ್ತಿಕವಾಗಿ ತಗೊಂಡು ರಿಯಾಕ್ಷನ್ ಮಾಡಬೇಕಾಗಿಲ್ಲ, ಪ್ರತಿಕ್ರಿಯೆ ಮಾಡಬೇಕಾಗಿಲ್ಲ. ಅದರಿಂದ ಇದು ಭಗವಂತನ ಲೀಲೆ ಎಂದು ಹಗುರವಾಗಿ ತಗೊಳ್ಳುವುದೇ ಸಹನಶೀಲತೆ. ಈ ಸಹನಶೀಲತೆ ಇರುವವನಿಗೆ ದೃಷ್ಟಿ ಒಂದೊಂದು ಘಟನೆ ಒಬ್ಬೊಬ್ಬ ವ್ಯಕ್ತಿ ಮೇಲಿನಿಂದ, ಈ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಡೆಸುವವನು ಹಿಂದೆ ಭಗವಂತನ ಕೈ ನಡೆಸುತ್ತಾ ಇದೆ. ಪ್ರತಿಯೊಂದು ಘಟನೆ ಭಗವಂತನಿಗೆ ಗೊತ್ತಿದ್ದೇ ನಡೆಯುತ್ತಾ ಇದೆ, ಆ ಹಿಂದೆ ಭಗವಂತನ ಸಂಕಲ್ಪ ಇದೆ. ದೃಷ್ಟಿ ಈ ವಸ್ತುವು ವ್ಯಕ್ತಿ ಘಟನೆಯಿಂದ ಸರಿಸಿ ಆ ಹಿಂದಿನ ಭಗವಂತನ ಮೇಲೆ ಇಟ್ಟರೆ ಈ ಘಟನೆಗಳನ್ನು ಹಗುರವಾಗಿ ತಗೊಳ್ತೀವಿ. ಆ ಮೂಲ ಕೈ, ಆ ಮೂಲ ಸಂಕಲ್ಪ ಅದರ ಮೇಲೆ ಇಡಿ. ಅದನ್ನು ನೋಡಿಕೊಂಡ್ರೆ ಸಹನಶೀಲತೆ ಯಾರಿಗಾದರೂ ಬರುತ್ತದೆ, ನಮಗೂ ಬರುತ್ತದೆ. ನಮಗೆ ಏಕೆ ಬರ್ತಾ ಇಲ್ಲ ಸಹನಶೀಲತೆ? ನಾವು ಘಟನೆ ನೋಡ್ತಾ ಇದ್ದೀವಿ, ಇವನೇ ಮಾಡಿದ, ಏಕೆ ಮಾಡಿದ, ಅದೇಕೆ ಮಾಡಿದ, ಇದೇಕೆ ಮಾಡಿದ, ಏನೋ ಏನೋ ಆಗ್ರಹ ಮಾಡ್ತೀವಿ. ಈ ಘಟನೆಗಳು, ಮನುಷ್ಯರು, ಇವರ ಹಿಂದೆ ಒಂದು ಭಗವಂತನ ಹಸ್ತ ಇದೆ, ಭಗವಂತನ ಸಂಕಲ್ಪ ಇದೆ, ಅನುಗ್ರಹ ಇದೆ. ಅವರೇ ನಿಮ್ಮನ್ನು ನಮ್ಮನ್ನು ಎಲ್ಲರನ್ನು ನಡೆಸ್ತಾ ಇದ್ದಾನೆ, ಎಲ್ಲರನ್ನು ಓಡಿಸ್ತಾ ಇದ್ದಾನೆ. ಡ್ರೈವರ್ ಕಾರನ್ನು ಓಡಿಸುವ ಹಾಗೆ ಓಡಿಸ್ತಾ ಇದೆ. ಅದರ ಮೇಲೆ ದೃಷ್ಟಿ ಇಟ್ಕೊಂಡರೆ ಸಹನಶೀಲತೆ, ಶರಣಾಗತಿ ಬೇಗ ಬರುತ್ತದೆ. ಇದನ್ನು ಪರೀಕ್ಷೆ ಮಾಡಲು ಅವರು ನೋಡಿ ಬಂದಾಗ ಗುರುಗಳು ಇವರಿಗೆ ಏನು ಕೆಲವು ಪರೀಕ್ಷೆಗಳು, ಸಣ್ಣ ಸಣ್ಣದೇ ಅಲ್ಲ, ದೊಡ್ಡ ಪರೀಕ್ಷೆನೆ. ಒಂದು ಮಕ್ಕಳನ್ನು ಏನು ಮಾಡಿಬಿಟ್ಟರು, ಒಂದು ನದಿ ದಡದಲ್ಲಿ ಆ ಮರಳು ಭೂಮಿಯಲ್ಲಿ ಮಕ್ಕಳನ್ನು ಅದು ಒಳಗೆ ಹಾಕಿ ಮುಚ್ಚಿಬಿಟ್ರು. ಊರಿನ ಜನರು ಬೇಜಾರು ಮಾಡ್ಕೊಂಡ್ರೆ, ಈಗ ಮಕ್ಕಳನ್ನು ಸಾಯಿಸಿಬಿಟ್ಟೆ. ನಂತರ ತೆಗೆದರೆ ಮಕ್ಕಳು ಪ್ರಾಣದಿಂದಲೇ ಬಂದುಬಿಟ್ರು. ಇಂಥದ್ದು ಏನು ಏನು ಅದ್ಭುತವಾದ ಲೀಲೆಗಳು ನಡೆಯಿತು. ಈ ಅದ್ಭುತವಾದ ಲೀಲೆಗಳು, ಪವಾಡಗಳು ಏನೇ ಇರಲಿ, ಎಲ್ಲಕ್ಕಿಂತ ದೊಡ್ಡ ಪವಾಡ ಗೊತ್ತಾ? ನಾಮಸ್ಮರಣ. ಅವರು ಕೇವಲ ನಾಮ ಬಲದಿಂದಲೇ ಜನರು ಬಂದರು. ಅಲ್ಲಿ ಒಬ್ಬ ಮನುಷ್ಯನಿಲ್ಲ, ಸಾಕ್ಷಾತ್ ರಾಮಚಂದ್ರನೇ ಕೂತಿದ್ದಾನೆ ಅನಿಸುತ್ತಿತ್ತು ಜನರಿಗೆ. ಪೂರ್ತಿ ನಾಮಕ್ಕೆ ಶರಣು ಹೊಕ್ಕಿ ಆ ನಾಮ ತನ್ನ ಕೈ ತನ್ನ ರೋಮ ರೋಮನಿಂದ ಆ ನಾಮ ಮಹಿಮ ಹೊರಗೆ ಬರುತ್ತಿತ್ತು, ಜನರಿಗೆ ಗೊತ್ತಾಗ್ತಿತ್ತು. ಅದಕ್ಕೋಸ್ಕರನೇ ಜನರು ಬರುತ್ತಿದ್ದರು. ಅವರು ಎಲ್ಲರಿಂದ ಅದೇ ಮಾಡಿಸಿದ್ದರು. ಕರ್ಮಗಳು ಇವೆ, ಜ್ಞಾನ ಇದೆ, ಯೋಗ ಇದೆ, ಸಾಧನಗಳು. ಯೋಗ ಸಾಧನ ಒಂದಿದೆ, ಕರ್ಮ ಸಾಧನ ಇದೆ, ಜ್ಞಾನ ಸಾಧನ ಇದೆ. ಇವು ಒಳ್ಳೆಯವೆ. ಆಯಾ ಅಧಿಕಾರಿಗಳಿಗೆ ಕರ್ಮ ಉಪಯೋಗ. ಜನರಲ್ಲಿ ಕೆಲವರು ಕರ್ಮ ಪ್ರಧಾನರಿರುತ್ತಾರೆ, ಸ್ವಲ್ಪ ಶಿಸ್ತು ಇರುವವರು, ಕ್ರಿಯಾಶೀಲರು, ಡಿಸಿಪ್ಲಿನ್ಡ್ ಆಗಿ ಕೆಲಸ ಮಾಡುವವರಿಗೆ ಕರ್ಮ ಕೊಟ್ಟರೆ ಉತ್ಸಾಹದಿಂದ ಮಾಡ್ತಾರೆ. ಯೋಗ ಅದು ಒಂದು ತರಹ ಶಿಸ್ತು. ಆ ತರಹ ಶಿಸ್ತು ಇರುವವರಿಗೆ ಯೋಗ ಹೇಳ್ಕೊಟ್ರೆ ಅವರು ಮಾಡ್ತಾರೆ. ಮಿಕ್ಕ ಜನರು, ಸಾಮಾನ್ಯ ಜನರಿಗೆ ಯೋಗಾಸನ ಹೇಳ್ಕೊಡ್ತೀವಿ ಬನ್ನಿ ಅಂದರೆ ಎಲ್ಲರೂ ಬರ್ತಾರೆ. ಒಂದು ದಿವಸ ಮಾಡ್ತಾರೆ, ಮುಂದಿನ ದಿವಸ ಯಾರು ಮಾಡಲ್ಲ. ಏಕೆ? ಅದಕ್ಕೊಂದು ಶಿಸ್ತು ಬೇಕು. ಪ್ರತಿ ದಿವಸ ಮಾಡುವುದು ಬೇಕು. ಕಲಿತುಕೊಳ್ತೀವಿ, ಆಗಲ್ಲ, ಬೇರೆ ಕೆಲಸ ಇದೆ, ಏನೋ ಇದೆ, ಏನೋ ಇದೆ, ಏನೋ ನೆಪ ಹೇಳ್ತಾರೆ, ಯಾರಿಗೂ ಆಗಲ್ಲ. ಆ ಶಿಸ್ತಿನಿಂದ ಯೋಗಾಸನಗಳು ಮಾಡುವುದು ಅದೊಂದು ಬೇರೆ. ಏಕೆಂದರೆ ಅಲ್ಲೇ ಕುಳಿತುಕೋ, ಶರೀರದ ಇದು ಮಾಡು, ಇದು ಮಾಡು, ಇದು ಮಾಡು, ಎಲ್ಲರಿಗೂ ಹೊಂದಲ್ಲ ಅದು. ಆ ಒಂದು ತರಹ ಮನಸ್ತತ್ವಕ್ಕೆ ಆ ಯೋಗಾಸನಗಳು, ಯೋಗ ಸಾಧನಗಳು ಹೊಂದುತ್ತವೆ. ಒಂದು 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 ಮನಸ್ತತ್ವಕ್ಕೆ ಕರ್ಮಗಳು ಹೊಂದುತ್ತವೆ. ವೈದಿಕ ಕರ್ಮಗಳು, ಶಾಸ್ತ್ರೀಯ ಕರ್ಮಗಳು, ಸ್ನಾನ ಮಾಡು, ಮಡಿ ಇಟ್ಕೋ, ಅದು ಮಾಡು, ಹೀಗೆ ಮಾಡು. ಜನರಿಗೆ ಅನಿಸುತ್ತಪ್ಪಾ, ಇಷ್ಟು ರುಜಿನಮ್ಮನ್ನು ಕಟ್ಟು ಹಾಕಿದ ಹಾಗಿದೆ, ನಮಗೆ ಆಗಲ್ಲ, ಮಡಕ್ಕಾಗಲ್ಲ ಹೇಳ್ತು. ಒಂದು ದಿವಸ ಮಾಡ್ತಾರೆ, ಎರಡು ದಿವಸ, ಮೂರನೇ ದಿವಸ ಬಿಟ್ಟೇ ಬಿಡ್ತಾರೆ ಅಲ್ಲ. ಆ ಕರ್ಮ ಮಾಡುವುದಕ್ಕೆ ಒಂದು ಬಗೆಯಾದ ಮನಸ್ತತ್ವ ಬೇಕು, ಅವರಿಂದ ಕರ್ಮ ಆಗುತ್ತದೆ. ಯೋಗ ಒಂದು ಬಗೆಯಾದ ಮನಸ್ಸು. ಜ್ಞಾನ, ಜ್ಞಾನ ಅಂದರೆ ಸುಮ್ಮನೆ ವೇದಾಂತ ಕುರ್ಚಿ ಮೇಲೆ ಕೂತ್ಕೊಂಡು ಎಲ್ಲ ಕೇಳಿದರೆ ಬ್ರಹ್ಮಜ್ಞಾನ ಆಗುತ್ತದೆ ಅಂದ್ಕೊಳ್ತಾರೆ, ಅದಾಗಲ್ಲ. ಪಾಂಡಿತ್ಯ ಅಂದ್ಕೊಳ್ತಾರೆ, ಅದು ಅಲ್ಲ. ಜ್ಞಾನ ಅಂದರೆ ಪಾಂಡಿತ್ಯ ಅಲ್ಲ. ಜ್ಞಾನ ಎಂದು ತಿಳ್ಕೊಂಡು ಶಂಕರ ಭಾಷ್ಯ ಓದಿ ಏನೇನೋ ಮಾಡಿ ಏನೋ ಪಾಂಡಿತ್ಯ ಪಡ್ಕೊಂಡು ಆ ಬ್ರಹ್ಮಜ್ಞಾನವು ಪಕ್ಕಕ್ಕೆ ಹೋಯಿತು ಹೊರತು ಅಹಂಕಾರವು ಬೇಕಾದಷ್ಟು ಬಂದು ಬಿಟ್ಟಿತು ಜನರಿಗೆ, ಕೆಲವರಿಗೆ. ಅದಕ್ಕಾಗಿ ಮಹಾರಾಜರು ಹೇಳುತ್ತಿದ್ದರು,
ಜ್ಞಾನ ಸಾಧನ ಒಳ್ಳೆಯದೇ, ಆದರೆ ಎಲ್ಲರಿಗೆ ಆಗಲ್ಲ. ಅದಕ್ಕೆ ಒಂದು ಮನಸ್ಸು ಬೇರೆ, ಆ ಯೋಗ್ಯತೆ ಬೇರೆ. ಯೋಗ ಅದು ಒಳ್ಳೆಯದೇ, ಅದು ಬೇರೆ. ಕರ್ಮ ಒಳ್ಳೆಯದೇ, ಅದು ಬೇರೆ. ಅತಿ ತಿಳಿಯಾದ ಸರಳವಾದ ಭಕ್ತಿ, ಅದರಲ್ಲಿ ಭಕ್ತಿಗೆ ಏನು ಮಾಡಬೇಕು? ಏನು ಮಾಡಬೇಕಾಗಿಲ್ಲ, ನಾಮಸ್ಮರಣ. ಇದಕ್ಕೆ ಏನು ಬೇಕು ಯೋಗ್ಯತೆ ಅಂದರೆ, ಗೊತ್ತಾ, ನನಗೆ ಯಾವ ಸಾಧನ ಮಾಡೋಕ್ಕಾಗ್ತಾ ಇಲ್ಲ. ಕರ್ಮ ಅಂದರೆ ಅದಕ್ಕೆ ಒಂದು ಬಗೆಯಾದ ಶಿಸ್ತು ಬೇಕು, ಒಂದು ಕಠೋರವಾಗಿ ಕನ್ಸಿಸ್ಟೆಂಟಾಗಿ ನಿರಂತರವಾಗಿ ಮಾಡುವುದು ಬೇಕು. ಯೋಗಕ್ಕೆ ಒಂದು ಶಿಸ್ತು ಬೇಕು, ಜ್ಞಾನಕ್ಕೆ ಒಂದು ಬುದ್ಧಿ ಸೂಕ್ಷ್ಮತ, ಒಂದು ವಿಚಾರಶೀಲತ, ಅದು ಒಂದು ಬೇಕು. ಅನುಭವ ದೃಷ್ಟಿಯ ವಿಚಾರಶೀಲತ, ಪಾಂಡಿತ್ಯ ದೃಷ್ಟಿಯ ವಿಚಾರ ಜ್ಞಾನ ಅಲ್ಲ, ಅನುಭವ ದೃಷ್ಟಿಯ. ಅದಕ್ಕೆ ಒಂದು ಬಗೆಯಾದ ಶಿಸ್ತು ಬೇಕು. ನಮ್ಮಿಂದ ಯಾವುದೂ ಆಗಲ್ಲ, ನಾನು ಅಲ್ಪ ಪ್ರಾಣಿ, ನಾನು ಮುಗ್ಧ. ಮುಗ್ಧರಿಗೆ ಪ್ರೇಮ ಶ್ರದ್ಧೆ ಈ ಎರಡು ಯಾರಿಗಿರುತ್ತದೋ ಅವರಿಗೆ ನಾಮಸ್ಮರಣ ಒಳ್ಳೆಯದು. ಸುಮ್ಮನೆ ಮುಗ್ಧತೆ, ನಮ್ಮಿಂದ ಯಾವುದಾಗಲ್ಲ. ನಿಮಗೆ ಏನಿದೆ ಕರೋಲ್ ಹೇಳ್ತಾರೆ, ನಾವು ಇಷ್ಟಿಷ್ಟು ಕೆಲಸ ಮಾಡಿದ್ದೇವೆ, ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ, ಆರ್ಗನೈಸ್ ಮಾಡಿದ್ದೇವೆ ಕೆಲಸಗಳು. ಕೆಲಸ ಮಾಡಿದ ಅಭಿಮಾನ ಇಟ್ಕೊಳ್ತಾರೆ. ಕೆಲವರು ಯೋಗ ಮಾಡಿರುವ, ಕೆಲವರು ಜ್ಞಾನ ಪಾಂಡಿತ್ಯ ಏನೇನೋ. ಯಾರಿಗೆ ನೀವೇ ಮಾಡ್ತೀರಿ ಹೇಳಿ, ನಿಮ್ಮ ಯೋಗ್ಯತೆ ಏನು ಅಂದರೆ, ನಮಗೇನು ಬರುತ್ತದೆ, ನಮಗೇನು ಬರಲ್ಲ, ಯಾವ ಯೋಗ್ಯತೆ ಇಲ್ಲ, ನಾವು ಸುಮ್ಮನೆ ಮುಗ್ಧ ಜನರು. ಅಂಥವರೆಗೂ ಭಕ್ತಿ ನೋಡಿ, ಯಾವ ಶಾಸ್ತ್ರ ಆದರೂ ಹೇಳ್ತದೆ, ಯಾವ ಧರ್ಮ, ಧರ್ಮ ಅಂದರೆ ಮತ, ಪ್ರಪಂಚದಲ್ಲಿ ಹೇಳ್ತದ, ನಿಮಗೆ ಯಾವುದು ಯೋಗ್ಯತೆ ಇಲ್ಲ ಅಂದರೆ ಅದೇ ನಿಮಗೆ ಯೋಗ್ಯತೆ. ಹಾ, ಅರ್ಥವಾಯ್ತಾ ನಿಮಗೆ? ಯಾವುದೋ ಒಂದು ಶಾರೀರಿಕ ಬಲ, ಮಾನಸಿಕ ಬಲ, ಬುದ್ಧಿ ಬಲ, ಯಾವುದೋ ಆರ್ಥಿಕ ಬಲ, ಯಾವುದೋ ಬಲ ಇಟ್ಕೊಂಡ್ರೆ ಆ ಬಲವನ್ನೇ ಬಳಸಿ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡಿಬಿಡ್ತಾರೆ. ಭಕ್ತಿ ಸಾಧನೆ ಯಾವುದು ಅಂದರೆ, ನನಗೆ ಯಾವ ಬಲ ಇಲ್ಲ, ಯಾವ ಪಾಂಡಿತ್ಯ ಇಲ್ಲ, ಯಾವ ಯೋಗ್ಯತೆ ಇಲ್ಲ, ನಾನು ಸುಮ್ಮನೆ ವ್ಯರ್ಥ ಮನುಷ್ಯ. ಆದರೂ ನನಗೆ ಏನು ಬರಲ್ಲ, ಏನಾಗಲ್ಲ ಎಂದು ಗೊತ್ತಿದ್ದರೆ ಸಾಕು, ಅದೇ ಮುಗ್ಧತೆ. ಏನೂ ಇಲ್ಲ ನಮಗೆ ಯೋಗ್ಯತೆ, ಅದೇ ಒಂದು ಯೋಗ್ಯತೆ ಭಕ್ತಿಗೆ. ನಾನು ಯಾವುದಕ್ಕೆ ಯೋಗ್ಯನಲ್ಲ, ಅದರಿಂದ ನಾನು ಏನು ನೀವು ಹೇಳಿದ್ದು ಮಾಡ್ತೀನಿ, ನಮಗೇನು ಗೊತ್ತಿಲ್ಲ, ಅದೇ ನಿಮಗೆ ಯೋಗ್ಯತೆ ಭಕ್ತಿಗೆ. ಮುಗ್ಧತನೇ ನಿಮಗೆ ಭಕ್ತಿಗೆ ಯೋಗ್ಯತೆ. ಮುಗ್ಧ ಜನರು ಯಾವುದು ಅಭಿಮಾನ ಪಡ್ಕೊಳ್ತಾರೆ ನೋಡಿ, ನೋಡಿದ್ದೀರಾ? ಹಳ್ಳಿ ಜನರು, ಮುಗ್ಧ ಜನರು ಏನು ಅಂದ್ರೆ ಇದು ಮಾಡು ಅಂದ್ರೆ ಮಾಡ್ತಾರೆ ಅಷ್ಟೇ. ಅದರಲ್ಲಿ ಮಾಡುವ ಕೆಲಸದಲ್ಲಿ 10 ತಪ್ಪುಗಳಿರುತ್ತವೆ. ಯಾವುದೇ ಕೆಲಸಗಳು 10 ತಪ್ಪುಗಳು ಮಾಡ್ತಾರೆ. ಏನಪ್ಪ ತಪ್ಪು ಮಾಡಿದೆ ಅಂದ್ರೆ ಅವರೇನ್ತಾರೆ, ಕ್ಷಮಿಸಿ ಅಂತ ಹೇಳ್ತಾರೆ. ಬೈದರು ಪಾಪ ಬೇಜಾರು ಮಾಡ್ಕೊಳ್ಳಲ್ಲ, ಕೆಲಸ ಮಾಡುವಕ್ಕೆ ಬರಲ್ಲ. ಬೈದರು ಪಾಪ ಅವ್ರಿಗೇನು ತಪ್ಪಿದೆ ಗೊತ್ತು, ಅವರು ಸುಮ್ಮನೆ ಒಪ್ಕೊಂಡು ಬಿಡ್ತಾರೆ. ಇಂಥ ಮುಗ್ಧ ಜನರಿಗೆ, ವಿನಯಶೀಲರಾದ ಜನರಿಗೆ ಏನಿರ್ತದೆ? ಭಕ್ತಿ ಅದ್ಭುತವಾದ ಸಾಧನ. ಅಂದರೆ ನಮ್ಮಿಂದ ಏನು ಆಗಲ್ಲ, ಏನಾದರೂ ಭಗವಂತ ನೀನೇ ನಮಗೆ ಗತಿ. ನಮ್ಮಿಂದ ಯಾವ ಯೋಗ್ಯತೆ, ನನಗೆ ಯಾವ ಯೋಗ್ಯತೆ ಇಲ್ಲ, ಯಾವ ಸಾಧನ ಮಾಡೋಕ್ಕಾಗ್ತಾ ಇಲ್ಲ. ಇದು ಯೋಗ್ಯತೆ ಇಲ್ಲದಿದ್ದರೂ ನನಗೆ ಯೋಗ್ಯತೆ ಇರಬೇಕು ಎಂದು ಅಭಿಮಾನ ಬೇಡ, ಇಲ್ಲ ಎಂದು ಅಭಿಮಾನ ಬೇಡ. ನಾನಿದ್ದಿದ್ದು ಹೀಗೆ, ಒಳ್ಳೆಯನೋ ಕೆಟ್ಟನೋ ಹೆಚ್ಚೋ ಕಡಿಮೆನೋ, ನಾನು ಏನೋ ಇದ್ದದ್ದು ನಾನಿದು. ದಿಸ್ ಇಸ್ ವಾಟ್ ಐ ಆಮ್. ನನ್ನಿಂದ ಇಷ್ಟೇ, ನಾನು ಏನಿಲ್ಲ. ಇದು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ವಿನಯಶೀಲರು ಮುಗ್ಧರಿಗೆ ಭಕ್ತಿ ಅದ್ಭುತವಾಗುತ್ತದೆ. ನಿಮ್ಮ ಪಾಂಡಿತ್ಯ ಬಿಡಿ, ನಿಮ್ಮ ಯೋಗ್ಯತೆ ಬಿಡಿ, ಸಾಮಾಜಿಕ ಸ್ಥಾನ ಮಾನಗಳು, ಯೋಗ್ಯತೆಗಳು, ನಾನು ಗೃಹಸ್ಥ, ನಾನು ಸನ್ಯ, ಯಾವುದೇ ಯಾವುದು ಬೇಡ ಅಲ್ಲ ಪಕ್ಕ ಕಡೆ. ಸುಮ್ಮನೆ ನಾನು ಯಾವ ಕೆಲಸಕ್ಕೆ ಬಾರದೆ ಅಲ್ಪ ಮನುಷ್ಯ, ಅಂಥವನಿಗೆ ಅದ್ಭುತ ಸಾಧನೆ ಏನು? ಭಕ್ತನಿಗೆ ಯಾವ ಬಲದಿಂದ ಭಕ್ತಿ ನಡೆಯುತ್ತದೆ? ಭಗವಂತನೇ ನಮಗೆ ಬಲ. ಚಿಕ್ಕ ಮಗುವಿಗೆ ಯಾರು ಬಲ? ಚಿಕ್ಕ ಮಗು ನೋಡಿ, ಆಟ ಆಡ್ತಾ ಇರುವಾಗ ನಿಶ್ಚಿಂತವಾಗಿ ಏನು ಭಯವಿಲ್ಲದೆ ಆಟ ಆಡ್ಕೊಳ್ತಾ ಸಂತೋಷದಿಂದ ಇರ್ತಾರೆ. ಯಾರು ಬಲ? ಏನು ದುಃಖ ಬಂದರೆ ಅಳುತ್ತಾನೆ, ಅದೊಂದೇ ಬಲ ಅವರಿಗೆ. ಬಾಲ ನಮ್ಮ ರೋಧ ನಮ್ಮ ಬಲಂ ಎಂದು ನೀತಿಶಾಸ್ತ್ರ ಹೇಳ್ತದೆ. ಯಾವುದೇ ತೊಂದರೆ ಆದರೆ ಏನು, ಏನಪ್ಪ ಯಾರಾದರೂ ತೊಂದರೆ ಆದರೆ ಏನು ಮಾಡ್ತೀವಿ? ನೀವೇನಾದರೂ ಖಡ್ಗ ಇಟ್ಕೊಳ್ತೀವ, ಏನಾದರೂ ಕೋಲ್ ಇಟ್ಕೊಳ್ತೀರಾ? ನಿನ್ನ ಆತ್ಮರಕ್ಷಣಕ್ಕೆ ಏನು ಅಂದರೆ, ಆತ್ಮರಕ್ಷಣೆ ಅಮ್ಮ ಇದ್ದಾಳೆ ನನಗೆ ಸಾಕು, ಅದೊಂದೇ ಬಲ ನನಗೆ. ಯಾವ ಬಲ ನೋಡಿಕೊಂಡು ನನಗೆ ಧೈರ್ಯ, ಅಮ್ಮ ಇದ್ದಾಳೆ ನನಗೆ, ಅದೇ ಸಾಕು ನನಗೆ. ನೀವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ನಿಮ್ಗೆ ಇಲ್ಲದಿದ್ದರೆ ಹೇಗೆ ಅಂದರೆ, ಅಮ್ಮ. ಅದು ಯಾರು ಮಾಡ್ತಾರೆ? ಅಮ್ಮ. ಇದು ಯಾರು ಮಾಡಿಕೊಡ್ತಾರೆ? ಅಮ್ಮ. ಪ್ರತಿಯೊಂದಕ್ಕೆ ಅಮ್ಮ ಹೇಳ್ಬಿಡ್ತಾರೆ. ಏಕೆ? ಅಮ್ಮ ಇದ್ದಾಳೆ ನನಗೆ ಸಾಕು. ಅದು ನೋಡಿ, ಆ ಮುಗ್ಧರಿಗೆ ನಿಶ್ಚಿಂತ ಒಂದು ಧೈರ್ಯ, ನನಗೆ ಭಗವಂತ ಇದ್ದಾನೆ. ಅಂಥವನಿಗೆ ಭಕ್ತಿ. ಅದಕ್ಕಾಗಿ ಆ ಭಗವಂತನನ್ನು ಒಂದು ನೆನಪಿಸಿಕೊಳ್ಳುವುದಕ್ಕೆ, ಮತ್ತೆ ಮತ್ತೆ ನಮ್ಮ ಹೃದಯದಲ್ಲೇ ಇದ್ದಾನೆ, ನಮ್ಮ ಕೆಲಸಗಳಿಗೆ ಮೂಲವಾಗಿ ಪ್ರೇರಕನಾಗಿ ಶಕ್ತಿಯಾಗಿ ನಮ್ಮ ಜೀವನಕ್ಕೆ ಶಕ್ತಿಯಾಗಿ ಇರುವನು ಅವನೇ ಎಂಬುದು ನೆನಪಿಸಿಕೊಳ್ಳುವುದಕ್ಕೆ ನಾಮಸ್ಮರಣ. ನಮಗೆ ಭಗವಂತನನ್ನು ಹೃದಯದಲ್ಲಿ ನೆಲೆ ನಿಲ್ಲಿಸಿಕೊಂಡು ಅವನನ್ನೇ ಸ್ಮರಿಸಿಕೊಳ್ಳುವುದಕ್ಕೆ
ಒಂದು ಏನದು ಒಂದು ಬ್ಯಾಜ್ ಹಾಗೆ ಒಂದು ನಾಮ. ಮಹಾರಾಜರು ಹೇಳ್ಕೊಟ್ಟಿದ್ದರು ನಾಮವನ್ನು ಕಡೆಗಣಿಸಬೇಡಿ, ನಾಮ ಭಗವಂತಂದೇ, ಭಗವಂತನ ಅವತಾರವೇ. ನಿಜವಾಗಿ ಇದಕ್ಕೆ ಯಾರ ದೀಕ್ಷ ಬೇಡ. ಇಲ್ಲಿ ಒಂದು ಕಡೆ ಹೇಳ್ತಾರೆ ಈ ಪುಸ್ತಕದಲ್ಲಿ, ನಾಮಕ್ಕೆ ನಿಜವಾಗಿ ನೋಡಿದರೆ ದೀಕ್ಷ ಬೇಡ. ಸಾಕ್ಷಾತ್ತು ಭಗವಂತನೇ ಆಗಿದ್ದರೆ ಭಗವಂತನಕ್ಕಿಂತ ಹೆಚ್ಚು ಯಾರು ದೀಕ್ಷೆ ಕೊಡ್ತಾರಪ್ಪ? ನಾಮಕ್ಕೆ ದೀಕ್ಷೆ ಬೇಕಾಗಿಲ್ಲ, ಅದೇ ನೇರಾಗಿ ಆ ದೀಕ್ಷಾ ಬಲ ಜೊತೆಗೆ ಬಂದುಬಿಟ್ಟಿದೆ. ಹಾಗೆ ನೀವು ನೇರಾಗಿ ನಾಮ ನೀವೇ ತಗೊಂಡು ಮಾಡಬಹುದು, ಆದರೂ ಗುರುಮುಖದಿಂದ ದೀಕ್ಷೆ ತಗೊಳ್ಳುವುದು ಒಳ್ಳೆಯದು ಎಂದು ಹೇಳಿದ್ದಾರೆ. ಅದೇಕೆ? ಅದಕ್ಕೆ ಕಾರಣ ಅವರೇ ಹೇಳ್ತಾರೆ ಮಹಾರಾಜರು, ಬ್ರಹ್ಮಚೈತನ್ಯ ಮಹಾರಾಜರು, ನೀವೇ ನಾಮ ತಗೊಂಡು ಮಾಡುತ್ತಾ ಇದ್ದರೆ ಕೆಲವು ದಿವಸಕ್ಕೆ ಮನಸ್ಸಿಗೆ ಏನೋ ಒಂದು ಶಕ್ತಿ ಬರುತ್ತದೆ, ಧೈರ್ಯ ಬರುತ್ತದೆ, ಭಗವಂತ ನಮಗಿದ್ದಾನೆ ಎಂದು ಆಗುತ್ತದೆ. ಸ್ವಲ್ಪ ಒಂದು ಚೂರು ಭಗವಂತನ ಭಕ್ತಿ ಆದರೆ ಸಾಕು, ಅಭಿಮಾನ ಶುರುವಾಗ್ತದೆ. ಅದಕ್ಕೋಸ್ಕರ ಆ ನಾಮಸ್ಮರಣ ಮಾಡುತ್ತಾ ಇದ್ದರೂ ನಿಮಗೊಂದು ಅಭಿಮಾನ ಬರುತ್ತದೆ, ಅದಕ್ಕೋಸ್ಕರ ಗುರುಮುಖದಿಂದಲೇ ತಗೋ ಎಂದು ಹೇಳಿದ್ದಾರೆ. ನಾಮದ ಬಲಕ್ಕೆ ಗುರುಮುಖದಿಂದ ತಗೊಂಡರೆ ನಾಮಕ್ಕೆ ಬಲವೇನು ಹೆಚ್ಚಾಗಲ್ಲ, ನಾಮದೇ ಭಗವಂತನ ಬಲ, ಇನ್ನೇನು ಬೇಕಾಗಿಲ್ಲ. ಮರಿ ಗುರುಮುಖ ಏಕೆ ಅಂದರೆ ನನಗೆ ಅಭಿಮಾನ ಬೆಳೆಯದೆ ಇರುವುದಕ್ಕೆ ಗುರುಮುಖದಿಂದ ತಗೋ ಎಂದು ಹೇಳಿದ್ದಾರೆ. ಗುರುಮುಖದಿಂದ ಸಣ್ಣದೇ ದೀಕ್ಷೆ, ಅದಕ್ಕೆ ದೊಡ್ಡ ದೀಕ್ಷೆ ಇಲ್ಲ, 2 ನಿಮಿಷ 5 ನಿಮಿಷದಲ್ಲಿ ಮುಗಿಯುತ್ತದೆ. ಆದರೆ ತಗೋ, ಅಷ್ಟಾದರೆ ತಗೋ, ಗುರುಮುಖದಿಂದಲೇ ಆ ನಾಮದ ದೀಕ್ಷೆ ತಗೋ. ಅದರಿಂದ ಏನಾಗುತ್ತದೆ? ಇಷ್ಟು ಅದ್ಭುತವಾದ ಶಕ್ತಿ, ದಿವ್ಯವಾದ ಶಕ್ತಿ, ಸೃಷ್ಟಿಯ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಮಾಡುವಂಥ ಈ ನಾಮದ ಶಕ್ತಿ, ಭಗವಂತನ ಶಕ್ತಿ ಎಷ್ಟೋ ನಾಮದ ಅದೇ ಶಕ್ತಿ. ಸೃಷ್ಟಿ ಸ್ಥಿತಿ ಲಯ ಮಾಡುವಂಥ ಶಕ್ತಿ ನಮಗಿದೆ. ಇಂಥ ದೊಡ್ಡ ನಾಮ ನನಗೆ ಸಿಕ್ಕಿತು, ನನ್ನ ಅನುಭವ, ನನ್ನ ಶಕ್ತಿ ಅಲ್ಲ ಇದು, ನನ್ನ ಬಲ ಅಲ್ಲ ಇದು, ಭಗವಂತನ ದಯೆ. ಅದರಿಂದ ಗುರುಗಳು ನನಗೆ ಮೇಲೆ ಅನುಗ್ರಹವಾಗಿ ದಯದಿಂದ ನನಗೆ ಈ ನಾಮವನ್ನು ಕೊಟ್ಟರು. ಇದಕ್ಕೆ ನಾನು ಪಾತ್ರನಾಗುವುದು ಗುರುಗಳ ಅನುಗ್ರಹವೇ. ಅವರೇ ಅನುಗ್ರಹ ಮಾಡಿ ನನ್ನನ್ನು ಯೋಗ್ಯತೆ ಮಾಡಿ ನೀನು ಯೋಗ್ಯನಪ್ಪ ನಾಮಕ್ಕೆ ಎಂದು ಕೊಟ್ಟರು. ಜನರು ಹೆದರ್ಕೊಳ್ತಾರೆ, ನಾನು ಕರ್ಮಕ್ಕೆ ಯೋಗ್ಯನಲ್ಲ, ಯೋಗಕ್ಕೆ ಯೋಗ್ಯನಲ್ಲ, ಜ್ಞಾನಕ್ಕೆ ಯೋಗ್ಯನಲ್ಲ, ನಾಮಕ್ಕಾದರೂ ನನಗೆ ಯೋಗ್ಯತೆ ಇದೆಯಾ? ಬೇಜಾರಾಗುತ್ತದೆ, ಚಿಂತೆ ಮಾಡಬೇಡ. ನಾಮಸ್ಮರಣಕ್ಕೆ ನಿಮ್ಮ ಯೋಗ್ಯತೆ ನೋಡಿಕೊಂಡು ನಾವು ಸಾಧನೆ ಕೊಡ್ತಾ ಇಲ್ಲ, ಅದು ನಾಮದ ಯೋಗ್ಯತೆ ನೋಡಿಕೊಂಡು ನಿಮಗೆ ಕೊಡ್ತೀವಿ. ನೋಡಿ, ನಾಮದ ಎಷ್ಟು ಶಕ್ತಿ ಇದೆ ಅಂದರೆ ನೀವು ಯಾವ ಯೋಗ್ಯತೆ ಇರಲಿ ಬಿಡಲಿ, ನಾನು ನಡ್ಕೊಂಡು ಹೋಗಬೇಕಂದ್ರೆ ನನಗೆ ನಡೆಯಕ್ಕೆ ಬರುತ್ತದಾ ಎಂದು ನೋಡಬೇಕು. ನಾನು ಕಾರ್ನಲ್ಲಿ ಹೋಗಬೇಕಂದ್ರೆ ನಮಗೆ ಕಾರ್ ಬೇಕಾಗ್ತದೆ, ಬಸ್ಸಿನಲ್ಲಿ ಹೋಗಬೇಕಂದ್ರೆ ಆ ಬಸ್ಸಿಗೆ ಟಿಕೆಟ್ ಬೇಕು, ರೈಲಿನಲ್ಲಿ ಹೋಗಬೇಕಂದ್ರೆ ರೈಲ್ಗೆ ಟಿಕೆಟ್ ಬೇಕು. ಟಿಕೆಟ್ ಅಂದರೆ ಅದೊಂದು ಯೋಗ್ಯತೆ. ಇನ್ನೊಬ್ಬರು ಎತ್ಕೊಂಡು ಹೋಗುವುದಕ್ಕೆ ನಿಮಗೇನು ಯೋಗ್ಯತೆ ಬೇಕು? ಒಂದು ಬುಟ್ಟಿ ಇದೆ, ಬುಟ್ಟಿಯಲ್ಲಿ ನಿಮ್ಮನ್ನು ಹಾಕ್ಕೊಂಡು ತಲೆ ಮೇಲೆ ಎತ್ಕೊಂಡು ನಾನು ಹೋಗ್ತೀನಿ, ಅದಕ್ಕೆ ನನಗೆ ಯೋಗ್ಯತೆ ಇದೆ ಅಂದರೆ ಯೋಗ್ಯತೆ ನಿನಗೇಕಪ್ಪ, ನಾನು ಎತ್ಕೊಂಡು ಹೋಗ್ತೀನಿ, ನಿನಗೇಕೆ ಯೋಗ್ಯತೆ? ನೀವು ನಡ್ಕೊಂಡು ಹೋಗಬೇಕಾದ್ರೆ ಕಾಲಿನ ಯೋಗ್ಯತೆ ಬೇಕು, ಆ ನೀವು ಬಸ್ನಲ್ಲಿ ಹೋಗಬೇಕಾದ್ರೆ ಆ ಟಿಕೆಟ್ ಬೇಕು, ಟಿಕೆಟ್ಗೆ ಸಾಕಷ್ಟು ಪೈಸೆ ಬೇಕು, ರೈಲಿನಲ್ಲಿ ಹೋಗಬೇಕಾದ್ರೆ ಟಿಕೆಟ್ಗೆ ಪೈಸೆ ಬೇಕು, ವಿಮಾನದಲ್ಲಿ ಯಾವುದೇ ಒಂದು ಸಾಧನ ಇಟ್ಟುಕೊಂಡು ಮಾಡಬೇಕಾದರೆ ಆ ಸಾಧನಕ್ಕೆ ಯೋಗ್ಯದ ಶಕ್ತಿ ಬೇಕು. ನಾಮಸ್ಮರಣಕ್ಕೆ ಯಾರು ಯೋಗ್ಯತ? ನನಗೆ ಏನು ಯೋಗ್ಯತೆ ಇಲ್ಲ, ನಾನು ಹೇಗೆ ಹೋಗುವುದು ಎಂದು ಬೇಜಾರು ಮಾಡ್ಕೊಂಡು, ನಿನಗೆ ಚಿಂತೆ ಬೇಡ. ಏಕೆ? ನಿನಗೆ ಯೋಗ್ಯತೆ ಇಲ್ಲ, ಅದಕ್ಕೋಸ್ಕರನೇ ಈ ಯೋಗ್ಯತೆ ಬಂತು. ಇದರಲ್ಲಿ ನಾಮಸ್ಮರಣದಲ್ಲಿ ಭಕ್ತಿಯಲ್ಲಿ ನಮ್ಮ ಯೋಗ್ಯತೆ ಅಲ್ಲ, ಭಗವಂತನ ಯೋಗ್ಯತೆ ಅಲ್ಲವೇ? ಅವನು ಹೇಳ್ತಾನೆ, ಒಂದು ಉದಾಹರಣೆ ಹೇಳಿದ್ದೀನಿ, ನನಗೆ ಎದ್ದು ನಡ್ಕೊಂಡು ಹೋಗೋಕ್ಕಾಗಲ್ಲ, ಕಾಲು ನೋವು ಬರ್ತಾ ಇದೆ ಅಂದರೆ ಪರವಾಗಿಲ್ಲಪ್ಪ, ನೀವು ಈ ಬುಟ್ಟಿಯಲ್ಲೋ ಈ ವೀಲ್ ಚೇರ್ನಲ್ಲಿ ಕುಳಿತುಕೋ, ನಾನು ಎತ್ಕೊಂಡು ಹೋಗ್ತೀನಿ ಅಂದರೆ ಅದಕ್ಕೆ ನಿನಗೆ ಯೋಗ್ಯತೆ ಇದೆಯಾ ಎಂದು ಯಾರಾದರೂ ಕೇಳ್ತಾರೆ? ನಿನ್ನ ಯೋಗ್ಯತೆ ಏಕಪ್ಪ? ನೀವು ನಡ್ಕೊಂಡು ನಡೆಯುವುದು ಅಲ್ಲ, ರೈಲು ಹತ್ತುವುದು ಅಲ್ಲ, ನಿನ್ನ ಯೋಗ್ಯತೆ ಏಕೆ? ಆ ಯೋಗ್ಯತೆ ಎಲ್ಲ ಎತ್ಕೊಂಡು ಹೋಗುವನ ಯೋಗ್ಯತೆ. ಎತ್ಕೊಂಡು ಹೋಗುವವನಿಗೆ ಯೋಗ್ಯತೆ ಇದೆ ಇಲ್ಲವ ನೋಡು. ಭಗವಂತನೇ ನಿಮ್ಮ ಪರವಾಗಿ ನಿಮ್ಮನ್ನು ಉದ್ಧರಿಸೋಕೆ ಬರ್ತಾನೆ, ಆ ಭಗವಂತನಿಗೆ ಯೋಗ್ಯತೆ ಇದೆ ಎಂದು ಕೇಳ್ತಾರೆ ಯಾರಾದರೂ? ಅವರಿಗೆ ಇದು ಇಡೀ ಇಷ್ಟು ಸೃಷ್ಟಿ ಮಾಡಿದವನಿಗೆ ಯೋಗ್ಯತೆ ಇರುವಾಗ ನನ್ನನ್ನು ನೋಡುವ ಯೋಗ್ಯತೆ ಇಲ್ಲವ? ಇಷ್ಟು ದೊಡ್ಡ ಸೃಷ್ಟಿ ಮಾಡಿದ, ಇಷ್ಟು ದೊಡ್ಡ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯ ಮಾಡುವಂಥವನಿಗೆ ಅವರ ಯೋಗ್ಯತದಿಂದ ಭಕ್ತಿ ಸಾಧನ ನಡೆಯುತ್ತದೆ. ಅದರಿಂದ ನನಗೆ ಯೋಗ್ಯತೆ ಇದೆ ಎಂದು ಪ್ರಶ್ನೆ ಮಾಡಬೇಡಿ, ಆ ಪ್ರಶ್ನೆಗೆ ಅರ್ಥವೇ ಇಲ್ಲ. ನಿಮ್ಮ ಯೋಗ್ಯತೆ ಯಾರು ನೋಡ್ತಾ ಇದ್ದಾರೆ? ನಿಮ್ಮ ಯೋಗ್ಯತೆ ನೋಡುವುದೇ ಇಲ್ಲ. ನಾನು ಎತ್ಕೊಂಡು ಹೋಗ್ತೀನಿ, ಬರ್ತೀಯಾ ಹೇಳು ಅಷ್ಟೇ ಸಾಕು, ಹೌದು ಎಂದು ಹೇಳು, ಹೌದು ನಾನು ಬರ್ತೀನಿ, ನಿಮ್ಮ ದಯಾ ನನ್ನನ್ನು ಕರ್ಕೊಂಡು ಹೋಗು, ಆಯ್ತು ನಾನು ನಿಮ್ ಮಿಕ್ಕದ್ದು ಬಿಡು, ನನಗೆ ಬಿಡು, ನೀವೇನ್ ಚಿಂತೆ ಮಾಡಬೇಡ, ಅದೊಂದೇ ಕೆಲಸ ನೀವು ಮಾಡುವುದು, ಚಿಂತೆ ಮಾಡಬೇಡ, ನನ್ನನ್ನು ನಂಬಿಕೋ, ನನಗೆ ಬಿಡು, ನಾನು ಎತ್ಕೊಂಡು ಹೋಗ್ತೀನಿ ಅಷ್ಟೇ, ಎತ್ಕೊಂಡು ಹೋಗ್ತೇನೆ. ನಾಮಬಲ ಭಕ್ತಿ ಬಲದಲ್ಲಿ ಯಾರ ಬಲ ಇದೆ? ಸಾಧಕನ ಬಲ ಇಲ್ಲ, ಭಗವಂತನ ಬಲ ಇದೆ. ನನಗೆ ಯಾವ ಯೋಗ್ಯತೆ ಇಲ್ಲ, ಯಾವ ಶಕ್ತಿ ಇಲ್ಲ,
ಯಾವ ಶಕ್ತಿಯನ್ನು ನಾನು ಹೇಳಿಕೊಳ್ಳುವ ಅಭಿಮಾನವೂ ಇಲ್ಲ. ಅದಕ್ಕಾಗಿ ಭಗವಂತನೇ ನೀನೇ ನನ್ನ ಗತಿ. ಎಷ್ಟು ಇದೆ ನೋಡಿ ಮುಗ್ಧತ. ಮುಗ್ಧತ ಅಂದರೆ ಜನರು ಮೂರ್ಖ ವಿವೇಕಿ ಅನ್ಕೊಳ್ತಾರೆ. ಮುಗ್ಧತದಲ್ಲಿ ಎಷ್ಟು ನಿಶ್ಚಿಂತತೆ ಇದೆ ನೋಡಿ. ಈಗಲೂ ನಿಮಗೆ ಪಾಂಡಿತ್ಯ ಬಲ, ಯೋಗ ಬಲ, ಕರ್ಮಬಲ ಏನೇ ಇರಲಿ, ಈ ಕ್ಷಣವೇ ಎಲ್ಲ ಬಿಟ್ಟು ಬಿಡಿ. ನನಗೆ ಏನೂ ಇಲ್ಲ, ಮುಗ್ಧರಾಗಿಬಿಡಿ, ಏನೂ ಇಲ್ಲದೆ ಅಯೋಗ್ಯರಾಗಿಬಿಡಿ. ದಟ್ ಈಸ್ ಎ ಅದ್ಭುತವಾದ ಶಕ್ತಿ. ಏನು ಇಲ್ಲ ಎಂದು ಬಿಟ್ಟು ಬಿಟ್ಟರೆ ನಿಮಗೆ ಭಗವಂತನ ಬಲ ಬಂದು ಬಿಡ್ತದೆ. ಭಗವಂತನ ಬಲ ನಿಶ್ಚಿಂತ, ನಿರ್ಭಯ, ಆನಂದ, ಪ್ರಸನ್ನತೆ. ನನಗೆ ಯಾವ ಶಕ್ತಿ ಇಲ್ಲ, ಇದ್ದೋ ಇಲ್ಲವೋ ಗೊತ್ತಿಲ್ಲ, ಇದ್ದರೂ ಬೇಡ ಇಲ್ಲವೂ ಬೇಡ, ನಮಗೆ ಎರಡು ಚಿಂತೆ ಬೇಡ. ಭಗವಂತ ಇದ್ದಾನೆ, ನಮಗೆ ನೋಡ್ಕೊಳ್ತಾನೆ. ಹಾ, ಎಷ್ಟು ನಿಶ್ಚಿಂತ ನೋಡಿ, ಎಷ್ಟು ಆನಂದ, ಎಷ್ಟು ಪ್ರಸನ್ನತೆ. ಚಿಕ್ಕ ಮಗುಗೆ ನೋಡಿ, ಎಲ್ಲರಿಗೂ ಬೇಜಾರಿದೆ, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು. ಮಗುಗೆ ಏನಾದರೂ ಬೇಜಾರಿದೆ, ನಿಶ್ಚಿಂತವಾಗಿ ಕೂತಿರ್ತಾರೆ, ಆಟ ಆಡ್ತಾರೆ. ಜನರಿಗೆ ಅನಿಸುತ್ತದೆ ಯಾವ ಧೈರ್ಯ, ಯಾವ ಬಲ ನೋಡಿಕೊಂಡು ಮಗು ಇಷ್ಟು ಆಟ ಆಡ್ತಾ ಇದ್ದಾನೆ. ತಾಯಿ ಇದ್ದಾಳೆ ನನಗೆ, ಅದೊಂದೇ ಬಲ, ನಂಬಿಕೆನೇ ಒಂದು ಬಲ ಅಷ್ಟೇ. ನಂಬಿಕೆ ಎಲ್ಲಿಂದ ಬರುತ್ತದೆ? ನನಗೆ ಯಾವ ಯೋಗ್ಯತೆ ಇಲ್ಲ, ಯಾವ ಶಕ್ತಿ ಇಲ್ಲ, ನಾನು ಮುಗ್ಧ, ಅಸಮರ್ಥ, ಅಯೋಗ್ಯ. ಮುಗ್ಧ ಎಂದು ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡಿಕೊಳ್ಳಬೇಕಾಗಿಲ್ಲ. ನೀವು ನೋಡಿ, ಎಲ್ಲರೂ ಮುಗ್ಧರೇ, ಎಲ್ಲರೂ ಅಸಮರ್ಥರೇ, ಯಾರಿಗೆ ಯಾವ ಶಕ್ತಿ ಇಲ್ಲ. ಶಕ್ತಿ ಇದೆ ಎಂದು ಸುಮ್ಮನೆ ನಮ್ಮ ಅಭಿಮಾನ. ಸುಮ್ಮನೆ ಒಳಹೊಕ್ಕು ನೋಡಿ, ನಾವೆಲ್ಲರೂ ಮಕ್ಕಳು ಆಗಿದ್ದೀವಿ, ಈಗಲೂ ನಿಜವಾಗಿದ್ದೀವಿ. ನನಗೆ ಆ ಸಾಮರ್ಥ್ಯ ಇದೆ, ಈ ಸಾಮರ್ಥ್ಯ ಇದೆ, ಸುಮ್ಮನೆ ನಮ್ಮ ಭ್ರಮೆ. ಆ ಎಲ್ಲ ಬಿಡಿ, ಯಾವ ಸಾಮರ್ಥ್ಯ ಇಲ್ಲ, ಯಾವ ಯೋಗ್ಯತೆ ಇಲ್ಲ, ಎಲ್ಲರೂ ಮುಗ್ಧರೇ, ಎಲ್ಲರೂ ಚಿಕ್ಕ ಮಕ್ಕಳು ಹಾಗೆ ಇದ್ದೀವಿ. ನಾವು ಹುಟ್ಟಿದ್ದಾಗ ಒಂದು ವರ್ಷ ಎರಡು ವರ್ಷದಲ್ಲಿ ಹೇಗಿದ್ದೀವೋ ಈಗಲೂ ಹಾಗೆ ಇದ್ದೀವಿ. ಸ್ವಲ್ಪ ಒಳಹೊಕ್ಕಿ ನೋಡು, ಆ ಚಿಕ್ಕ ಮಗುವಿಗೆ ಯಾವ ಮುಗ್ಧತೆ, ಯಾವ ಅಸಮರ್ಥತ, ಯಾವ ಅಯೋಗ್ಯತಾ, ಏನು ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ ಎಂದು ಯಾವ ಭಾವ ಇತ್ತೋ ಈಗಲೂ ನಮಗೆ ಇದೆ, ನಾವು ನೋಡ್ತಾ ಇಲ್ಲ. ಸ್ವಲ್ಪ ಒಳಹೊಕ್ಕಿ ನೋಡಿ, ಈಗಲೂ ಹಾಗೆ ಇದ್ದೀವಿ ನಾವು, ಈಗಲೂ ಇದ್ದೀವಿ. ನಮ್ಮ ಅಭಿಮಾನವೆಲ್ಲ ಸುಮ್ಮನೆ ಮೇಲೆ ಹಾಕ್ಕೊಂಡಿದೆ, ಅದೆಲ್ಲ ವ್ಯರ್ಥ. ಅದು ಎಷ್ಟು ಹಾಕ್ಕೊಳ್ತೀವಿ ಅಷ್ಟು, ನನಗೆ ಅದು ಮಾಡ್ತೀನಿ ನಾನು ಇಡು ಮಾಡಬಲ್ಲೆ ಅಂದರೆ ಸಾಕು, ನಿಮಗೆ ಹೆದರಿಕೆ ಹೆಚ್ಚಾಗ್ತದೋ. ಮಾಡ್ತೀನಿ ಎಂದು ಹೇಳಿದೆ, ಆಗುತ್ತದೋ ಅಲ್ಲವೋ, ಆಗುತ್ತದೋ ಅಲ್ಲವೋ, ಮತ್ತೆ ಹೆದರಿಕೆ. ಮಾಡ್ತೀನಿ ಅಂದರೆ ಹೆದರಿಕೆ, ನನ್ನಿಂದ ಯಾವುದಾಗಲ್ಲ ಅಂದರೆ ಯಾವ ಹೆದರಿಕೆ, ನನಗೆ ಯಾವ ಸಾಮರ್ಥ್ಯ ಇಲ್ಲ, ಯಾವುದು ಮಾಡೋಕ್ಕಾಗಲ್ಲ. ಈಗ ಎಲ್ಲ ಭಗವಂತನ ಏನು ಮಾಡಿಸ್ತಾನೋ ಮಾಡಿಸಲಿ ಅಲ್ಲ. ಅವ್ರು ಏನು ಮಾಡಿಸಿದ್ದರೆ ಅಷ್ಟೇ, ಏನು ಮಾಡಿದ್ದರೂ ಆ ಶಕ್ತಿ ಅವರದು, ಯೋಗ್ಯತೆ ಅವರದು, ನನ್ನದಲ್ಲ. ಆದ್ದರಿಂದ ಈ ಭಾವದಿಂದ ನಿಮಗೆ ನಿಮ್ಮ ಶಕ್ತಿ ನೋಡಬೇಡಿ. ಆ ಭಗವಂತನೇ ಈ ನಾಮರೂಪವಾಗಿ ಅವತರಿಸಿದ್ದಾನೆ. ಮಹಾರಾಜರು ಹೇಳುತ್ತಿದ್ದರು, ನನ್ನ ದರ್ಶನಕ್ಕೆ ನೀವು ಬಂದಿದ್ದೀರಿ, ಮಹಾರಾಜರೇ ಅನುಗ್ರಹ ಮಾಡಿ ಎಂದು ಹೇಳ್ತಾರೆ. ಮಹಾರಾಜರೇ ನೀವು ಆಶೀರ್ವಾದ ಮಾಡಿ, ನಿಮಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ. ಅವ್ರು ಹೇಳಿದರು, ನನ್ನ ಪ್ರೀತಿ ಬೇಕಂದರೆ, ನನ್ನ ಅನುಗ್ರಹ ಬೇಕಂದರೆ ನಾನು ಹೇಳಿದ್ದು ಮಾಡು. ಅತಿ ಸರಳವಾದ ಸಾಧನ ಹೇಳ್ತೀನಿ, ನಿಮಗೇನು ತೊಂದರೆ ಆಗುವುದಿಲ್ಲ. ಹೇಳ್ತೀನಿ ಯಾವುದು ಸಾಧನೆ, ನಾಮ ಮಾಡಿ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಇದೇ ಹೇಳಿ ಅಷ್ಟೇ. ಈ ಹೇಳುವುದರಲ್ಲಿ ಏನು ಕಷ್ಟ ಇದೆ? ಹೇಳುತ್ತಾ ಇರಿ ಅಷ್ಟೇ. ಇದು ನಾಮ ಸಾಮಾನ್ಯ ಧ್ವನಿ ಎಂದು ತಿಳ್ಕೊಳ್ಳಬೇಡಿ. ಇದು ಒಂದು ಅದ್ಭುತವಾದ ಪವಾಡ, ಇದು ಮಹಿಮೆ. ಈ ನಾಮದಲ್ಲಿ ಸಾಕ್ಷಾತ್ ಭಗವಂತನ ಶಕ್ತಿ ಇದೆ. ನಾನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ, ರಾಮಾರಾಜರು ಹೇಳುತ್ತಿದ್ದರು, ನನ್ನ ಊಟಕ್ಕಿಂತ ಹೆಚ್ಚಿನ ಶಕ್ತಿ ಇದೆ. ಜನರು ಊಟದ ಮೇಲೆ ಒಂದು ಪ್ರೀತಿ ಇಟ್ಕೊಳ್ತಾರೆ, ಊಟಕ್ಕಿಂತ, ಮಿಕ್ಕ ವಸ್ತುಕ್ಕಿಂತ, ಉಸಿರುಕ್ಕಿಂತ ಹೆಚ್ಚಿನ ಬಲ ನನಗೆ ಇದು. ಇದು ಸಾಕ್ಷಾತ್ ಭಗವಂತನೇ ನನ್ನ ಆತ್ಮರೂಪವಾಗಿದ್ದ ಆ ರಾಮನ ಬಲವೇ ಇದು. ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಮಹಾರಾಜರ ಅನುಗ್ರಹ ಬೇಕು ಅಂದರೆ ಆಸ್ತಿ ಬೇಕು, ವಸ್ತು ಬೇಕು, ಇನ್ನೇನು ಬೇಕು, ಕಾಣಿಗೆ ಬೇಕು, ಅದಲ್ಲ. ಎಲ್ಲಕ್ಕಿಂತ ನನ್ನ ಹೃದಯ ರೂಪವನ್ನೇ ಕೊಡ್ತಾ ಇದ್ದೀನಿ ಈ ನಾಮ. ಈ ಶರೀರ ಬಿಟ್ಟು ಹೋದ ನಂತರನೂ ನನ್ನ ಅನುಗ್ರಹ ನನ್ನ ನಾಮರೂಪಕವಾಗಿ ನಿಮಗೆ ಕೆಲಸಕ್ಕೆ ಬರುತ್ತದೆ. ನಾಮರೂಪದಿಂದ ನನ್ನ ಅನುಗ್ರಹ. ನೀವು ನಾಮ ಮಾಡಿ, ಈಗ ನನ್ನನ್ನು ಏನು ಕೇಳಬೇಕಾಗಿಲ್ಲ, ಮಿಕ್ಕದು ನಾನು ಮಾಡಿಕೊಡ್ತೀನಿ. ರಾಮಚಂದ್ರ ಹೇಗೆ ಹೇಳಿದ್ದನೋ ಅದೇ ಪ್ರತಿಜ್ಞ, ಅದೇ ಅಭಯದಾನ ಮಹಾರಾಜರು ಕೊಟ್ಟರು. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚಯಾಚತೆ. ರಾಮಚಂದ್ರ ಹೇಳ್ತಾನೆ ಯುದ್ಧಕಾಂಡದಲ್ಲಿ, ವಿಭೀಷಣ ಶರಣಾಗತಿ ಸಂದರ್ಭದಲ್ಲಿ, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಸಕೃದೇವ ಪ್ರಪನ್ನಾಯ, ಒಂದು ಸಲ ಬಂದು ಪ್ರಭು ನಾನು ನಿನ್ನವನಾಗಿಬಿಟ್ಟೆ, ನಿನ್ನವನಾಗಿಬಿಟ್ಟೆ ಅಂದರೆ ನನಗೆ ಯಾವ ಶಕ್ತಿ ಇಲ್ಲ, ನನ್ನನ್ನು ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಾನು ನಿನಗೆ ಶರಣು ಹೊಕ್ಕೆ ಅಂದು ಒಂದು ಮಾತು ಹೇಳಿದ್ರೆ ಸಾಕು, ಒಂದು ಸಲ ಅವರದೆಲ್ಲ ನಾನು ನೋಡ್ಕೊಳ್ತೀನಿ. ಸರ್ವಭೂತೇಭ್ಯೋ ಅಭಯಂ ಸರ್ವಭೂತೇಭ್ಯೋ ದದಾಮಿ, ಎಲ್ಲರಿಗೂ ನಾನು ಅಭಯ ಕೊಡ್ತಾ ಇದ್ದೀನಿ, ರಾಮಚಂದ್ರ ಹೇಳ್ತಾ ಇದ್ದಾನೆ. ಇದು ಸುಮ್ಮನೆ ಮಾತಲ್ಲಪ್ಪ, ಇದು ನನ್ನ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನಿಜವಾಗೇ ನೋಡ್ಕೊಳ್ತೇನೆ ಯಾರೇ ಆಗಲಿ. ವಿಭೀಷಣನೇ ಅಲ್ಲ, ಅಷ್ಟು ಅನ್ಯಾಯ ಮಾಡಿರುವ ರಾವಣನೇ ಬರಲಿ, ಅಭಯ ಕೊಡ್ತೀನಿ ಅವನಿಗೆ, ರಾವಣನಿಗೆ ಕೊಡ್ತೀನಿ ಅಭಯ. ಇನ್ನು ಯಾರೇ ಬರಲಿ, ಎಲ್ಲರಿಗೂ ಕೊಡ್ತೀನಿ ಅಭಯ. ಎಷ್ಟು ದೊಡ್ಡ ರಾಕ್ಷಸ
ಎಷ್ಟು ದೊಡ್ಡ ಪಾಪಾತ್ಮರೇ ಆಗಲಿ ಅವರಿಗೆ ನನ್ನ ಭಯ ಇದೆ, ಒಂದು ಸಲ ನಾನು ಶರಣು ಎಂದು ಹೇಳಿದರೆ ಸಾಕು, ಹೊಕ್ಕಿದರೆ ಸಾಕು. ಅದೇ ರಾಮಚಂದ್ರನ ಅನುಗ್ರಹ ಅಭಯದಾನ ಮಹಾರಾಜರು ಕೊಟ್ಟರು. ಇಲ್ಲಿ ಮಹಾರಾಜರದು ಒಂದು ಉಪದೇಶ ಅಂಶ ಇದೆ, ನಾನು ಓದಿ ಹೇಳ್ತೀನಿ ನೋಡಿ. ನಿಜವಾಗಿ ನೋಡಿದರೆ ನಾವು ಮಾಡುವದ ಜಪದ ಸಮಾಪ್ತಿಯು ಅಜ್ಞಾನದಿಂದಲೇ. ಜನರಿಗೆ ಒಂದು ಅಕ್ಷರ ಇರುತ್ತದೆ ನೋಡಿ, ಯಾವುದು ಮಂತ್ರ ತಗೊಳ್ತಿರೋ, ಯಾವುದು ನಾಮ ತಗೊಳ್ತಿರೋ, ಆ ನಾಮದಲ್ಲಿ ಮಂತ್ರದಲ್ಲಿ ಎಷ್ಟು ಅಕ್ಷರ ಇರುತ್ತದೋ ಅಷ್ಟು ಲಕ್ಷಗಳು ಆ ಜಪ ಮಾಡಬೇಕು, ಆವಾಗ ಮಂತ್ರಸಿದ್ಧಿ ಆಗುತ್ತದೆ. ಪಂಚಾಕ್ಷರಿ ಶಿವ ಪಂಚಾಕ್ಷರಿ ಇದ್ದರೆ ನಮ ಶಿವಾಯ ಅಂದರೆ ಐದು, ಐದು ಅಕ್ಷರಗಳಿದ್ದರೆ ಅದಕ್ಕೆ 500,000. ಇನ್ನು ಗಾಯತ್ರಿಗೆ 24 ಅಕ್ಷರ ಇದೆ, ಗಾಯತ್ರಿ ಮಂತ್ರ ಮಾಡುವವರು 24,00,000 ಮಾಡಬೇಕು. ಮಂತ್ರವೇ ಉದ್ದದು, ಒಂದೊಂದು ಮಂತ್ರಕ್ಕೆ ಹೆಚ್ಚು ಟೈಮ್ ತಗೊಳ್ತದೆ. 24,00,000 ಅಂದರೆ ಅಬ್ಬೋ ಎಷ್ಟು ತಿಂಗಳು ತಿಂಗಳು, ಒಂದು ವರ್ಷ ಆಗುತ್ತದೋ ಹೆಚ್ಚು ಆಗುತ್ತದೋ ಮಾಡ್ತಾ ಹೋಗಬೇಕು. ಆದರೆ ಈ ಶ್ರೀರಾಮ್ ಜಯರಾಮ್ ಮಂತ್ರಕ್ಕೆ ಎಷ್ಟಿದೆ, 13. ಅದರಿಂದ 13,00,000 ಮಾಡಬೇಕು ಪೂರ್ಣ ಸಿದ್ಧಿ. ಪೂರ್ವಕಾಲದಲ್ಲಿ 13,00,000 ಹೇಳುತ್ತಿದ್ದರು. ಪೂರ್ವಕಾಲದಲ್ಲಿ ಜನರಿಗೆ ಸ್ವಲ್ಪ ಧರ್ಮ ಬುದ್ಧಿ ಇತ್ತು, ಮುಗ್ಧತೆ ಇತ್ತು. ಈ ಕಾಲದಲ್ಲಿ ಸೆಲ್ ಫೋನ್ ಬಂದರೆ ಸಾಕು, TV ನೋಡಿದ್ರೆ ಸಾಕು, ನನಗೆ ಎಲ್ಲ ಗೊತ್ತು. ಆಧುನಿಕ ನರ್ಸರಿ LKG ಹೋಗೋ ಹುಡುಗ ಎಷ್ಟು ಧೈರ್ಯದಿಂದ ಮಾತಾಡ್ತಾನೆ, ನನಗೆ ಎಲ್ಲ ಗೊತ್ತಂದು ಮಾತಾಡ್ತಾನೆ, ನಿನ್ಗೆ ಗೊತ್ತಿಲ್ಲ ಎಂದು ಹೇಳ್ತಾನೆ ಅಲ್ಲ. ಸೆಲ್ ಫೋನ್ ನಿಮಗೆ ನೋಡಿ ಎಲ್ಲಿ ಒತ್ತಬೇಕೋ ಗೊತ್ತಿಲ್ಲ, ಚಿಕ್ಕ ಮಗುಗೆ ಗೊತ್ತಿಲ್ಲ, ಎಲ್ಲೆಲ್ಲಿ ಒತ್ತಿ ಓಪನ್ ಮಾಡಿ ಎಲ್ಲ ನೋಡ್ಬಿಡ್ತಾನೆ, ನಮ್ಗೇನು ಗೊತ್ತೇ ಆಗಲ್ಲ. ಅವ್ರೆ ನಿನ್ಗೆ ಗೊತ್ತಿಲ್ಲ ಎಂದು ಹೇಳ್ತಾನೆ, ಅವ್ರಿಗೆ ಧೈರ್ಯ ಬರುತ್ತದೆ, ದೊಡ್ಡವ್ರಿಗೆ ಗೊತ್ತಿಲ್ಲದು ನನಗೆ ಗೊತ್ತು ಎಂದು ಹೇಳ್ತಾನೆ. ಒಂದು ವಿಷಯ ತಿಳ್ಕೊಂಡ್ರೆ ಸಾಕು ಅಭಿಮಾನ ಬಂದುಬಿಡ್ತದೆ, ನನಗೆ ಗೊತ್ತು ಎಂದು ಹೇಳ್ತಾನೆ. ಅಷ್ಟೇ 5ನೇ ಕ್ಲಾಸ್ 10ನೇ ಕ್ಲಾಸ್ ಹುಡುಗ ಬಂದರೆ ಅವ್ರ ಮನೆಗೆ ಅವನೇ ಲೀಡರ್ ಆಗುತ್ತಾನೆ ಅಲ್ಲವೇ. 10ನೇ ಕ್ಲಾಸ್ ಓದಿದ್ರೆ ಮನೆಗೆ ಅವನೇ ಲೀಡರು, ಯಾಕಂದ್ರೆ ಯಾವ್ದು ಎಲ್ಲಿ ಮಾಡಬೇಕು, ಯಾರಿಗೆ ಏನು ಫೋನ್ ಮಾಡಬೇಕು, ಯಾರ ನಂಬರ್ ಏನು ಎಲ್ಲವರಿಗೆ ಗೊತ್ತು. ನಂಬರ್ ಹೇಗೆ ಫೀಡ್ ಮಾಡಬೇಕು ಅವ್ರಿಗೆ ಗೊತ್ತು, ಇವರಿಗೆ ಏನು ನಂಬರ್ ಫೀಡ್ ಮಾಡಬೇಕು ಗೊತ್ತಾಗಲ್ಲ, ಹೇಗೆ ಓಪನ್ ಮಾಡಬೇಕು ಗೊತ್ತಾಗಲ್ಲ ಅಲ್ಲ. ಈ ಅಲ್ಪ ಸ್ವಲ್ಪ ತಿಳ್ಕೊಂಡು ಬಿಟ್ಟರೆ ಸಾಕು ಅಭಿಮಾನ ಬಂದುಬಿಡ್ತದೆ, ನಾನೇ ಎಲ್ಲ ಮಾಡ್ತೀನಿ. ಅದರಿಂದ ಈ ಕಾಲದಲ್ಲಿ ಅಭಿಮಾನ ಸ್ವಲ್ಪ ಹೆಚ್ಚು ಕಂಡು ಬರುತ್ತಾ ಇದೆ ಕಲಿ ಮಹಿಮೆಯಿಂದ. ಅದಕ್ಕಾಗಿ ಮಹನೀಯರೆಲ್ಲ ಹೇಳಿದ್ದರು, 13,00,000 ಸಾಕಾಗಲ್ಲ, 13 ಕೋಟಿ ಮಾಡು. ಏಕೆ, ಮಿಕ್ಕ ಶ್ರದ್ಧಾ ಭಕ್ತಿ ವಿನಯ ಸಾಧನ ಧರ್ಮ ಬುದ್ಧಿ ಇದ್ದರೆ 13,00,000 ಸಾಕಾಗ್ತಿತ್ತು. ಈ ಕಾಲದ ಕಲಿ ಮಹಿಮೆಯಿಂದ 13,00,000 ಹೋಗಿ 13 ಕೋಟಿ ಮಾಡಬೇಕಾಗ್ತಾ ಇದೆ. ಅದಕ್ಕಾಗಿ ಅವರ ಶಿಷ್ಯರು, ಗೊಂದಾಳೆ ಮಹಾರಾಜರ ಶಿಷ್ಯರು ಬ್ರಹ್ಮಾನಂದರು ಎಂದು ಒಬ್ಬರಿದ್ದರು, ಅವರು 13 ಕೋಟಿ ಮಾಡಿ ಅವರು ನಿಜವಾಗಿ ರಾಮಮಯವೇ ಆಗಿಬಿಟ್ಟರು. ಅವರು ಅವರು ಎಲ್ಲಿ ಕೂತಿದ್ದರು ನಿಂತಿದ್ದರು, ಅವರ ಹೆಜ್ಜೆ ಅವರು ಉಸಿರು ಒಂದೊಂದು ರಾಮಮಯವೇ ಆಗಿಬಿಟ್ಟರು. ಅದಕ್ಕಾಗಿ ಜನರು ಅವರನ್ನು ತೆರಾಕೋಟಿ ಬ್ರಹ್ಮಾನಂದ ಎಂದು ಹೇಳುತ್ತಿದ್ದರು. ತೆರಾಕೋಟಿ, ತೆರ ಅಂದರೆ 13 ಹಿಂದಿಯಲ್ಲಿ ಮರಾಠಿಯಲ್ಲಿ, ಆದ್ದರಿಂದ ತೆರಾಕೋಟಿ, ತೆರಾಕೋಟಿ ಬ್ರಹ್ಮಾನಂದರು. ಅವರು ಮಾಡಿ 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 ಕೊನೆಗೂ ಏನಾಯಿತಂದರೆ ಅವರು ಮಾಡಬೇಕಾಗೇ ಇಲ್ಲ. ನಮ್ಮ ಉಸಿರಿಗೆ ನಾವು ಮಾಡ್ತೀವ, ತಾನೇ ತಾನೇ ನಡೆಯುತ್ತೆ. ಮಾಡಿ ಮಾಡಿ ನಾಮಸ್ಮರಣ ಮಾಡಿ 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 ಕೊನೆಗೂ ಏನಾಯ್ತಂದರೆ ತಾನೇ ತಾನೇ ನಡೆಯುತ್ತಾ ಇದೆ. ತಾನು ಮಾಡಿದರೂ ಬಿಟ್ಟರು ಅದೇ ತಾನೇ ನಡೆಯುತ್ತೆ ಅಂದರೆ ಅಷ್ಟು ನಾಮಮಯವೇ ಆಗಿಬಿಟ್ಟರು ಮಹಾರಾಜರು. ಅದೇ ಹೇಳ್ತಾರೆ, ಜನರಿಗೆ ನಾಮ ಮಾಡು ಅಂದರೆ ಜನರಿಗೆ ನಾಮದಲ್ಲಿ ಪ್ರೀತಿಗಿಂತ ಎಷ್ಟು ದಿವಸ ಮಾಡಬೇಕು ಕೇಳ್ತಾರೆ. ಮಾಡಪ್ಪ, ಹೌದು ಮಾಡ್ತೀನಿ, ಎಷ್ಟು ದಿವಸ, 13 ಆಯಿತು, 13 ಮುಗಿಯಿತು, ನಾನು 13 ಮುಗಿಸಿಬಿಟ್ಟೆ ಎಲ್ಲರನ್ನು ಕರೆದು ಒಂದು ಹಬ್ಬ ಮಾಡ್ಕೊಳ್ತಾರೆ. ಇದೇನು ನಾಮ ಸಮಾಪ್ತಿ ದಿವಸ ಎಂದು ಉತ್ಸವ ಮಾಡ್ತಾರೆ ಮಹಾರಾಜರು ಹೇಳ್ತಾ ಇದ್ದಾರೆ. ನಿಜವಾಗಿ ನೋಡಿದರೆ ನಾವು ಮಾಡುವ ಜಪದ ಸಮಾಪ್ತಿ, ಸಮಾಪ್ತಿ ಅಂದರೆ ಉತ್ಸವ, ಸಮಾಪ್ತಿ 13 ಕೋಟಿ ಮಾಡಿಬಿಟ್ಟೆ ಎಂದು ಉತ್ಸವ ಮಾಡಿ ಎಲ್ಲರನ್ನು ಕರೆದು ಊಟ ಮಾಡಿಸಿ ಏನೋ ಮಾಡ್ತಾರೆ. ಜಪದ ಸಮಾಪ್ತಿ ಏನಪ್ಪ, ಉಸಿರು ಸಮಾಪ್ತಿ ಯಾರಾದರೂ ಹೇಳ್ತಾರಾ? ಪ್ರೇಮಕ್ಕೆ ಸಮಾಪ್ತಿ ಯಾರು ಹೇಳ್ತಾರಾ? ಅವರನ್ನು ನಾನು ಪ್ರೇಮಿಸ್ತಾ ಇದ್ದೆ, 1 ವರ್ಷ ಆಯಿತು, ಇವತ್ತು ನಾನು ಅದಕ್ಕೆ ಉದ್ಯಾಪನ ಮಾಡ್ತೀನಿ ಪ್ರೇಮಕ್ಕೆ. ಪ್ರೇಮಕ್ಕೆ ಉದ್ಯಾಪನ ಯಾರಾದರೂ ಮಾಡ್ತಾರಾ? ಪ್ರೇಮ ಅಂದರೆ ನಮಗೆ ಆನಂದ ಅಪ್ಪ. ಪ್ರತಿ ದಿವಸ ಹೊಸ ಹೊಸದಾಗುತ್ತದೆ, ಕ್ಷಣ ಕ್ಷಣ ಹೊಸದನಿಸುತ್ತದೆ. ಎಷ್ಟು ದಿವಸ ಇದ್ದರೂ ಇನ್ನೂ ಇರಬೇಕೇ ಅನಿಸುತ್ತದೆ. ಅದು ಮುಗಿಯಬೇಕು ಎಂದು ಏಕೆ ಅನಿಸುತ್ತಾ ಇದೆ? ನಾಮ ಎಂಬುದು ಒಂದು ಭಾರನ ತಲೆ ಮೇಲೆ ಇಟ್ಕೊಂಡು ಭಾರವಾಗಿ ಒಯ್ಯುತ್ತಾ ಇದ್ದೇನೆ ಎಂದು ಭಾರ ಏಕೆ? ಅದೊಂದು ಆನಂದ, ಅದೊಂದು ತೃಪ್ತಿ, ಅದೊಂದು ದಿವ್ಯವಾದ ಆನಂದ. ಆದ್ದರಿಂದ ಜನರು ಮಹಾರಾಜರು ಹೇಳಿದ್ದರು 13 ಕೋಟಿ ಮಾಡಬೇಕು ಎಂದು, ಈಗ ನಾನು ಮುಗಿಸಿಬಿಟ್ಟೆ, ಉದ್ಯಾಪನ ಮಾಡ್ತೀನಿ, ದೊಡ್ಡ ಉತ್ಸವ ಮಾಡ್ತೀನಿ ಎನ್ನುವುದು ಒಂದು ಅಜ್ಞಾನ ಎಂದು ಹೇಳ್ತಾ ಇದ್ದಾರೆ ನೋಡಿ ಮಹಾರಾಜರು. ನಿಜವಾಗಿ ನೋಡಿದರೆ ನಾವು ಮಾಡುವ ಜಪದ ಸಮಾಪ್ತಿಯು ಅಜ್ಞಾನದಿಂದಲೇ. ಸಮಾಪ್ತಿ ಆಯಿತು ಎಂದು ಎಣಿಸುವುದೇ ನಮ್ಮ ಅಜ್ಞಾನ. ಏಕೆಂದರೆ ನಾಮವು ಚಿರಂತನ ಹಾಗೂ ಕಾಲಾತೀತವಾಗುತ್ತದೆ. ನಾಮವು ಚಿರಂತನ, ನಿತ್ಯ. ಇಂದು ಇದು ಕಾಲಾತೀತ, ಎಷ್ಟು ದಿವಸ ಆಗಬೇಕು, ಎಷ್ಟು ವರ್ಷ ಆಗಬೇಕಲ್ಲ. ಏಕೆ, ನಮ್ಮ ಆನಂದ ಎಷ್ಟು ದಿವಸ ಇರಬೇಕು ಕೇಳ್ತೀರಾ?
ಪ್ರೇಮ ನಮ್ಮ ಹೃದಯದಲ್ಲಿ ಎಷ್ಟು ದಿವಸ ಇರಬೇಕು? ಪ್ರೇಮ ಇಷ್ಟು ದಿವಸ ಒಂದು ವರ್ಷ ಇತ್ತು, ಈಗ ಮುಗಿಲಿ, ಪ್ರೇಮ ಹೋಗಿ ದ್ವೇಷ ಬರಲಿ ಪರವಾಗಿಲ್ಲ ಹೇಳ್ತಾರೆ. ಮನಸ್ಸು ಸಮಾಧಾನ ಎಷ್ಟು ದಿವಸ ಆಯಿತು ಇತ್ತು, ಈಗ ಮುಗಿಯಲು ಇನ್ನು ಮೇಲೆ ಕೋಪ ಬಂದರೂ ಪರವಾಗಿಲ್ಲ ಹೇಳ್ತಾರೆ ಯಾರು. ಸಮಾಧಾನವೇ ಬೇಕು ನಮಗೆ, ಆನಂದವೇ ಬೇಕು, ಪ್ರಸನ್ನತೆ ಬೇಕು, ಮನಸ್ಸು ತುಂಬಿ ಪ್ರೇಮದಿಂದ ಭಕ್ತಿಯಿಂದ ತುಂಬಿರಬೇಕು. ಎಷ್ಟು ದಿವಸ ಎಂದು ಕೇಳ್ತೀರಾ? ಹಾಗೆ ನಾಮ ಎಷ್ಟು ದಿವಸ ಮಾಡಲಿ ಎಂದು ಏಕೆ ಹೇಳು? ಆ ನಾಮ ಎಷ್ಟು ದಿವಸ ಮಾಡಬೇಕು ಅಂದರೆ ನಾಮ ಎಂಬುದು ನಿಮಗೆ ಏನೋ ಒಂದು ಭಾರವಾದ ಕೆಲಸ ಅನಿಸುತ್ತಾ ಇದೆ. ನಾಮ ಭಾರವಾದ ಕೆಲಸ ಎಂಬುದು ಮುಗಿಯಬೇಕು. ಇದು ಭಾರ ಎಂಬುವ ಕೆಲಸನೇ ಹೋಗಬೇಕು. ಇನ್ನು ಮಹಾರಾಜರು ನಿಲ್ಲಿಸು ಎಂದು ಹೇಳಿದ್ದರೂ ನನಗೆ ಬೇಡ ಗುರುಗಳೇ, ಅದು ಮಾತ್ರ ಹೇಳಬೇಡಿ, ನನಗೆ ಇನ್ನೂ ಹೇಳುವುದಕ್ಕೆ ಹೇಳಿ ಎಂದು ಹೇಳಬೇಡಿ, ಹಾಗೆ ಹೇಳಬೇಕು ಎಂದು ಹಾಗೆ ನಾವು ಕೇಳಿಕೊಳ್ಳಬೇಕಿತ್ತು. ಏಕೆ? ನಾಮ ಮಾಡ್ತಾ 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 ಅದರಲ್ಲಿ ಒಂದು ಪ್ರೀತಿ ಹುಟ್ಟುತ್ತದೆ. ಎಷ್ಟು ಪ್ರೀತಿ, ಎಷ್ಟು ರಸಾಸ್ವಾದನ, ಎಷ್ಟು ಆನಂದ ಅಂದರೆ, ಈಗ ಮಿಕ್ಕದು ಬಿಟ್ಟು ಹೋದರೂ ಇದು ಮಾತ್ರ ಬಿಡಬೇಕಾಗಿಲ್ಲ. ಮಿಕ್ಕದು ಯಾವುದೇ ದುಃಖ ಬರಲಿ, ಅಪಮಾನ ಬರಲಿ, ಯಾವುದೇ ತೊಂದರೆ ಆಗಲಿ, ಯಾವುದೇ ಕರ್ಮ ವಿಫಲವಾಗಲಿ, ಮನಸ್ಸಿಗೆ ಬೇಜಾರಾಗ್ತದೆ. ಆ ಬೇಜಾರಿನಿಂದ ಬಿಡುವುದಕ್ಕೆ ಈ ನಾಮ ಮಾಡ್ತದೆ. ನಾಮದಿಂದ, ಭಗವಂತನ ಬಲದಿಂದ ನಿಮಗೆ ಯಾವ ಬೇಜಾರಾಗಲ್ಲ, ಯಾವ ದುಃಖ ಆಗಲ್ಲ, ಯಾವ ಅನಾರೋಗ್ಯ ದುಃಖ ಅನಿಸಲ್ಲ, ಯಾವ ಅಪಮಾನ ನಿಮಗೆ ದುಃಖ ಆಗಲ್ಲ. ಇದೊಂದೇ ಬಲ. ಈ ಬಲವನ್ನು ಎಷ್ಟು ದಿವಸ ಮಾಡಲಿ ಎಂದು ಯಾರಾದರೂ ಕೇಳ್ತಾರೆ? ಆದ್ದರಿಂದ ಆ ಪ್ರಶ್ನೆ ಬಿಡುವವರೆಗೂ ಮಾಡು ನಾಮ, ಆ ಪ್ರಶ್ನೆ ಹೋಗುವವರೆಗೂ ಮಾಡು. ಆ ಪ್ರಶ್ನೆನೇ ನಿಮಗೆ ಬರಬಾರದು. ನಿಮಗೆ ಪ್ರೀತಿ ಹುಟ್ಟಿಸಿದರೆ ಈ ಪ್ರಶ್ನೆ ನೀವು ಕೇಳಲ್ಲ. ಇದು ಈ ದಿನ ಮುಗಿಯಿತು ಎಂದು ಹೇಳಲ್ಲ. ನಾಮವೇ ಭಗವಂತ, ಭಗವಂತ ನಮ್ಮ ಹೃದಯದಲ್ಲಿ, ನಾನು ಭಗವಂತ ಒಂದೇ ಆಗಿಬಿಡ್ತೀನಿ. ಈಗ ಬಿಡುವುದೇಕೆ? ಅದೇ ಮುಂದಿನ ಮಾತುಗಳಲ್ಲಿ ಹೇಳ್ತಾರೆ. ನಾಮ ಏಕೆಂದರೆ ನಾಮವು ಚಿರಂತನ ಹಾಗೂ ಕಾಲಾತೀತವಾಗಿರುತ್ತದೆ. ಅದರ ಮಹಾತ್ಮೆ ತಿಳಿಯುವುದು ಬಹಳ ಕಠಿಣವಾಗಿರುತ್ತದೆ. ನಾಮದ ಮಹಿಮೆ ತಿಳಿಯುವುದು ತುಂಬ ಕಠಿಣ. ಕಠಿಣ ಅಂದರೆ ಅರ್ಥ, ನಮ್ಮ ಬುದ್ಧಿಯಿಂದ, ನಮ್ಮ ಬುದ್ಧಿಬಲದಿಂದ ಇಷ್ಟು ಹೀಗೆ ತಿಳ್ಕೊಳ್ಳಬೇಕು ಎಂದು. ಕೆಲವು ನಮ್ಮ ಬುದ್ಧಿಗೆ ಅರ್ಥವಾಗಲ್ಲ. ನಮಗೆ ಬುದ್ಧಿ ಅರ್ಥವಾದರೆ ಜನರು ಅನ್ಕೊಳ್ತಾರೆ, ನಾನು ಅರ್ಥ ಮಾಡ್ಕೊಳ್ತೀನಿ. ಈ ಜನರು ವೇದಾಂತವನ್ನು ಜ್ಞಾನಯೋಗ ಎಂದು ತಿಳ್ಕೊಂಡವರು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅರ್ಥವಾಗದಿದ್ದರೆ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾರೆ, ತರ್ಕ ಮಾಡ್ತಾರೆ, ಮತ್ತೆ ಪ್ರಶ್ನೆ ಮಾಡ್ತಾರೆ, ನಾನು ಇನ್ನೂ ಅರ್ಥವಾಗಲಿಲ್ಲ, ಮತ್ತೆ ಅರ್ಥವಾಗಬೇಕು. ಅಗೋ, ಅಲ್ಲೇ ಇದೆ ನಿಮ್ಮ ಸಂಸಾರ. ಎಲ್ಲಿದೆ ಗೊತ್ತಾ? ನಿಮ್ಮ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಸಿಗ್ತಾ ಇಲ್ಲ, ಜಾರಿ ಜಾರಿ ಹೋಗ್ತಾ ಇದೆ. ಇನ್ನೂ ಒಂದು ಗಟ್ಟಿ ಹಿಡಿತ ಹಿಡ್ಕೊಳ್ತಾನೆ, ಛಲ ಮಾಡ್ತಾನೆ, ಹೇಗಾದರೂ ಅರ್ಥ ಮಾಡ್ಕೊಳ್ತೀನಿ, ಅರ್ಥ ಮಾಡಿಕೊಂಡೇ ಬಿಡ್ತೀನಿ. ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಅಭಿಮಾನ ಹೆಚ್ಚಾಗ್ತದೆ. ಏಕೆ? ಬುದ್ಧಿಗೆ ಅದು ಎಟುಕುವುದಲ್ಲ. ಯಾವಾಗ ಬುದ್ಧಿ ವಿನಯಶೀಲವಾಗಿ ನನ್ನಿಂದ ಆಗಲ್ಲ ಎಂದು ಬುದ್ಧಿ ಶರಣಾಗತವಾಗಿ ಕರಗಿ ಹೋಗುತ್ತದೋ ಆವಾಗ ನಿಮಗೆ ಜ್ಞಾನ ಯೋಗವಾಗುತ್ತದೆ. ನೋಡಿ, ಬುದ್ಧಿಗೆ ಅರ್ಥವಾಗಿದ್ದು ಜ್ಞಾನ ಅಲ್ಲ. ಯಾರು ಶಂಕರ ಭಾಷ್ಯ ಓದ್ತಾರೋ, ಜ್ಞಾನ ಯೋಗಿಗಳು, ನಾವು ವೇದಾಂತ ವಿಚಾರಕರು ಹೇಳ್ತಾರೋ, ಅವರು ಕಲಿಯತಕ್ಕದ್ದು ಇದೊಂದು. ನಿಮಗೆ ಬುದ್ಧಿಗೆ ಅರ್ಥವಾಯಿತಾ, ಅದು ವೇದಾಂತ ಅಲ್ಲ, ಅದು ವೇದಾಂತವೇ ಅಲ್ಲ. ನೀವು ಎಷ್ಟೆಷ್ಟು ಅರ್ಥ ಮಾಡುವ ಪ್ರಯತ್ನ ಮಾಡ್ತೀರೋ ಅಷ್ಟು ವೇದಾಂತವಲ್ಲ. ವೇದಾಂತದ ಪ್ರಯೋಜನ ಬುದ್ಧಿಯಿಂದ ಅರ್ಥವಾಗುವುದು ಅಲ್ಲ, ಆ ಅರ್ಥ ಮಾಡುವ ಬುದ್ಧಿಯನ್ನೇ ಕರಗಿಸಿ ಬಿಡುವುದು ವೇದಾಂತದ ಪ್ರಯೋಜನ. ಇದು ಅರ್ಥವಾಗ್ತಾ ಇಲ್ಲ, ಅದಕ್ಕಾಗಿ ಪಂಡಿತರು ಹೆಚ್ಚಾಗ್ತಾ ಇದ್ದರೆ ಜ್ಞಾನವೂ ಹೋಗುತ್ತಾ ಇದೆ. ಎಷ್ಟೆಷ್ಟು ಪಂಡಿತರಾದರೆ ಅಷ್ಟು ಜ್ಞಾನ ದೂರವಾಗ್ತಾ ಇದೆ. ದೂರವಾಗುವುದಂದರೆ ಅಭಿಮಾನ ಅಲ್ಲವೇ? ಎಷ್ಟೆಷ್ಟು ಪಾಂಡಿತ್ಯ ಹೆಚ್ಚಾಗ್ತದೋ ಅಷ್ಟು ಅಭಿಮಾನ ಕರಗಬೇಕೇ? ಅಭಿಮಾನ ಹೆಚ್ಚಾಗ್ತಾ ಇದೆ. ಏಕೆ? ಜನರಿಗೆ ಅರ್ಥವಾಗ್ತಾ ಇಲ್ಲ. ಏಕೆಂದರೆ ಜ್ಞಾನ ಎಷ್ಟೆಷ್ಟು ಬರುತ್ತಾ ಇದ್ದರೆ ಅಷ್ಟು ಬುದ್ಧಿ ಕರಗಿ ಹೋಗಬೇಕು. ನನಗಿದು ಅರ್ಥವಾಯಿತು ಅರ್ಥವಾಗಲ್ಲ, ಆ ಅರ್ಥ ಎಂಬ ಬುದ್ಧಿ ಬೇಡ, ಅದೇ ಅನಾವಶ್ಯಕ, ಅದೇ ಅಡ್ಡಿ. ಆ ಬುದ್ಧಿ ಪಕ್ಕಕ್ಕೆ ಹೋಗಬೇಕು, ಅದೇ ಕರಗಿ ಹೋಗಬೇಕು. ಆವಾಗ ಏನಾಗುತ್ತದೆ? ಬುದ್ಧಿ ಕರಗಿ ಹೋದರೆ ಒಂದು ಅನುಭವ ರೂಪ ಉಳಿಯುತ್ತದೆ, ಅದು ಸ್ವಯಂ ಪ್ರಕಾಶವಾಗುತ್ತದೆ, ಅದು ಜ್ಞಾನ. ಯಾವುದು ತಾನು ತಾನು ಬೆಳಕಾಗಿ ಪ್ರಕಟವಾಗುತ್ತದೋ ಬುದ್ಧಿ ಅದನ್ನು ಮುಚ್ಚಳ ಮಾಡ್ತಾ ಇದೆ, ಅಡ್ಡಿ ಮಾಡುತ್ತಾ ಇದೆ. ಆ ಬುದ್ಧಿ ಕರಗಿ ಹೋಗುತ್ತದೋ ಸ್ವಯಂ ಪ್ರಕಾಶ ಅನುಭವ ಬರುತ್ತದೆ. ಜ್ಞಾನ ತಾನೇ ಬರಬೇಕು, ನಮ್ಮ ಬುದ್ಧಿಗೆ ಬರಲ್ಲ, ಬುದ್ಧಿಯಿಂದ ಬರಲ್ಲ, ಅದು ತಾನೇ ಬರುತ್ತದೆ, ತಾನೇ ಒಳಗಿನಿಂದ ಪ್ರಕಟವಾಗುತ್ತದೆ, ಅದು ಜ್ಞಾನ. ಅದು ಗೊತ್ತಾಗದೇ ಇರುವುದರಿಂದ ವೇದಾಂತ ಜ್ಞಾನ ಅಂದರೆ ಪಾಂಡಿತ್ಯ ಅನ್ಕೊಳ್ತಾ ಇದ್ದಾರೆ, ಪುಸ್ತಕ ಓದಿ ತಯಾರು ಮಾಡಿ ಪ್ರವಚನ ಮಾಡ್ತಾ ಇದ್ದಾರೆ, ಓದುತ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾರೆ, ಇದು ವೇದಾಂತ ಅನ್ಕೊಳ್ತಾ ಇದ್ದಾರೆ. ಅದೇ ದೊಡ್ಡ ಮೂರ್ಖತನೆ. ಅದಕ್ಕಾಗಿ ಮಹಾರಾಜರು ಹೇಳುತ್ತಿದ್ದರು, ನಿಮ್ಮ ಜ್ಞಾನಯೋಗದಿಂದ ಅಭಿಮಾನಿಗಳನ್ನೇ ನೋಡಿದ್ದೀನಿ. ಕೆಲವರು ಇದ್ದಾರೆ ನಿಜವಾದ ಜ್ಞಾನಿಗಳು, ಆದರೆ ಹೆಚ್ಚು ಜನರು ವೇದಾಂತ ಜ್ಞಾನದಿಂದ ಅಭಿಮಾನಿಗಳಾಗುವುದೇ ನೋಡಿದ್ದೀನಿ ಹೊರತು ಅಭಿಮಾನ ಕರಗಿ ಹೋಗಿರುವವರು ಯಾರೋ ಕೆಲವರಿದ್ದಾರೆ, ತುಂಬ ಅಪರೂಪವಾಗಿ. ಏಕೆಂದರೆ ಆ ಜ್ಞಾನದ ರಹಸ್ಯ ಅವರಿಗೆ ಗೊತ್ತಾಗಲಿಲ್ಲ. ಜ್ಞಾನ ಅಂದರೆ ಏನು, ಅದು ಎಲ್ಲಿ ಇದೆ ರಹಸ್ಯ, ಅದು ಗೊತ್ತಾಗಲಿಲ್ಲ. ಇಲ್ಲಿ ಹೇಳ್ತಾರೆ, ನಾಮದ ಕುರಿತು ಅಷ್ಟೇ
ಒಂದು ಕಠಿಣವಾದ ಮಹಿಮೆ. ನಾಮದ ಮಹತ್ವ ಕಠಿಣ. ಜನರು ಹೇಳ್ತಾರೆ ಪಾಂಡಿತ್ಯ ನಮಗೇಕೆ, ನಾಮ ಇಷ್ಟು ಪಾಂಡಿತ್ಯ ಬೇಕಾಗಿಲ್ಲ, ಇಷ್ಟು ತರ್ಕಶಾಸ್ತ್ರ ವ್ಯಾಕರಣಶಾಸ್ತ್ರ ಬೇಕಾಗಿಲ್ಲ, ನಾಮ ಸುಲಭ ಅನ್ಕೊಳ್ತಾರೆ. ನಾಮ ಸುಲಭ, ಬಟ್ ನಾಮದ ಮಹಿಮವೂ ಅಷ್ಟು ದೊಡ್ಡವೇ ಗೊತ್ತಾ? ನಾಮ ನಿಮಗೆ ಗೊತ್ತಾಯಿತು, ನಿಮಗೆ ಅರ್ಥವಾಯಿತು, ನಿಮಗೆ ಗೊತ್ತೂ ಆಗಲ್ಲ ಅರ್ಥವೂ ಆಗಲ್ಲ. ಅದು ಯಾವಾಗಲೂ ನಮ್ಮ ಬುದ್ಧಿಗೆ ಅತೀತವಾದ ಅನಂತ ದಿವ್ಯ ಶಕ್ತಿ. ಪರಮಾತ್ಮ ಎಷ್ಟು ಅನಂತವೋ ನಾಮ ಅಷ್ಟು ಅನಂತ. ಈಗ ನಾಮ ಅರ್ಥವಾಗ್ತದಾ ನಿಮಗೆ? ನಾಮದ ಮಹಿಮೆ ಗೊತ್ತಾಗ್ತದಾ? ಗೊತ್ತಾಗಲ್ಲ. ಏಕೆ? ಗೊತ್ತಾಗಬೇಕಾಗಿಲ್ಲ. ಏಕೆ? ನಮ್ಮ ಬುದ್ಧಿಗೆ ಅರ್ಥವಾಗದೇ ಇರುವಷ್ಟು ಅನಂತ ಶಕ್ತಿ ನಮಗೆ ಇದೆ. ಮಹಾರಾಜರು ಒಂದು ಮಾತು ನೋಡಿ, ಅದರ ಮಹಾತ್ಮ್ಯ ತಿಳಿಯುವುದು ಬಹುಳ ಕಠಿಣ. ಅದರಕ್ಕೆ ನಮಗೆ ಹೃದಯದಿಂದ ಪ್ರೀತಿ ಹುಟ್ಟುತ್ತದಲ್ಲ, ಅದೇ ಅದರ ಮಹಿಮೆ ಗೊತ್ತಾಗ್ತದೆ. ನಿಮಗೆ ಎಷ್ಟೆಷ್ಟು ಪ್ರೀತಿ ಹುಟ್ಟುತ್ತದೋ ಅಷ್ಟು ನಿಮಗೆ ನಾಮದ ಮಹಿಮೆ ಗೊತ್ತಾಯಿತು ಎಂದ ಅರ್ಥ. ಬೇರೆ ಬಗೆಯಾಗಿ ನಾಮದ ಮಹಿಮೆ ಗೊತ್ತಾಗಲ್ಲ. ಬೇರೆ ಮಹಿಮೆ ನಿಮಗೆ ಬುದ್ಧಿಯಿಂದ ಗೊತ್ತಾದರೆ ಅದು ಮಹಿಮೆ ಅಲ್ಲ, ಬುದ್ಧಿಗೆ ಗೊತ್ತಾಗಲ್ಲ. ನಿಮ್ಮ ಹೃದಯದಲ್ಲಿ ಏನೋ ಒಂದು ಅನಿರ್ವಚನೀಯ ಆನಂದ. ನಾಮ ಮಾಡಿದ್ದರೆ ಹೃದಯಕ್ಕೆ ಏನೋ ಒಂದು ರಸ, ಅದು ಇನ್ನೊಬ್ಬರಿಗೆ ಹೇಳಕ್ಕಾಗಲ್ಲ, ಹೇಳಿದರೂ ಅವ್ರಿಗೆ ಅರ್ಥವಾಗಲ್ಲ ಅಲ್ಲವೇ? ನಿಮ್ಮ ಹೃದಯದಲ್ಲಿ ಹುಟ್ಟಿರುವ ಪ್ರೇಮ, ಪ್ರೇಮ ಅಂದರೆ ಹೇಗಿರುತ್ತದೆ ಇನ್ನೊಬ್ಬರಿಗೆ ಹೇಳಕ್ಕಾಗ್ತದೆ ಹೇಳಿ ನೋಡ್ತೀನಿ. ಯಾರಿಗೆ ಆಗಲ್ಲ? ಒಂದು ತಾಯಿಗೆ ತನ್ನ ಮಗು ಮೇಲೆ ಪ್ರೇಮ, ಅಥವಾ ಯಾರಿಗೋ ಒಂದು ಪತ್ನಿಗೆ ತನ್ನ ಪತಿ ಮೇಲೆ ಪ್ರೇಮ ಹೇಗಿದೆ ಎಂದು ಹೇಗೆ ಹೇಳಕ್ಕಾಗ್ತದೆ? ಆ ಪ್ರೇಮ ಇರುವ ಇನ್ನೊಬ್ಬರಿಗೆ ಅರ್ಥವಾಗ್ತದೆ, ಏನು ಮಿಕ್ಕ ಜನರಿಗೆ ಅರ್ಥವೇ ಆಗಲ್ಲ. ಅದು ಏನೆಂದು ಹೃದಯದ ಗುಣ. ಅವರನ್ನು ನೋಡಿದರೆ, ನಮ್ಮ ಪ್ರಿಯನನ್ನು ನೋಡಿದರೆ ನಮ್ಗೆ ಎಷ್ಟು ಆನಂದ, ಎಷ್ಟು ಅಂದರೆ ಅದು ಏನು ಹೇಳಿದ್ರು ಕಡಿಮೆನೆ. ಹಾಗೆ ಆ ನಾಮದ ಮೇಲೆ ನಮಗೆ ಏನೋ ಒಂದು ಹೃದಯಕ್ಕೆ ಹೃದಯವನ್ನು ಸ್ಪರ್ಶ ಮಾಡುವಂಥ ತಾಕುವಂಥ ಒಂದು ಆನಂದ ನಿಮಗೆ ಹುಟ್ಟುತ್ತದೆ. ಆ ನಾಮ ಹುಟ್ಟಿದರೆ ನಿಮಗೆ ಸ್ವಲ್ಪ ಒಂದು ಮಹಿಮೆ ಅರ್ಥವಾಯಿತು. ಇಲ್ಲದಿದ್ದರೆ ನಾಮದ ಮಹಿಮೆ ಅರ್ಥವಾಗುವುದು ಕಠಿಣ. ಏಕೆ? ಬುದ್ಧಿಯಿಂದ ಹೀಗೆ ಹೀಗೆ ಇಷ್ಟು ಇಷ್ಟು ಯಾರಿಂದ ವರ್ಣನ ಮಾಡೋಕ್ಕಾಗಲ್ಲ. ತುಳಸಿದಾಸ್ ಹೇಳ್ತಾನೆ, ಭಗವಂತ ನಾಮದ ಮಹಿಮಾ ಪಂಡಿತರು ವಿದ್ವಾಂಸರು ವರ್ಣನ ಮಾಡಿ 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 ಅವರು ಪಾಪ ಅವರೇ ಅಳಿಸಿ ಹೋದರೆ ಹೊರತು ನಾಮ ಮಹಿಮ ಮುಗಿಯಲಿಲ್ಲ. ಇನ್ನೂ ಇದೆ, ಇನ್ನೂ ಇದೆ, ಇನ್ನೂ ಇದೆ ನಾಮ ಮಹಿಮ. ವೇದಗಳೆಲ್ಲ ನಾಮ ಮಹಿಮ ಹೇಳಿ 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 ಮರೆತು ಮುರ್ಚ ಹೋಗಿವೆ, ಇನ್ನೂ ನಾಮ ಮಹಿಮ ಮುಗಿಯಲಿಲ್ಲ, ಇನ್ನೂ ಇದೆ. ಅಷ್ಟೇ ಅಲ್ಲ, ಶಾರದಾ ದೇವಿ ಸರಸ್ವತಿ ದೇವಿ ನಾಮ ಮಹಿಮ ಹೇಳಿ 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 ಅವರಿಗೆ ಕೈಕಾಲು ನೋವು ಬಂತು, ಬಾಯಿಗೆ ನೋವು ಬಂತಂತೆ, ಆದರೂ ಆಗಲಿಲ್ಲ. ಶೇಷ ಇದ್ದಾನೆ ನೋಡಿ, ಶೇಷ ಗೊತ್ತಾ ಅವರಿಗೆ ತಲೆಗಳು ಎಷ್ಟಿವೆ? ಸಾವಿರ ತಲೆಗಳಂತೆ. ಶೇಷ ಗೊತ್ತಾ? ನಾಗಶೇಷ. ಸಾವಿರ ಆದಿಶೇಷ, ಸಾವಿರ ತಲೆಗಳು. ಅವರು ಸಾವಿರ ತಲೆಗಳಿಂದ ನಾಮ ಮಹಿಮ ಹೇಳುತ್ತಾ 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 ಸಾವಿರ ಬಾಯಿಗೆ ಅವರಿಗೆ ಬೇಜಾರಾಯಿತಂತೆ, ಅಂದರೆ ಆಯಾಸ ಬಂತಂತೆ, ಆದರೂ ನಾಮ ಮಹಿಮ ಮುಗಿಯಲಿಲ್ಲ. ಅಂದರೆ ಅರ್ಥವೇನು? ಅನಂತ ಎಂದ ಅರ್ಥ ಅಷ್ಟೆ. ಆದ್ದರಿಂದ ನಾಮದ ಮಹಿಮೆ ಮಹತ್ವ ತಿಳಿಯುವುದು ಬಹಳ ಕಠಿಣವಾಗಿರುತ್ತದೆ. ನೀವು ಬೇಜಾರು ಮಾಡಿಕೊಳ್ಳಬೇಡಿ. ಅದು ಎಷ್ಟು ಹೆಚ್ಚಿದ್ದರೆ ಅಷ್ಟು ಅದೇ ಒಳ್ಳೆಯದು. ನಮಗೆ ಭಗವಂತನಿಗೆ ಅತ್ಯಂತ ಪ್ರಿಯವಾದದೆಂದರೆ ಅವನ ನಾಮವಾಗಿರುತ್ತದೆ. ಅತ್ಯಂತ ಪ್ರಿಯ ಅಂದರೆ ಅರ್ಥವೇನು? ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದೆ ಅಂದರೆ ಅರ್ಥವೇನು? ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದ್ದು ನಾಮ ಎಂದು ಹೇಳಿದ್ದಾರೆ. ಅತ್ಯಂತ ಪ್ರಿಯ ಅಂದರೆ ಅರ್ಥವೇನು? ಪ್ರಿಯ ಅಂದರೆ ಈ ಪ್ರಿಯ ನಿಮ್ಮ ಪ್ರಿಯವಾದ ವಸ್ತು ಎಲ್ಲಿರುತ್ತದೆ ಹೇಳಿ? ಅತ್ಯಂತ ಪ್ರಿಯವಾದ ವಸ್ತು ನಿಮ್ಮ ಹೃದಯದಲ್ಲೇ ಇರುತ್ತದೆ. ಅದೇ ಅಲ್ಲವೇ ಪ್ರಿಯ ಅಂದರೆ? ಪ್ರಿಯ ಅಂದರೆ ಏನು? ಅದರ ಲಕ್ಷಣವೇನು? ಅದರ ಡೆಫಿನಿಷನ್ ಏನು? ನಮ್ಮ ಹೃದಯದಲ್ಲಿದ್ದರೆ ಅದು ಪ್ರಿಯ. ಹೊರಗೆ ಇದ್ದರೆ ಎಷ್ಟು ಹೃದಯದಿಂದ ದೂರ ಆಗುತ್ತದೋ ಅಷ್ಟು ಪ್ರೀತಿ ಕಡಿಮೆ, ಅಷ್ಟು ಪ್ರೀತಿ ಕಡಿಮೆ, ಇನ್ನೂ ಕಡಿಮೆ, ಇನ್ನೂ ಕಡಿಮೆ. ಆದ್ದರಿಂದ ಅತ್ಯಂತ ಪ್ರಿಯ ಅಂದರೆ ಅತ್ಯಂತ ಹೃದಯಕ್ಕೆ ಹತ್ತಿರ. ಎಷ್ಟು ಪ್ರೀತಿ ಅಂದರೆ ಹೇಳಕ್ಕಾಗಲ್ಲ, ಅಂದರೆ ನನ್ನ ಹೃದಯ ಬಿಟ್ಟು ಹೋಗಲ್ಲ ಎಂದರ್ಥ. ಭಗವಂತನಿಗೆ ಅತ್ಯಂತ ಪ್ರಿಯ ಅಂದರೆ ಏನು? ಭಗವಂತನ ಹೃದಯದಲ್ಲೇ ಇದೆ. ನಿಮಗೆ ನೀವು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ನಾಮ ಅಂದರೆ, ನೀವು ನಾಮ ಹೇಳಿದರೆ ಸಾಕು, ನೇರಾಗಿ ಭಗವಂತನ ಹೃದಯದಲ್ಲೇ ನಿಮಗೆ ಸ್ಥಾನ ಸಿಕ್ಕಿಬಿಡ್ತದೆ. ನೀವು ನಾಮ ಹೇಳಿದರೆ ಭಗವಂತ ನಿಮ್ಮನ್ನು ತನ್ನ ಹೃದಯದಿಂದ ನೆನಪಿಸಿಕೊಳ್ತಾನೆ. ಬುದ್ಧಿಯಿಂದ ಅಲ್ಲ, ಸ್ಮರಣ ಶಕ್ತಿಯಿಂದ ಅಲ್ಲ, ಬಾಯಿದಿಂದ ಅಲ್ಲ, ತನ್ನ ಹೃದಯದಿಂದ ನಿಮ್ಮನ್ನು ನೆನಪಿಸಿಕೊಳ್ತಾನೆ. ನಿಮ್ಮನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿಯಿಂದ ನೋಡ್ಕೊಳ್ತಾನೆ. ಅದಕ್ಕಾಗಿ ಹೇಳಿದ್ದೇನೆಂದರೆ, ಭಗವಂತನಿಗೆ ಅತ್ಯಂತ ಪ್ರಿಯ ನಾಮ. ನೀವು ನೋಡಿ, ನೀವು ನಾಮಸ್ಮರಣ ಮಾಡಿದ್ದರೆ, ನೀವು ಬಾಯಿದಿಂದ ನಾಮಸ್ಮರಣ ಮಾಡ್ತೀರಿ, ಭಗವಂತ ನಿಮ್ಮನ್ನು ತನ್ನ ಹೃದಯದಲ್ಲಿಟ್ಕೊಂಡು ನಿಮ್ಮ ಸ್ಮರಣ ಮಾಡ್ತಾನೆ. ಯಾರು ತನ್ನ ಭಕ್ತರೋ, ಯೋ ನಾಹಂ ವಸಾಮಿ ವೈಕುಂಠೆ ಯೋಗೀನಾಂ ಹೃದಯೇನ ವೈ, ಶ್ಲೋಕ ಇದೆ ನೋಡಿ, ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಭಕ್ತರು ಎಲ್ಲಿಗೆ ಹಾಡುತ್ತಾರೋ ಆ ಭಕ್ತರು ನನ್ನ ಹೃದಯದಲ್ಲಿಟ್ಕೊಂಡು ನಾನು ನೆನಪಿಟ್ಕೊಳ್ತೀನಿ. ಅಂದರೆ ನೀವು ಸ್ಮರಣ ಮಾಡಿದ್ದರೆ, ನೀವು ಇಷ್ಟು ದೊಡ್ಡ ಪ್ರಪಂಚ, ಅನಂತ ಕೋಟಿ ಜೀವರಾಶಿ, ಇಷ್ಟರಲ್ಲಿ ನಾವೆಲ್ಲಿದ್ದೀವಿ? ನಮ್ಮನ್ನು ಯಾರಾದರೂ ನೆನಪಿಟ್ಕೊಳ್ತಾರಾ?
ನಮ್ಮನ್ನು ಯಾರಾದರೂ ನೋಡ್ತಾರ, ಜನರು ನಮ್ಮ ಸೆಲ್ಫಿ ಆಗಿ ಫೋಟೋ ಹಾಕಿ ಎಲ್ಲೋ ಹಾಕ್ತೀವಿ, ನಮ್ಮನ್ನು ಯಾರಾದರೂ ನೋಡಲಿ, ನಮ್ಮನ್ನು ಯಾರಾದರೂ ನೆನಪಿಟ್ಕೊಳ್ಳಲಿ, ನಮ್ಮ ಹೆಸರು ಪತ್ರಿಕೆಗೆ ಬರಲಿ, ನಮ್ಮ ಹೆಸರು ಅಲ್ಲಿ ಬರಲಿ, ಆ ಪೂರ್ವಕಾಲದಲ್ಲಿ ರೇಡಿಯೋದಲ್ಲಿ ನನ್ನ ಹೆಸರು ಬರಲಿ ಎಂದು ಎಷ್ಟು ತಡಮಳ ಆಗುತ್ತಿದ್ದರು, ನಮ್ಮ ಹೆಸರು ಎಲ್ಲರ ದೃಷ್ಟಿಗೆ ಬರಲಿ. ಅಲ್ಲ, ನಿಮ್ಮ ಹೆಸರು ಸಾಕ್ಷಾತ್ ಭಗವಂತನ ಹೃದಯದಲ್ಲೇ ಇದ್ದೀ, ಅದಕ್ಕಿಂತ ಹೆಚ್ಚು ಏನಾದರೂ ಇದೆಯಾ? ಅದಕ್ಕಾಗಿ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದೆಂದರೆ ಅವರ ನಾಮ. ಆ ನಾಮ ಹೃದಯದಲ್ಲಿದೆ. ನೀವು ನಾಮ ಮೂಲಕ ಅವ ಹೃದಯಕ್ಕೆ ತಲುಪುತ್ತೀರಿ, ಭಗವಂತನ ಹೃದಯಕ್ಕೆ ತಲುಪುತ್ತೀರಿ. ಅದಕ್ಕಾಗಿ ನಾಮ ಇಟ್ಕೊಂಡು ನೇರಾಗಿ ಅವರ ಹೃದಯಕ್ಕೆ, ದ್ವಾರಕ್ಕೆ, ದ್ವಾರ ಅಲ್ಲ, ಹೃದಯ ಒಳಗೆ ತಲುಪಿತು. ಅದನ್ನು ತೆಗೆದುಕೊಂಡರೆ ಅವನು ನಮ್ಮವನಾಗುತ್ತಾನೆ. ಅವನ ಹೆಸರು ತಗೊಂಡ್ರೆ ಸಾಕು, ನೀವು ಸ್ಪೆಷಲ್ ವ್ಯಕ್ತಿಯಾಗಿಬಿಡ್ತೀರಿ. ನಮಗೆ ಡಿಯರೆಸ್ಟ್ ಪರ್ಸನ್, ನಮಗೆ ಯಾರು ಅತ್ಯಂತ ಪ್ರಿಯವಾಗ್ತಾರೋ ಅವರನ್ನು ವಿಶೇಷವಾಗಿ ನೆನಪಿಟ್ಕೊಳ್ತೀವಿ. ಒಂದು ದಿನ ನೋಡಿದ್ದರು, ಒಂದು ಚೂರು 5 ನಿಮಿಷ ಮಾತಾಡಿಸಿದ್ದರೂ 5 ವರ್ಷ ನಂತರನೂ ಅಲ್ಲಿ ಭೇಟಿ ಮಾಡಿದ್ದೆ ನಾವು ಮರೆಯಲ್ಲ. ಏಕೆ? ಅವರಂದ್ರೆ ನಿಮಗೆ ವಿಶೇಷ ಪ್ರೀತಿ, ಮರೆಯಲ್ಲ. ಹಾಗೆ ಭಗವಂತ ಒಂದು ಸಲ ನಾಮ ಎಂದು, ರಾಮ ರಾಮ ಎಂದು ಹೇಳಿದ್ರೆ ಸಾಕು, ಇವನು ನನ್ನವನು ನೆನಪಿಟ್ಕೊಳ್ತಾನೆ. ಅಂತ ಭಗವಂತ ತೆಗೆದುಕೊಂಡರೆ ಅವನು ನಮ್ಮವನಾಗುತ್ತಾನೆ. ಭಗವಂತನು ನಾಮದ ಹೊರತಾಗಿ ಇರಲು ಶಕ್ಯವೇ ಇಲ್ಲ. ನಾಮ ಎಲ್ಲಿರುತ್ತದೋ, ನಾಮದಲ್ಲಿ ಪ್ರೀತಿ ಇದೆ, ಅನುಗ್ರಹ ಇದೆ, ದಯ ಇದೆ, ನಿರ್ಭಯ ಇದೆ, ನಿಶ್ಚಿಂತತ ಇದೆ, ಅದರಲ್ಲೇ ಭಗವಂತ ಇದ್ದಾನೆ. ನಾಮ ಜೊತೆಗೆ ಇಷ್ಟು ಗುಣಗಳಿವೆ. ನಾವು ನಾಮ ತಗೊಂಡರೆ ಈ ಗುಣಗಳೊಳಗೆ ನಾವು ಪ್ರವೇಶ ಮಾಡ್ತೀವಿ. ಒಂದು ಪ್ರೀತಿ, ಒಂದು ದಯೆ, ಒಂದು ಅಹೇತುಕ ದಯೆ, ಒಂದು ಅನಂತ ಪ್ರೀತಿ, ನಿಸ್ವಾರ್ಥವಾದ ಪ್ರೀತಿ, ಅಮೃತ ರೂಪ ಪ್ರೇಮ. ಆ ಪ್ರೇಮ ಒಳಗೆ ನಾವು ಪ್ರವೇಶ ಮಾಡ್ತೀವಿ. ನಮ್ಮ ಕೋಶಗಳು ಏನು? ನಮ್ಮ ಅಜ್ಞಾನ ಕೋಶ, ಅಹಂಕಾರ ಕೋಶ, ದುಃಖ ಕೋಶ, ಭಯ ಕೋಶ. ಭಕ್ತರಿಗಿರುವ ಕೋಶಗಳಿವೆ, ಆಯಾಸ ಕೋಶ, ದುಃಖ ಕೋಶ, ಭಾರ ಎನ್ನಿಸುವ ಕೋಶ, ಕೋಶಗಳೆಲ್ಲ ಬಿಡ್ತವೆ. ಈ ಆನಂದ ರೂಪದಲ್ಲಿ ನಾವು ಮುಳುಗಿರುತ್ತೀವಿ. ಅದಕ್ಕಾಗಿ ನಾಮದ ಹೊರತಾಗಿ ಇರಲು ಶಕ್ಯವಿಲ್ಲ. ಭಗವಂತ ನಾಮಕ್ಕಿಂತ ಹೊರಗೆ ಇಲ್ಲ, ನಾಮ ರೂಪದಿಂದ ನಾಮದ ಒಳಗಿನ ಶಕ್ತಿಯಲ್ಲೇ ಇದ್ದಾರೆ. ತ್ರಿವೇಣಿ ಸಂಗಮವೆಂದರೆ, ತ್ರಿವೇಣಿ ಸಂಗಮ ಯಾವುದು? ನಾಮ ಹೇಳುತ್ತಾ 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 ಭಗವಂತ, ಭಗವಂತನ ನಾಮ, ಭಕ್ತ ಹೇಳುತ್ತಾ ಹೇಳುತ್ತಾ ಈ ಮೂರು ಹತ್ತಿರಕ್ಕೆ ಬರುತ್ತವೆ. ನೀವು ನಾಮ ಹೇಳುತ್ತಾ ಇದ್ದರೆ ನಾನು ಭಗವಂತನಿಗೆ ದೂರವಾಗಿದೆ ಅನ್ಸಲ್ಲ, ನಾನು ಇಲ್ಲಿಂದ ಭಗವಂತನ ಹೆಸರು ತಗೊಳ್ತಾ ಇದ್ದೀನಿ ಅನ್ಸಲ್ಲ. ಹೇಳ್ತಾ 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 ಏನಾಗ್ತದೆ, ನಾಮ ನಿಮ್ಮ ಹೃದಯಕ್ಕೆ ಬಂದು ಬಿಡ್ತದೆ. ನಾಮ ಹೃದಯದಲ್ಲಿದ್ದರೆ ಭಗವಂತನ ಹೃದಯದಲ್ಲೇ ಅನುಭವಕ್ಕೆ ಬರ್ತಾನೆ ಭಗವಂತ. ನೀವು ನೋಡಿ, ಯಾರ ಮೇಲೆ ನಿಮಗೆ ಪ್ರೀತಿ ಇರುತ್ತದೋ ಅವ್ರು ನೆನಪಿಸ್ಕೊಂಡ್ರೆ ನಿಮಗೆ ಎಲ್ಲಿದ್ದಾರೆ ಅನ್ಸುತ್ತಾರೆ, ಪಕ್ಕಕ್ಕೆ ಬಂದಿದ್ದಾರೆ ಅನ್ಸುತ್ತಾರೆ. ಇನ್ನೂ ಹೆಚ್ಚು ಪ್ರೀತಿ ಇದ್ದರೆ ಪಕ್ಕಕ್ಕಲ್ಲ, ನಮ್ಮ ಹೃದಯದಲ್ಲೇ ಇದ್ದು ನಮ್ಮನ್ನು ಮಾತಾಡಿಸ್ತಾ ಇದ್ದಾರೆ, ನಮಗೆ ಮಾತಾಡಿಸ್ತಾ ಇದ್ದಾರೆ, ನಮ್ಮ ಒಳಗೆ ಇದ್ದಾರೆ ಅನ್ಸುತ್ತೆ. ಹಾಗೆ ಭಗವಂತ ಸ್ಮರಣ ಮಾಡಿದ್ದರೆ ನಮ್ಮ ಹೃದಯದಲ್ಲಿದ್ದು ನಮಗೆ ಮಾತಾಡಿಸ್ತಾನೆ, ನಮ್ಮ ಹೃದಯ ಒಳಗೆ. ಕೆಲವರಿಗೆ ಶಬ್ದನೂ ಕೇಳಿಸ್ತದೆ, ಕೆಲವರು ಭಕ್ತರಿಗೆ ಶಬ್ದನೂ ಕೇಳಿಸ್ತದೆ. ಒಬ್ಬರನ್ನು ನೋಡಿದೆ, ಅವರು ಕೃಷ್ಣ ಭಕ್ತ, ಅವರು ಕೃಷ್ಣ ನಾಮ ಮಾಡ್ತಾನೆ, ಬೆಳಗ್ಗೆ ಎದ್ದು ಬೇರೆ ಕೆಲಸ ಇಲ್ಲ, 3 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಕುತ್ಕೊಂಡು ಅದೇ ಕೃಷ್ಣ ಕೃಷ್ಣ ಹೆಸರೇಳು. ಅವ್ರು ಸ್ವಲ್ಪ ಹಾಡು ಹಾಡಿ, ಸ್ವಲ್ಪ ಹೊತ್ತಿಗೂ ಸ್ವಲ್ಪ ಒಂದು ಎರಡು ನಾಲ್ಕಾರು ಹಾಡು ಹಾಡಿ ನಿಂತಿದ್ದಾರೆ. ಅವನು ಹೇಳ್ತಾನೆ, ಹಾಡು ಎಂದು ಹೇಳ್ತಾನೆ. ಯಾರು ಹೇಳ್ತಾ ಇದ್ದಾರೆ, ಆಶ್ಚರ್ಯವಾಯಿತು. ನೋಡಿದರೆ ಮತ್ತೆ ಮತ್ತೊಂದು ಸಲ ಹಾಡು ಎಂದು ಹೇಳ್ತಾನೆ. ಯಾವುದೊಂದು ಚಿಕ್ಕ ಮಗು ಹೇಳಿದ ಹಾಗೆ ಮಾತು ಕೇಳಿಸ್ತಾ ಇದೆ ಹಾಡು. ಇಲ್ಲಿ ನೋಡಿದರೆ ಈ ವಿಗ್ರಹದಿಂದ ಮಾತು ಬರ್ತಾ ಇದೆ, ಮತ್ತೆ ನೋಡಿದರೆ ಹಾಡು ಎಂದು ಹೇಳ್ತಾನೆ. ಅಂದರೆ ನೀವಿಲ್ಲಿ ಹಾಡುತ್ತಿದ್ದವರು ಕೇಳ್ತಾ ಇದ್ದಾರೆ. ನೀವು 3 ಗಂಟೆಗೆ ಎದ್ದಿದ್ದು ಅವ್ರು 3 ಗಂಟೆ ಅವ್ರು ನಿಮ್ಮ ಜೊತೆಗೆ ಹೇಳ್ತಾರೆ. ನೀವು ಹಾಡು ಹೇಳಿದ್ರೆ ಅವರು ಹೇಳ್ತಾರೆ, ನಿಮ್ಮ ಜೊತೆಗೆ ಇದ್ದು ಕೇಳ್ತಾರೆ. ಎಷ್ಟು ಪ್ರೀತಿಯಿಂದ ನೀವು ಹಾಡಿದ ಹಾಡೆಲ್ಲ ಕೇಳ್ತಾರೆ. ಹಾಗೆ ಕೇಳಿ ಕೇಳಿಕೊಳಗೆ ಎಲ್ಲಿಗೆ ಬರುತ್ತಾನೆ ಅಂದರೆ, ನಿಮ್ಮ ಹೃದಯ ಒಳಗೆ ನೀವು ಮಾಡುತ್ತಿರುವ ಸ್ಮರಣವನ್ನು ಅವ್ರು ನೋಡ್ತಾ ಇರುತ್ತಾನೆ, ತನ್ನ ಅನುಭವದಿಂದ ನೋಡ್ತಾನೆ. ನಿಮ್ಮ ಸ್ಮರಣವನ್ನು ನೀವು ಹೃದಯದಿಂದ ನಾಮಸ್ಮರಣ ಮಾಡಿದರೆ ಅವರು ಹೃದಯದಿಂದಲೇ ಆ ನಾಮಸ್ಮರಣ ಕೇಳ್ತಾನೆ. ಕಿವಿಯಿಂದ ಕೇಳುವುದಲ್ಲ, ಕಿವಿಯಿಂದ ಕೇಳ್ತಾನೆ. ನಾಮ ಹೃದಯದಿಂದ ಸ್ಮರಣ ಮಾಡಿದರೆ ಅವರು ಹೃದಯದಿಂದಲೇ ಕೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅದರಿಂದ ಈಗ ಭಗವಂತನ ಅನುಭವ ಎಲ್ಲಿ ಆಗುತ್ತದೆ? ನೀವು ಎಲ್ಲಿ ಸ್ಮರಣ ಮಾಡ್ತೀಯೋ ಆ ಸ್ಮರಣ ಜೊತೆಗೆ, ಒಂದೊಂದು ನಾಮ ಜೊತೆಗೆ ಭಗವಂತನ ಅನುಭವ ಆಗುತ್ತದೆ ನಿಮಗೆ. ನಾಮ ಜೊತೆಗೆ ಭಗವಂತನ ಅನುಭವ ಯಾರಿಗಾಗುತ್ತದೆ? ನನಗಾಗುತ್ತದೆ. ಆ ಅನುಭವ ಆಗಿ ಆಗಿ ನಾನೇನಾಗ್ತೀನಿ? ಅನುಭವ ರೂಪ ಆಗಿಬಿಡ್ತೀನಿ. ನಾನೊಬ್ಬ ವ್ಯಕ್ತಿ ಎನ್ನುವುದೇ ಕರಗಿ ಹೋಗ್ತದೆ, ಆ ಅನುಭವ ರೂಪ ಆಗ್ತದೆ. ಅವಾಗ ಏನಾಗುತ್ತದೆ? ನಾಮ ಮಾಡುವ ಭಕ್ತ, ನಾಮ, ಭಗವಂತ, 3 ಒಂದಾಗಿ ಬಿಡ್ತಾರೆ. ಅದೇ ಮಹಾರಾಜರು ಹೇಳ್ತಾ ಇದ್ದಾರೆ, ತ್ರಿವೇಣಿ ಸಂಗಮವೆಂದರೆ ಭಗವಂತ, ಭಕ್ತ ಹಾಗೂ ಭಗವನ್ ನಾಮ. ನಿಮಗೆ ಈ 3 ಬಿಡಿ ಅನ್ಸಬಾರದು. ಮೊದಲು ಅನಿಸುತ್ತದೆ, ನಂತರ ಮಾಡುತ್ತಾ ಮಾಡುತ್ತಾ ಈ 3 ದೂರವಾಗಿವೆ ಅನ್ಸಲ್ಲ. ಈ 3ರ ದೂರ ಕಡಿಮೆ ಆಗ್ತಾ ಬರುತ್ತದೆ,
ಕಡಿಮೆ ಆಗಿ 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 ಹತ್ತಿರವಾಗಿ ಒಂದೇ ಕೈಗೆ ಮೂರು ಬೆರಳು ಹಾಗೆ ಅನಿಸುತ್ತದೆ. ಒಂದೇ ಕೈಗೆ ಮೂರು ಬೆರಳು, ಇನ್ನು ಹೋದರೆ ಆ ಒಂದೇ ಬೆರಳಿನ ಈ ಮಧ್ಯ ಈ ಅಂಚು ಈ ಅಂಚು ಅನಿಸುತ್ತದೆ ಅಲ್ಲವೇ. ಒಂದು ಪೆನ್ನು ಪೆನ್ಸಿಲೋ ಇಟ್ಕೊಂಡ್ರೆ ಈ ಅಂಚು ಇದು ಮಧ್ಯ ಇದು ಮೂರಾಯ್ತಾ, ಒಂದೇ ಬೆರಳಿಗೆ ಈ ಒಂದೇ ಇದು ಮೊದಲು ಮೂರು ಬೆರಳುಗಳು ಅನಿಸುತ್ತವೆ. ಮೊದಲೇನೋ ಮೂರು ಕೈಗಳ ಹಾಗೆ ಮೂರು ವಸ್ತುಗಳ ಹಾಗೆ ಅನಿಸುತ್ತವೆ. ಮಾಡ್ತಾ 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 ಒಂದೇ ಕೈಗೆ ಮೂರು ಬೆರಳು ಹಾಗೆ ಅನಿಸುತ್ತದೆ ಭಕ್ತರಿಗೆ. ಅದು ಆಗುತ್ತಾ ಇರಬೇಕು. ಆವಾಗಲೇ ನೀವು ಸಾಧನದಲ್ಲಿ ಮುಂದುವರಿಯುತ್ತಾ ಇರಿ ಅನಿಸುತ್ತದೆ. ನನ್ನ ಪಕ್ಕಕ್ಕೆ ಇದೆ, ನಾಮ ಇಲ್ಲೇ, ಭಗವಂತ ಇವೆ, ನಾವು ಒಂದೇ ಕೈಗೆ ಸೇರಿಕೊಂಡಿರುವ ಮೂರು ಶಾಖೆಗಳು ಮೂರು ಕೊಂಬೆಗಳು ಅನಿಸುತ್ತವೆ. ಇನ್ನೂ ಮಾಡ್ತಾ 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 ಇದ್ದರೆ ಅನಿಸುತ್ತೆ ಒಂದೇ ಬೆರಳಿಗೆ ಇದು ಮಧ್ಯ ಇದು ಈ ಅಂಚು ಇದು ಈ ಅಂಚು ಮೂರಾಗ್ತವೆ. ಮೂರೆನ್ನುವುದೇ ಇಲ್ಲ, ಒಂದನ್ನು ಮೂರು ಹೆಸರಿನಲ್ಲಿ ಹಾಕ್ತಾ ಇದ್ದೀವಿ ಅಷ್ಟೇ. ಅದನ್ನೇ ಈ ಹೆಸರು ಈ ಹೆಸರು ಈ ಹೆಸರು ಅಷ್ಟೇ. ಅದರಿಂದ ನಾಮ ಹೇಳಿಬಿಟ್ಟರೆ ಆ ನಾಮದಲ್ಲೇ ಭಗವಂತ ಇದ್ದಾನೆ, ಹೇಳುವ ಭಕ್ತ ಇದ್ದಾನೆ. ಅದರಲ್ಲೇ ಮೂವರು ಸೇರ್ಕೊಂಡು ಬಿಟ್ಟರು, ಒಂದೇ ಬೆರಳಿಗೆ ಮೂರು ಹೇಳಿದ ಹಾಗೆ ಹಾಗೆ ಅದರಲ್ಲೇ ಮೂರರಾಗಿಬಿಟ್ಟರು ಹಾಗೆ ಅನಿಸುತ್ತದೆ. ಇದು ತ್ರಿವೇಣಿ ಸಂಗಮವೆಂದರೆ ಭಗವಂತ ಭಕ್ತ ಹಾಗೂ ಭಗವನ್ನಾಮ. ಎಲ್ಲಿ ಭಗವಂತನಿರುತ್ತಾನೋ ಅಲ್ಲಿ ಭಕ್ತ ಹಾಗೂ ನಮ್ಮ ಇದ್ದೇ ಇರುತ್ತೆ, ಹಾಗೂ ನಾಮ ಇದ್ದೇ ಇರುತ್ತದೆ, ಹಾಗೂ ಎಲ್ಲಿ ಭಕ್ತನಿರುತ್ತಾನೋ ಅಲ್ಲಿ. ಆದ್ದರಿಂದ ಇದು ನೀವೆಲ್ಲರೂ ಬಹಳ ಸೇವೆ ಮಾಡುತ್ತೀರಿ ಮಹಾರಾಜರಿಗೆ. ಇನ್ನೊಂದು ಪ್ಯಾರಾಗ್ರಾಫ್, ಸೇವೆ ಮಾಡ್ತಾರೆ ದೊಡ್ಡವರು, ಗುರುಗಳು, ಸನ್ಯಾಸಿಗಳು, ಮಹನೀಯರು, ನಮ್ಮ ಗುರುಗಳು ಬಂದರೆ ಅವ್ರಿಗೆ ಹೋಗಿ ಸೇವೆ ಮಾಡ್ತೀವಿ. ಏಕೆಂದರೆ ಸೇವೆ ಎನ್ನುವುದು ಎಷ್ಟು ದೊಡ್ಡ ಕ್ರಿಯೆ ಮಾಡ್ತೀರಿ ಅಲ್ಲ, ಸೇವಾ ಭಾವನದ ಸೇವೆ. ಸೇವಾ ಭಾವನದಿಂದ ಸಣ್ಣದೇ ಮಾಡ್ಬೋದು, ಅಲ್ಪ ವಸ್ತು ಏನೋ ವಸ್ತು ಕೊಡ್ತಿರೋ, ಹೂಗಳೋ ಹಣ್ಣುಗಳೋ ಏನು ಕೊಡದಿದ್ದರೂ ಒಂದು ನೋಡ್ಬೋದು, ನಮಸ್ಕಾರ. ಎಷ್ಟು ದೊಡ್ಡ ಸೇವೆ ಎನ್ನುವ ಸೇವಾ ಭಾವನೆ ಚೆನ್ನಾಗಿದ್ದರೆ ಅಲ್ಪ ಸ್ವಲ್ಪ ಮಾಡಿದರೂ ಸೇವನೆ. ಸೇವೆಯಲ್ಲಿ ಹೆಚ್ಚು ಕಡಿಮೆ ನೋಡಲ್ಲ, ಪ್ರೀತಿಯಿಂದ ಮಾಡಿದ್ದಕ್ಕೆ ಎಷ್ಟು ವಸ್ತು ನೋಡ್ತೀವಿ, ವಸ್ತು ನೋಡಿ ಪ್ರೀತಿ ನೋಡ್ತೀರ, ವಸ್ತು ಪರಿಮಾಣ ನೋಡಲ್ಲ, ಭಾವ ನೋಡ್ತೀವಿ. ಆದ್ದರಿಂದ ನೀವೆಲ್ಲರೂ ಬಹುವ ಸೇವೆ ಮಾಡ್ತೀರಿ. ಆದರೆ ನಿಜವಾಗಿಯೂ ಜಪದ ಸಂಗತ ಮಾಡಿ ನೀವು ರಾಜರಿಗೂ ಸಂಕೋಚವೆನಿಸುವಂತೆ ಉತ್ಸವ ಆಚರಿಸುತ್ತೀರಿ, ನೀವು ಸೇವೆ ಮಾಡ್ತೀರಿ. ಎಲ್ಲ ಸೇವೆಗಿಂತ ಹೆಚ್ಚು ನನಗೆ ಸೇವೆ ಮಾಡಬೇಕಂದ್ರೆ ಜನರು ಹೋಗ್ತಾರೆ, ಗುರುಗಳೇ ನಾವು ಸೇವೆ ಮಾಡಬೇಕು, ಗುರುಗಳೇ ನಾವು ಆಶ್ರಮದಲ್ಲಿ ಏನಾದರೂ ಮಾಡಲ್ಲ, ನಿಮಗೆ ಇದು ತಂದುಕೊಡಲ್ಲ, ಇದು ಮಾಡಿಬಿಡಲ್ಲ, ನೀವು ಇದು ಮಾಡಲ್ಲ, ನೀರು ತಂದುಕೊಡಲ್ಲ, ಇನ್ನೇನಾದರೂ ಮಾಡಿಬಿಡಲ್ಲ, ಹೇಳಿ ಗುರುಗಳೇ ಏನಾದರೂ ಮಾಡ್ತೀರಿ, ಬಂದು ಮತ್ತೆ ಮತ್ತೆ ಕೇಳ್ತಾರೆ. ಅಂದರೆ ಏನಾದರೂ ವಸ್ತು ಕೊಡಿ, ಏನಾದರೂ ಕೆಲಸ ಮಾಡಿ ಹೇಳ್ತಾರೆ. ಮಹಾರಾಜರು ಹೇಳ್ತಾರೆ, ನನಗೆ ನಿಜವಾದ ಸೇವಾ ಅಂದರೆ ನಾಮಸ್ಮರಣೆ ಮಾಡು, ನೀವು ಮನೆಯಲ್ಲೇ ಏನು ನಾಮಸ್ಮರಣೆ ಮಾಡು. ಅವರು ಹೇಳ್ತಾರೆ, ನಮ್ಮನ್ನು ಮನೆಗೂ ಕಳಿಸ್ತಾ ಇದ್ದಾರೆ, ನಾವು ಇಲ್ಲಿ ಸೇವೆ ಮಾಡ್ತೀವಿ. ಇಲ್ಲೊಂದು ನಮ್ಮ ಅವಿವೇಕ ಏನಿದೆ ಅಂದರೆ, ನಿಮ್ಮ ಮನೆಗೂ ಕಳಿಸಿದ್ದರೆ ನಿಮಗೆ ಅನಿಸುತ್ತದೆ ಮಹಾರಾಜರಿಂದ ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ. ದೂರ ಮಾಡ್ತಾ ಇಲ್ಲ, ನಿಮ್ಮ ಮನೆಯಿಂದ ಏಕೆ ಅಭಿಮಾನ, ನಿಮ್ಮ ಮನೆಯೂ ಅವರದೇ, ಅದು ಅವ್ರ ಮನೆಗೆ ಕಳಿಸ್ತಾ ಇದ್ದಾರೆ. ನಿಮ್ಮ ಮನೆ ಏಕೆ ಅದು ನಿಮ್ಮ ಇಲ್ಲದೆ ಅಭಿಮಾನ, ಅವ್ರ ಮನೆ ಇಡೀ ಬ್ರಹ್ಮಾಂಡ, ಅದು ಸುಮ್ಮನೆ ಮಾತಲ್ಲ. ನಿಜವಾಗಿ ನೋಡಿ ಆ ಅನುಭವಜ್ಞ ಇದ್ದರಿಗೆ ಗೊತ್ತಾಗ್ತದೆ. ಲೌಕಿಕರಿಗೆ ಒಂದು ಮನೆ ಇರುತ್ತದೆ, ನೀವು ಮಹಾರಾಜರಿಗೆ ಏನು ಹೇಳ್ತೀರಿ, ಗೊಂದಾವಳಿನೇ ಅವ್ರ ಮನೆ ಅನ್ಕೊಳ್ತೀರಿ. ಗೊಂದಾವಳಿ ಅಲ್ಲ ಅದು, ಸುಮ್ಮನೆ ನಾನಿದು ಪ್ರಶಂಸಾ ಅಲಂಕಾರಿಕ ಭಾಷೆ ಹೇಳ್ತಾ ಇಲ್ಲ, ಅವರ ಅನುಭವ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಆ ಭಕ್ತಿಮಯದಾಗಿದ್ದರೆ ಅವರಿಗೆ ಯಾವ ಜಾಗ ಇಲ್ಲ, ಅನಂತ ದೇಶ ಅನಂತ ಕಾಲ ತನ್ನಲ್ಲೇ ಸೇರಿಕೊಂಡು ಬಿಡ್ತದೆ. ಅವರಿಗೆ ಈ ಊರು ನಮ್ಮದು, ಈ ಊರು ನನ್ನದು ಎಂದಿಲ್ಲ, ಎಲ್ಲ ಊರು ತನ್ನದೇ ಆಗಿಬಿಡ್ತದೆ. ಆಗಿಬಿಡ್ತದೆ ಅಂದರೆ ಇದು ಸುಮ್ಮನೆ ಕಲ್ಪನಕ್ಕೋಸ್ಕರ ಅಲ್ಲ, ಅಲ್ಲ ಅವ್ರ ನಿಜವಾದ ಅನುಭವನೇ ಅಂತೆ. ಅನಂತ ಅಖಂಡವೆಲ್ಲ ತಾನೇ ತಾನೇ ಅಖಂಡವಾಗುತ್ತೆ. ಅದಕ್ಕಾಗಿ ನಿಮ್ಮನ್ನು ನಾಮಜಪ ಮಾಡು ಅಂದರೆ ಬೇರೆ ಎಲ್ಲಿಗೋ ನಿಮ್ಮ ಮನೆಗೆ ಕಳಿಸ್ತಾ ಇಲ್ಲ, ನೀವೆಲ್ಲಿದ್ದರೂ ನಾಮ ನನ್ನದು, ನೀವು ಮಾಡುತ್ತಾ ಇದ್ದರೆ ನನಗೋಸ್ಕರ ಮಾಡ್ತಾ ಇರಿ, ನೀವು ಮನೆಯಲ್ಲಿ ಮಾಡುತ್ತಾ ಇದ್ದರೂ ನಾನು ಸ್ವೀಕಾರ ಮಾಡ್ತೀನಿ, ನಿಮ್ಮ ನಾಮಜಪ ನಾನು ಸ್ವೀಕಾರ ಮಾಡ್ತೀನಿ, ನಾನು ಅಲ್ಲಿದ್ದೇನೆ, ಹೋಗಿ ನೋಡ್ಕೊ, ನೀವು ನೋಡ್ಕೊ, ನಿಮ್ಗೆ ಅನುಭವ ಇದ್ದರೆ ನಾನು ಅಲ್ಲಿ ಕಂಡು ಬರ್ತೀನಿ, ನಿಮ್ಮ ಅನುಭವಕ್ಕೆ ಗೊತ್ತಾಗ್ತದೆ. ಇವರು ಹೇಳ್ತಾರೆ ಅದಲ್ಲ, ಇಲ್ಲಿಗೆ ಬಂದು ಏನಾದರೂ ಮಾಡ್ತೀವಿ, ಎಲ್ಲ ಆಶ್ರಮಕ್ಕೆ ಬರ್ತೀವಿ, ಇಲ್ಲೇ ಇದ್ದೀವಿ, ನಾವು ಇಲ್ಲೇ ಸೇವೆ ಮಾಡ್ತೀವಿ. ಆಯಿತು, ಗುರುಗಳ ಆಶ್ರಮದಲ್ಲಿರುವುದು ಒಳ್ಳೆಯದೇ, ಗುರುಗಳಿಗೆ ಸೇವೆ ಮಾಡುವುದು ಒಳ್ಳೆಯದೇ. ಮೊದಲು ಗುರುಗಳ ಆಶ್ರಮ ಎಲ್ಲಿದೆ ಕೇಳು, ಅವರನ್ನೇ ಕೇಳು, ಹೇಳ್ತಾರೆ ಇಡೀ ಬ್ರಹ್ಮಾಂಡ ನನ್ನ ಆಶ್ರಮ, ನೀವು ಹೋಗುವ ಆಶ್ರಮಕ್ಕೆ. ಸೇವೆ ಏನು ಮಾಡ್ತೀರಿ, ನಾನು ಹೇಳಿದ್ದು ಮಾಡು ಅದೇ ಸೇವಾ, ನೀವು ಇಷ್ಟ ಬಂದಂತೆ ಯಾವುದು ಮಾಡ್ಕೊಳ್ಳಬೇಡ, ನಾನು ಹೇಳ್ತೀನಿ. ನಾಮಸ್ಮರಣ ಇದು ನನಗೆ ಪ್ರೀತಿ, ಅತ್ಯಂತ ಪ್ರೀತಿ, ನನಗೆ ಉಸಿರು, ಉಸಿರುಗಿಂತ ಹೆಚ್ಚಿಂದು ನನಗೆ ನಾಮ. ಅವ್ರಿಗೆ ಮಹಾರಾಜರಿಗೆ ಹಾಗೆ ಇತ್ತು, ನಾಮ ಅಂದರೆ ಅವರು ಉಸಿರುಗಿಂತ ಹೆಚ್ಚು, ನಿದ್ದೆಯಲ್ಲೂ ಅದೇ ನಡೆಯುತ್ತೆ. ಆದ್ದರಿಂದ ನನಗೆ ಅದು ಅತ್ಯಂತ ಪ್ರೀತ, ಯಾರು ನನ್ನ ನಾಮ ಮಾಡ್ತಾರೋ ಅವರು ನನಗೆ ಇಷ್ಟವಾಗ್ತಾರೆ. ಏಕೆ, ನನ್ನ ನಾಮ ನನ್ನ ಉಸಿರಾಯಿತು, ನನ್ನ ಹೃದಯವಾಯಿತು. ನೀವು ನಾಮ ಮಾಡಿದ್ದರೆ ನನ್ನ ಉಸಿರಾಗಿ ಬಿಡ್ತೀರಿ ನೀವು, ಏಕೆಂದರೆ ನನ್ನ ಉಸಿರೇ ನಾಮ. ಅದರಿಂದ ನೀವು ನಾಮ ಉಚ್ಚರಿಸಿದರೆ ನನ್ನ ಉಸಿರಾಗ್ತೀರಿ, ಅಷ್ಟೇ ಅಲ್ಲ ನನ್ನ ಹೃದಯವಾಗಿ ಬಿಡ್ತೀರಿ. ನೀವು ನಾಮ ಹೇಳಿದ ತಕ್ಷಣ ಇಲ್ಲಿ ಹೃದಯಕ್ಕೆ ಬರ್ತೀರಿ. ಮಹಾರಾಜರಿಗೆ ಸೇವೆ ಮಾಡಬೇಕಂದರೆ ಮಾಡಿ.
ಇದು ಸುಮ್ಮನೆ ಏನೋ ಏನೋ ಮಾತುಕತೆ ಮಾತಲ್ಲ, ವಾಟ್ ಈಸ್ ದಟ್, ತರ್ಕದಿಂದ ನಿಮ್ಮನ್ನು ಏನೋ ಕಳಿಸ್ತಾ ಇದ್ದೀರಿ ಎಲ್ಲೋ ಬೇರೆ ಕಡೆಗೆ, ಹಾಗೆ ತಿಳ್ಕೊಂಡಬೇಡಿ. ವಿಶ್ವಾಸದಿಂದ ನೋಡಿ, ಅವರು ಹೇಳಿದ್ದು ನಿಜ, ಅವರ ಮಾತಿನಲ್ಲಿ ನಿಜವಾದ ಅರ್ಥ ಇದೆ, ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ನೋಡಿ, ನೀವು ಸೇವೆ ಮಾಡ್ತೀರಿ, ನಿಜವಾಗಿಯೂ ಜಪದ ಸಾಂಗತ್ಯ ಮಾಡಿ. ಸಾಂಗತ್ಯ ಅಂದರೆ ಸತ್ಸಾಂಗತ್ಯ. ಆ ಜಪ ನಾಮ ಮೂಲಕ ಸ್ಥಾನ ಹೋಗುತ್ತದೆ. ನಾನು ಇಲ್ಲಿದ್ದೇನೆ ಅಲ್ಲಿದ್ದೇನೆ ಮರೆತು ಹೋಗ್ತೀರಿ, ನಿಮ್ಮ ಸ್ಥಾನ ಊರು ನಿಮ್ಮ ಇದು ಮರೆತು ಹೋಗ್ತೀರಿ. ನಾಮ ಮೂಲಕ ಭಕ್ತರ ಹೃದಯ ಪ್ರವೇಶ, ಮಹಾರಾಜರ ಹೃದಯ ಪ್ರವೇಶ, ಮತ್ತೆ ಭಗವಂತನ ಹೃದಯಕ್ಕೆ ಪ್ರವೇಶ ಆಗುತ್ತದೆ ನಿಮಗೆ. ನೀವು ರಾಜರಿಗೆ ಸಂಕೋಚವೆನಿಸುವಂತೆ ಉತ್ಸವ ಆಚರಿಸಿ ನಾಮ. ಇವತ್ತು ನಾನು ಇಷ್ಟು ದಿವಸ ನಾಮ ಮುಗಿಸಿದೆ ಎನ್ನುವ ದೊಡ್ಡ ಉತ್ಸವ ಮಾಡ್ತಾರೆ. ಎಷ್ಟು ದೊಡ್ಡ ಉತ್ಸವ ಅಂದರೆ ತುಂಬ ಖರ್ಚು ಮಾಡ್ತಾರೆ, ಅವರನ್ನು ಕರೆಯುತ್ತಾರೆ ಅವರನ್ನು ಕರೆಯುತ್ತಾರೆ, ದೊಡ್ಡ ಫಂಕ್ಷನ್ ಮಾಡ್ತಾರೆ. ಎಷ್ಟು ದೊಡ್ಡ ಫಂಕ್ಷನ್ ಅಂದರೆ ಒಂದು ರಾಜರಿಗೆ ನಾಚಿಕೆ ಅನಿಸಬೇಕು ಅಷ್ಟು ಹಣ, ಲಕ್ಷ ಲಕ್ಷ ಗಟ್ಟಲ ಖರ್ಚು ಮಾಡಿ. ಈ ಕಾಲದಲ್ಲಿ ಎಲ್ಲೋ ಕೇಳಿದ್ದೀನಿ ನಾನು, ಬರ್ತ್ಡೇಗೆ ಲಕ್ಷ ಗಟ್ಟಲ ಖರ್ಚು ಮಾಡ್ತಾ ಇದ್ದಾರೆ ಒಂದು ಬರ್ತ್ಡೇಗೆ. ಒಂದು ನೋಡಿದ್ದೀನಿ ಎಲ್ಲೋ, ನಾವು ದಿಲ್ಲಿಯಲ್ಲಿ ಒಂದು ಸ್ವಾಮೀಜಿ ಹತ್ರ ಹೋಗ್ತಿದ್ದೀವಿ ಪ್ರವಚನಕ್ಕೆ. ಅಲ್ಲಿ ಹೋಗಿದ್ದರೆ ಆ ಕಾಲೋನಿಯಲ್ಲಿ ಎಲ್ಲರ ಜೀವನದಲ್ಲಿ ಏನೇನು ಮಾಡಬೇಕೋ ನಾನೇ ನೋಡ್ತಾ ಇರುತ್ತೆ ಅಲ್ಲವೇ. ನಾನು ನೋಡನೆ ನೋಡುತ್ತಿರುವಾಗ ನೀವು ಮತ್ತೆ ಹೋಗಿ ಕೇಳುವುದೇನು, ಮತ್ತೆ ಹೋಗಿ ಕೇಳುವುದೇನು? ಪ್ರತಿನಿತ್ಯ ನಿಮಗೋಸ್ಕರ ಅಡುಗೆ ಆಗುತ್ತಾನೆ ಇದೆ. ಆ ತಾಯಿ ಅಡುಗೆ ಮಾಡ್ತಾಳೆ, ಹಾಲು ತಯಾರು ಮಾಡ್ತಾರೆ, ಮಗು ಕೊಡ. ಇವರು ಹೋಗಿ ಕೇಳಿ ನನಗೆ ಅಡುಗೆ ಇವತ್ತು ಅಡುಗೆ ಮಾಡು ಅಂದರೆ ನಾನು ಇವತ್ತು ಏನು ಮಾಡಿ ಪ್ರತಿದಿನ ಮಾಡುತ್ತಿದ್ದೇನು? ನೀವು ಹೇಳಿದ್ದರೆ ಮಾಡ್ತೀವಿ, ಹೇಳಿದ್ದರೆ ಮಾಡಲ್ಲವಾ? ಭಗವಂತ ಸೃಷ್ಟಿ ನಡೆಸುವುದು ಸ್ಥಿತಿಕರ್ತ ಅಲ್ಲವಾ? ನೀವು ಹೇಳದಿದ್ದರೆ ಭಗವಂತ ಸ್ತುತಿ ನಡೆಸಲ್ಲವಾ ಜಗತ್ತನ್ನು? ನೀವು ಹೇಳದಿದ್ದರೂ ಅವನೇ ಜಗತ್ತು ನಡೆಸ್ತಾ ಇದ್ದಾನೆ. ನಿಮಗೆ ಬೇಕಾಗಿರುವ ವಸ್ತುಗಳು, ಉಸಿರು, ಊಟ, ಆಹಾರ, ವಸ್ತ್ರ, ಭೋಜನ, ಉದ್ಯೋಗಗಳು, ಮನೆ, ಕುಟುಂಬ ಎಲ್ಲ ಮಾಡ್ತಾನೆ ಇದ್ದಾನೆ. ಇನ್ನೂ ಏಕೆ ಕೇಳುವುದು? ನೀವು ಕೇಳಿದ್ದಾಗ ಅವ್ರು ಮಾಡ್ತಾನ, ಹೇಳದಿದ್ರೆ ಮಾಡಲ್ಲವಾ? ಇವನು ಗೌರ್ಮೆಂಟ್ ಆಫೀಸರ್ ಅನ್ಕೊಂಡಿದ್ದೆ ಭಗವಂತ ಅಂದ್ರೆ, ನೀವು ಕೇಳಿದ್ದಾಗಲೇ ಮಾಡೋದು. ಕೇಳದಿದ್ದರೂ ಮಾಡ್ತಾ ಇದ್ದಾನೆ, ಕೇಳದಿದ್ದರೂ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದೆಲ್ಲ ನಾನು ಸ್ಥಿತಿಕರ್ತ, ಎಲ್ಲ ನೋಡ್ಕೊಳ್ತಾ ಇದ್ದೀನಿ. ನೀವು ಕೇಳತಕ್ಕದ್ದು ಅದಲ್ಲ. ಅದು ಕೇಳಿ ಏನಾಗ್ತಾ ಇದೆ? ನಾನು ಮೊದಲೇ ಸ್ಥಿತಿಕರ್ತನಾಗಿ ಜಗತ್ತಿನಲ್ಲಿ ಎಲ್ಲರಿಗೆ ಬೇಕಾಗಿದ್ದು ನಾನು ಮಾಡುತ್ತಾ ಇರುವಾಗ ನೀವಿನ್ನೂ ಕೇಳುತ್ತಾ ಇದ್ದರೆ ನನಗೆ ಅದು ಬೇಕು ಇದು ಬೇಕಂದ್ರೆ, ಸಾಕ್ಷಾತ್ ಸೃಷ್ಟಿಕರ್ತನಾಗಿರುವ ಭಗವಂತನ ಹತ್ತಿರ ಹೋಗಿ ನನಗೆ ಅದು ಬೇಕು ಇದು ಬೇಕು ಎಂದು ಕೇಳಿದ್ದರೆ ಏನರ್ಥಪ್ಪ? ನೀವೇನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾನು ಕಾಶಿಗೆ ಹೋಗ್ತಾ ಇದ್ದೀನಿ, ಏನು ಬೇಕು ನಿಮಗೆ, ಏನು ಹೇಳಿ, ಏನು ಬೇಕೇನು? ನನಗೊಂದು ಚಾಕ್ಲೇಟ್ ತಗೊಂಡು ಬನ್ನಿ. ಕಾಶಿಗೆ ಹೋದರೆ ಚಾಕ್ಲೇಟ್ ಇಲ್ಲಿ ಸಿಗಲ್ಲವಾ? ಇದಕ್ಕೋಸ್ಕರ ಅಲ್ಲಿಂದ ಹೋಗಿ ತಗೊಂಡು ಬರಬೇಕಾ? ವಿಮಾನದಲ್ಲಿ ಹೋಗ್ತಾನಂತೆ. ಅಥವಾ ಅಮೆರಿಕಾಗೆ ಹೋದರೆ ಏನು ಬೇಕಂದ್ರೆ, ವಿಮಾನದಲ್ಲಿ ಹೋಗಿ ಚಾಕ್ಲೇಟ್ ಬೇಕು. ಅಷ್ಟು ದೊಡ್ಡಗೆ ಹೋಗಿ ಅಲ್ಪ ವಸ್ತು ಕೇಳುವುದಾ? ಅದಕ್ಕಾಗಿ ಮಹಾರಾಜರು ಹೇಳ್ತಾರೆ, ನಾವು ಅತ್ಯಂತ ಕ್ಷುದ್ರವಾದದ್ದನ್ನು ಬೇಡಿದರೆ ಭಗವಂತನು ನಗುತ್ತಾನೆ. ಭಗವಂತನು ನೀವು ಏನು ಕೇಳಿದರೂ ಕೊಡಲ್ಲ ಎಂದಲ್ಲ, ಬೇಕಾದಷ್ಟು ಸಾಕಿದೆ. ಇಷ್ಟು ದೊಡ್ಡ ಸೃಷ್ಟಿ ಮಾಡಿದ, ಯಾವುದು ಬೇಕಂದ್ರೆ ಕೊಡ್ತಾನೆ. ಕೊಡುವುದು ಅವರಿಗೆ ಆಯಾಸವೇನಿಲ್ಲ, ಸುಮ್ಮನೆ ಕೊಟ್ಟು ಬಿಡ್ತಾನೆ ಹೀಗೆ. ಆದರೆ ನಗುತ್ತಾನೆ. ಇದಕ್ಕಿಂತ ದೊಡ್ಡ ವಸ್ತು ಕೊಡುವ ಯೋಗ್ಯನಾಗಿರುವಾಗ ಅಲ್ಪ ವಸ್ತು ಕೇಳುವುದೇನಪ್ಪ? ಇದಕ್ಕಿಂತ ನೇರಾಗಿ ಮೋಕ್ಷವನ್ನೇ ಕೊಡ್ತೀನಿ. ಆದರೆ ಜನರಿಗೆ ಮೋಕ್ಷ ದೊಡ್ಡದ ಅನಿಸಲ್ಲ, ಸಣ್ಣದ ಅನಿಸುತ್ತದೆ. ಈ ಅಲ್ಪ ವಸ್ತುಗಳೇ ದೊಡ್ಡದನಿಸುತ್ತದೆ, ನಮ್ಮ ಬುದ್ಧಿ ಅಲ್ಪವಾಯಿತು. ಆದ್ದರಿಂದ ಈಗ ಅವನ ಹತ್ತಿರ, ದೇವಾ ನನ್ನ ಸಮಾಧಾನ ನಿರಂತರ ಉಳಿಯುವಂತೆ ಹಾಗೂ ನನ್ನ ನಾಮದಲ್ಲಿ ಪ್ರೇಮ, ನಿನ್ನ ನಾಮದಲ್ಲಿ ಪ್ರೇಮ ಉಂಟಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಬೇಕು. ಜನರು ನಾಮ ಮಾಡುವಾಗ ಮನಸ್ಸಿಗೆ ಉತ್ಸಾಹನೇ ಹುಟ್ಟುತ್ತಾ ಇಲ್ಲ, ಪ್ರೀತಿಯೇ ಹುಟ್ಟುತ್ತಾ ಇಲ್ಲ, ಮನಸ್ಸು ಜಾರಿ ಹೋಗ್ತದೆ. ಅಬ್ಬಾ ಎಷ್ಟೊತ್ತು ಮಾಡಬೇಕು, ಸಾಕ ಇವತ್ತಿಂದ ಕೋಟ ಸಾಕಾಯ್ತಲ್ಲ ಅನಿಸುತ್ತದ? ಹೀಗೆ ಅನಿಸುತ್ತಾ ಇದ್ದರೆ ನಾಮದಲ್ಲಿ ನಿಮಗೆ ಸಹಜ ರುಚಿ ಬಂದಿಲ್ಲ. ಏನು ಮಾಡಬೇಕು? ಭಗವಂತನನ್ನೇ ಬೇಡಿಕೊ, ಪ್ರಭು ನನಗೆ ನಾಮದಲ್ಲಿ ರುಚಿ ಉಂಟಾಗಲಿ, ನನಗೆ ನಿರಂತರ ಪ್ರೀತಿ ನಿರಂತರ ಆನಂದ ಉಂಟಾಗಲಿ. ಅದು ಅವರನ್ನೇ ಬೇಡಿಕೊ, ಅವ್ರು ಕೊಡ್ತಾರೆ, ಅವ್ರು ಕೊಡ್ತಾರೆ. ಏಕೆಂದರೆ ಹೃದಯ, ನಿಜವಾಗಿ ನಾವು ಬೇಡಿಕೊಳ್ಳುವುದು ಹೃದಯಪೂರ್ವಕವಾಗುತ್ತಾ ಇಲ್ಲ. ಯಾವುದೇ ಆಸೆ, ನೀವು ಆಸೆ ನಿಜವಾಗಿ ಹೃದಯಪೂರ್ವಕ ಬೇಡಿಕೊಂಡ್ರೆ ಯಾವ ಆಸೆ ಇದ್ದರೂ ಪೂರೈಸುತ್ತದೆ. ನಮಗೆ ಅಷ್ಟು ಹೃದಯ ಬರುತ್ತಾ ಇಲ್ಲ, ಅರ್ಧಂಪರ್ಧ ಹೃದಯದಿಂದ ಬೇಡ್ಕೊಳ್ತೀವಿ. ನೀವು ಪೂರ್ಣ ಹೃದಯ ಬಿಟ್ಟು ಇಡಿ, ನಿಮ್ಗೆ ಅವಶ್ಯವಾಗಿ ಆಗ್ತದೆ, ಯಾವುದೇ ಆಗುತ್ತದೆ, ಯಾವುದಾದ್ರೂ ಆಗುತ್ತದೆ. ಏಕೆಂದರೆ ನಮ್ಮ ಪೂರ್ಣ ಹೃದಯ ಅಂದರೆ ಅರ್ಥವೇನು? ನಮ್ಮ ಹೃದಯ ಎಷ್ಟು ಪೂರ್ಣ ಸಮರ್ಪಣೆ ಆಗಬೇಕಂದ್ರೆ ನಮ್ಮ ಸಂಕಲ್ಪ ಭಗವಂತನ ಸಂಕಲ್ಪ ಆಗಬೇಕು, ನಮ್ಮ ಹೃದಯ ಭಗವಂತನ ಹೃದಯ ಆಗಬೇಕು. ಆವಾಗ ನಮ್ಮ ಸಂಕಲ್ಪವು ಭಗವಂತನದಾಗುತ್ತದೆ. ಭಗವಂತನ ಸಂಕಲ್ಪ ಆದರೆ ತಕ್ಷಣವೇ ಪೂರೈಸುತ್ತದೆ, ನಮ್ಮದಾಗಿರುವವರೆಗೂ ಪೂರೈಸಲ್ಲ. ನಮ್ಮ ಸಂಕಲ್ಪ ಯಾವಾಗ ಭಗವಂತನ ಸಂಕಲ್ಪ ಆಗುತ್ತದೋ ಪೂರೈಸುವುದಕ್ಕೆ ಅಡ್ಡಿ ಯಾವುದಿಲ್ಲ, ತಕ್ಷಣವೇ ಆಗಿಬಿಡ್ತದೆ. ನಾವು ಹೃದಯಪೂರ್ವಕ ಮಾಡಲ್ಲ, ಮನಸ್ಸಿನಲ್ಲಿ ಒಳಗೆ ಸಂಕೋಚ ಮಾಡ್ತೀವಿ. ಬೇಡ್ಕೊಳ್ತಾ ಇದ್ದೀನಿ, ಮಾಡುತ್ತಾನೋ ಏನೋ, ಮಾಡಿದ್ರೆ ಒಳ್ಳೆಯದು, ಮಾಡುತ್ತಾನೋ ಇಲ್ಲವೋ ನೋಡಿ, ಒಂದು ಸಂದೇಹ.
ಏನೋ ಏನೋ ಹೇಳ್ತೀವಿ, ಇಷ್ಟೆಲ್ಲ ಸಂದೇಹ ಇಟ್ಕೊಂಡು ಕೇಳ್ತಾ ಇದ್ದೀವಿ, ಮಾಡ್ತಾನೆ ಏನು ಕೇಳ್ತಾ ಇದ್ದೀವಿ, ನೋಡೋಣ ನೋಡೋಣ ಕೇಳ್ತಾ ಇದ್ದೀವಿ. ಅಲ್ಲಪ್ಪ, ಹೃದಯ ಪೂರ್ವಕ ಬಿಡು ಅವರಿಗೆ, ಆ ಪೂರ್ತಿ ಬೇಕು. ಅದೇ ಹೇಳ್ತಾ ಇದ್ದಾರೆ, ಅನುಗ್ರಹಿಸುವಾಗ ಹೃದಯ ಪೂರ್ವಕವಾಗಿ ಬೇಡಿದ್ದರೆ ತಕ್ಷಣವೇ ಬಂದು ಬಿಡ್ತದೆ. ಏಕೆ, ನಿಮ್ಮ ಹೃದಯಕ್ಕೆ ಭಗವಂತನಿಗೆ ಒಂದು ಅನುಸಂಧಾನ ಬೇಗ ಆಗುತ್ತದೆ. ಎರಡು ಹತ್ತಿರಕ್ಕೆ ಬಂದರೆ ನಮ್ಮ ಹೃದಯ ಮೂಲಕ ಅವರ ಸಂಕಲ್ಪ ಕೆಲಸ ಮಾಡ್ತದೆ. ಭಗವಂತನಿಗೆ ಪೂರ್ಣ ಶರಣು ಹೋಗಿ, ಭಗವಂತನೇ ನಾನು ಹೀಗೆ ಇರುತ್ತೇನೆ, ನನ್ನಲ್ಲಿ ಸುಧಾರಣೆಯಾಗುವುದು ನನ್ನಿಂದ ಶಕ್ಯವಿಲ್ಲ, ನೋಡಿ ನಮ್ಮಲ್ಲಿ ಏನಾದರೂ ಲೋಪದೋಷಗಳಿದ್ದರೆ, ತಪ್ಪುಗಳಿದ್ದರೆ ಅಭಿಮಾನ ಮಾಡಬೇಡ. ನಮ್ಮಲ್ಲಿ ತಪ್ಪುಗಳಿವೆ, ಅಭಿಮಾನಗಳಿವೆ, ದುರ್ಗುಣಗಳಿವೆ. ಇದನ್ನು ಬಿಡಿಸಿಕೊಳ್ಳುವುದೆಂದರೆ ನಾನೇ ಮಾಡ್ಕೊಳ್ತೀನಿ, ನಾನು ದುರ್ಗುಣ ಬಿಡ್ತೀನಿ, ಕಟ್ಟ ಹವ್ಯಾಸ ಬಿಡ್ತೀನಿ, ನಾವೇ ಏನೋ ಮಾಡ್ತೀವಿ ನಮ್ಮ ಸಂಕಲ್ಪದಿಂದ, ನಮಗೆ ತುಂಬ ಪ್ರಯತ್ನ ಮಾಡ್ತೀವಿ, ಆಗಲ್ಲ, ಕೋಪ ಬಿಡ್ತೀವಿ ಅನಿಸಿದೆ, ಅದು ಆಗಲ್ಲ, ತುಂಬ ಮತ್ತೆ ಇನ್ನೂ ಅಭಿಮಾನ ಮಾಡಿಕೊಂಡು ಗಟ್ಟಿ ಸಂಕಲ್ಪ ಮಾಡಿ ಏನೋ ಮಾಡ್ತೀನಿ, ಎಷ್ಟೆಷ್ಟು ಅಭಿಮಾನ ಮಾಡಿದ್ದರೂ ಆಗಲ್ಲ. ಈ ಅಭಿಮಾನಕ್ಕಿಂತ ಭಗವಂತನ ಸಹಾಯ ತಗೋ, ಭಗವಂತನ ಅನುಗ್ರಹ ಸ್ವೀಕರಿಸು, ಬೇಗ ಆಗುತ್ತದೆ. ಅದಕ್ಕಾಗಿ ನನ್ನಿಂದ ಆಗುತ್ತಾ ಇಲ್ಲ, ನಿಮ್ಮದೇ ಅನುಗ್ರಹ ಇದ್ದರೆ ಆಗುತ್ತದೆ. ಏಕೆ, ಪ್ರಕೃತಿ ಭಗವಂತನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ. ಸತ್ವ ರಜಸ್ತಮ ಗುಣಗಳು ಭಗವಂತನ ಕೈ. ಅದಕ್ಕಾಗಿ ಯಾರ ಕೈಯಲ್ಲಿ ಪ್ರಕೃತಿ ಶಕ್ತಿ ಇದೆಯೋ ಅವರಿಗೆ ಶರಣು ಹೊಕ್ಕರೆ ಆ ಕೆಟ್ಟ ಪ್ರಕೃತಿ ರಜೋಗುಣ ತಮೋಗುಣ ಬಿಡಿಸುತ್ತಾನೆ, ತಾವೇ ಅನುಗ್ರಹ ಮಾಡ್ತಾನೆ. ಅದಕ್ಕಾಗಿ ನನ್ನಿಂದ ಸುಧಾರಣೆಯಾಗುವುದು ನನ್ನಿಂದ ಶಕ್ಯವಿಲ್ಲ, ನನ್ನ ಮನಸ್ಸು ನನಗೆ ಎದುರಾಗಿ ಮಾತಾಡ್ತಾ ಇದೆ, ಎದುರಾಗುತ್ತಾ ಇದೆ, ಕೇಳ್ತಾ ಇಲ್ಲ. ಅದಕ್ಕಾಗಿ ಭಗವಂತನೇ ನೀನು ಸ್ವಲ್ಪ ದಯಮಾಡಿ ಅನುಗ್ರಹಿಸಿದ್ದರೆ ಆ ಪ್ರಕೃತಿ ಮೇಲೆ ಶಕ್ತಿ ನಿಗ್ರಹ ನನಗೆ ಬರುತ್ತದೆ, ಇಲ್ಲದಿದ್ದರೆ ನನ್ನಿಂದ ನನಗೆ ಬರ್ತಾ ಇಲ್ಲ. ನಾನು ನಿನ್ನ ನಾಮವನ್ನು ಸಾಯುವವರೆಗೂ ತೆಗೆದುಕೊಂಡರೆ ಮಾತ್ರ ಉದ್ಧಾರವಾಗುತ್ತೇನೆ. ನಾಮಸ್ಮರಣದಲ್ಲಿಯೂ ನಮ್ಮ ಮನಸ್ಸು ನಿಲ್ಲುತ್ತಾ ಇಲ್ಲ, ಜಾರಿ ಜಾರಿ ಹೋಗುತ್ತಾ ಇದೆ, ಬೇಡ ಅನಿಸುತ್ತಾ ಇದೆ, ಬೇಜಾರು ಅನಿಸುತ್ತಾ ಇದೆ. ಅದಕ್ಕೆ ಬೇಕಾಗಿರುವ ಉತ್ಸಾಹ ಕೊಡಿ, ಅದಕ್ಕೆ ಬೇಕಾಗಿರುವ ಪ್ರೀತಿ ಕೊಡಿ. ಏಕೆಂದರೆ ನೀವು ಕೊಟ್ಟರೆ ನನ್ನಿಂದ ಆಗುತ್ತದೆ. ಅದರಿಂದ ಆ ಪ್ರೀತಿ, ಆ ಉತ್ಸಾಹ, ಆ ಸಾಮರ್ಥ್ಯ, ಶಕ್ತಿ ಅದು ನೀವೇ ಕೊಡಬೇಕು. ಏಕೆಂದರೆ ಎಲ್ಲ ಶಕ್ತಿಗಳು ಭಗವಂತನಲ್ಲೇ ಇವೆ, ಯಾವುದು ಬೇಡಿಕೊಂಡ್ರೆ ಅದು ಕೊಡ್ತಾನೆ. ಈ ಶಕ್ತಿ ಬೇಡ್ಕೋ, ಈ ಶಕ್ತಿ ಏಕೆ ಬೇಡ್ಕೊಳ್ಳಲ್ಲ, ಮಿಕ್ಕದು ಯಾವುದು ಬೇಡ್ಕೊಳ್ಳುವಕ್ಕಿಂತ ಇದೇ ಬೇಡ್ಕೋ, ಮನಸ್ಫೂರ್ತಿಯಾಗಿ ಬೇಡ್ಕೋ, ಹತ್ತಿರ ಹೃದಯಕ್ಕೆ ಅದರಿಂದ ಎಂದು ಕೇಳಿಕೊಳ್ಳಬೇಕು. ಸ್ತ್ರೀಯರು ಒಂದೇ ಒಂದು ನಿಯಮವನ್ನಿಟ್ಟುಕೊಳ್ಳಬೇಕು, ಪತಿಯು ಭಗವಂತನಿಗೆ ಸಮಾನವೆಂದು ತಿಳಿದು ದೇಹದಿಂದ ಅವನವಳಾಗಿ ಮನಸ್ಸಿನಿಂದ ಭಗವಂತನವಳಾಗಬೇಕು. ಇಲ್ಲಿ ಪತಿ ಅಂದರೆ ತಾಯಿ ತಂದೆಯನ್ನು ಹೇಗೆ ಭಗವಂತನಾಗಿ ನೋಡ್ತೀವೋ, ಪತಿ ಅಂದರೆ ಏನು, ಒಂದು ವಿಗ್ರಹವನ್ನು ನೋಡ್ತೀವಲ್ಲ, ಅದು ಅಷ್ಟೇ. ಒಂದು ವಿಗ್ರಹವನ್ನು ಜನರಿಗೆ ಭಗವಂತನನ್ನು ಆರಾಧಿಸುವುದಕ್ಕೆ ಒಬ್ಬ ಸಾಕ್ಷಾತ್ ಪ್ರಾಣವಿರುವ ಮನುಷ್ಯ ಆಗಲ್ಲವ? ಏಕೆಂದರೆ ಇನ್ನೊಬ್ಬರ ಮೇಲೆ ಮನಸ್ಸು ಹೋಗಬಾರದೆಂದು ಇದೊಂದು ನಿಯಮ. ಪತಿ ಅಂದರೆ ಅರ್ಥವೇನೆಂದರೆ ಒಂದು ಪೂಜ್ಯ ಭಾವ, ಆದರ ಭಾವ, ಭಕ್ತಿ ಭಾವ ಇರಲಿ, ಅಭಿಮಾನ ಅಹಂಕಾರ ಬೀಳಲಿ. ಇಲ್ಲೇ ನಿಮಗೆ ಪಕ್ಕಕ್ಕೆ ಹತ್ತಿರನೇ ಒಬ್ಬ ವ್ಯಕ್ತಿ ಇದ್ದಾನೆ, ಗುರುಗಳು ಇರುತ್ತಾರೆ, ತಾಯಿ ತಂದೆ ಇರುತ್ತಾರೆ, ರಾಜರು ಇರು. ನಮ್ಮ ಶಾಸ್ತ್ರ ಏನು ಹೇಳುತ್ತದೆ, ರಾಜರನ್ನು ಭಗವಂತನಾಗಿ ನೋಡು, ಗುರುಗಳನ್ನು ಭಗವಂತನಾಗಿ ನೋಡು, ತಾಯಿ ತಂದೆಯನ್ನು ಭಗವಂತನಾಗಿ ನೋಡು, ಅಥವಾ ವಿಗ್ರಹವನ್ನಾಗಿ ನೋಡು. ಇಷ್ಟೆಲ್ಲ ನೋಡುವ ಹಾಗೆ ಪತಿಯಲ್ಲೇಕೆ ನೋಡೋಕ್ಕಾಗಲ್ಲ, ಇವರ ಹಾಗೆ ಇವರು ಅಷ್ಟೇ. ಅದರಿಂದ ಸ್ತ್ರೀಯರಿಗೆ, ಏಕೆಂದರೆ ಅವರು ತನ್ನ ಮನೆಯಲ್ಲಿರುವವರು, ಹತ್ತಿರವಾಗಿರುವ ಅಂದರೆ ಮನೆಯೇ ಗುರುಕುಲವಾಗಲಿ ಎಂದ ಅರ್ಥ. ಮನೆಯನ್ನು ಒಂದು ಭೋಗ ಸಾಧನವಾಗಿ, ನನ್ನ ಕಂಫರ್ಟ್ ಆಗಿ ನೋಡಬೇಡಿ, ಇದು ಒಂದು ಗುರುಕುಲ, ಇದೊಂದು ಸೇವೆ ಮಾಡ್ತಾ ಇದ್ದೀನಿ, ಇದೊಂದು ಆಶ್ರಮ. ಜನರು ಆಶ್ರಮಕ್ಕೆ ಬರ್ತೀನಿ ಬರ್ತೀನಿ ಎಂದು ಉತ್ಸಾಹ ತೋರಿಸ್ತಾರೆ, ನಿಮ್ಮ ಮನೆಯನ್ನೇ ಆಶ್ರಮ ಮಾಡ್ಕೊ. ಗಂಡಸರು ಏನು ಮಾಡಬೇಕು, ಇದು ಗುರುಕುಲ, ಅದಕ್ಕಾಗಿ ಮನೆಯಲ್ಲಿ ನಿಮ್ಮ ವಿಗ್ರಹ ದೇವನ ಪ್ರತಿಷ್ಠೆ ಮಾಡ್ತೀರಿ, ಇದು ಆ ಗುರುಗಳದು, ಇದು ಮಂದಿರ, ನಾನಿಲ್ಲಿ ಪೂಜಾರಿ, ಇದು ನನ್ನ ಮನೆ ಅಲ್ಲ, ಇದು ಅವರದು, ಅವರಿಗೋಸ್ಕರ ಸೇವಕನಾಗಿ ನಾನಿದ್ದೇನೆ. ಹೆಂಗಸರು ಏನು ಮಾಡಬೇಕು, ಇದು ಅವರದು ಮನೆ, ಅವರಿಗೆ ನಾನಿಲ್ಲಿ ಸೇವೆ ಮಾಡುತ್ತಾ ಇರುವ ಇದು ಆಶ್ರಮ, ಇದು ಅವರದು, ನಾನು ಸೇವಕನಾಗಿ ಇಲ್ಲಿದ್ದೇನೆ, ನನ್ನ ಆಸ್ತಿ ಅಲ್ಲ, ಇದು ನನ್ನದು ಒಂದು ಅಭಿಮಾನ ಇಟ್ಕೊಂಡ್ರೆ ಎಲ್ಲ ಜಾರಿ ಹೋಗುತ್ತದೆ. ಆದ್ದರಿಂದ ಆ ಭಾವ ಇಟ್ಕೊಳ್ಳುವುದಕ್ಕೆ ಗಂಡಸರಿಗೆ ಹೆಂಗಸರಿಗೆ ಇಬ್ಬರಿಗೆ ಬೇಕು. ಇವರಿಗೇನೋ ಇದೆಲ್ಲ ನಮ್ಮ ಗುರುಸ್ಥಾನ ಅಥವಾ ಮಂದಿರ, ಭಗವಂತನ ಮನೆ, ಆ ಮನೆಯಲ್ಲಿ ನಾನು ಸೇವಕನಾಗಿದ್ದೇನೆ. ಹೆಂಗಸರಿಗೆ ಇದೆಲ್ಲ ಅವರ ಮನೆ, ನಾನಿಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಎಂದರೆ ಇಬ್ಬರಿಗೆ ಅದು ಆಶ್ರಮ ಆಗಿಬಿಡ್ತದೆ. ನನ್ನದು ಒಂದು ಅಭಿಮಾನ ಹೋಗಿಟ್ಟರೆ ಜಗಳ ಕಡಿಮೆ ಆಗ್ತದೆ ಅಲ್ಲ, ಇದು ಆಶ್ರಮ, ಅದರಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಹಾಗೆ ಇಬ್ಬರಿಗೂ ಆಗಲಿ, ಇದೊಂದು ಗುರುಕುಲ, ಇದು ವಾಸ. ಎಲ್ಲಿಯೂ ಆಸಕ್ತರಾಗಬಾರದು. ಆಸಕ್ತಿ ಬಿಡಿಸುವುದು ಒಂದು ಪೂಜ್ಯ ಭಾವ, ಭಕ್ತಿ ಭಾವ ಇಟ್ಕೊಳ್ಳುವುದೇ ಇದೊಂದು ಸಾಧನೆ. ಸಾಮಾನ್ಯವಾಗಿ ಯಾವ ವಸ್ತು, ಯಾವ ಮನೆ ಇದು ನಮ್ಮದು ಒಂದು ಅಭಿಮಾನವಾಗುತ್ತದೋ, ಮಮಕಾರ ಇರುತ್ತದೋ, ಅಲ್ಲೇ ಎಲ್ಲ ಜಗಳಗಳು, ಅಸಂತೃಪ್ತಿ, ದುಃಖ, ಬೇಜಾರು ಆಗುತ್ತದೆ. ಇದೆಲ್ಲ ಗುರುಗಳದು, ಇದೆಲ್ಲ ನಮ್ಮ ಪತಿಯವರದು, ನಾನಿಲ್ಲಿ ಸೇವಕಿ ಆಗಿದ್ದೇನೆ,
ಇದೆಲ್ಲ ನಮ್ಮ ಗುರುಗಳ ಸ್ಥಾನ, ನಾನು ಇಲ್ಲಿ ಗುರುಕುಲದಲ್ಲಿ ಸೇವೆ ಮಾಡ್ತಾ ಇದ್ದೇನೆ, ಅಥವಾ ಇದು ಮಂದಿರ ಭಗವಂತದ್ದು, ನಾನು ಸೇವಕ ಎಂದು ಈ ಭಾವ ಇಟ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್, ನಿರೀಕ್ಷಣ ಇಲ್ಲ. ಏನೇ ಘಟನೆ ಆಗಿದ್ದರೂ ಮನಸ್ಸು ತಕ್ಷಣವೇ ಒಪ್ಕೊಂಡು ಬಿಡುತ್ತದೆ, ಬೇಜಾರು ಮಾಡಿಕೊಳ್ಳಲ್ಲ. ಪ್ರಪಂಚವನ್ನು ಪರಮಾತ್ಮಕ್ಕೆ ಲಾಭವಾಗುವುದಕ್ಕಾಗಿ ಮಾಡಬೇಕು. ಆ ಪ್ರಪಂಚ ಅಂದರೆ ಲೌಕಿಕ ಜೀವನ. ಇವನ ಅನುವಾದ, ಇದು ಮರಾಠಿಯಲ್ಲಿ ಪ್ರಪಂಚ ಹೇಳ್ತಾರೆ, ಪ್ರಪಂಚ ಅಂದರೆ ಲೌಕಿಕ ಜೀವನ ಎಂಬುದು. ಕನ್ನಡದಲ್ಲಿ ಹೇಳ್ತಾರೆ ಪ್ರಪಂಚ ಅಂದರೆ ಲೌಕಿಕ ಜೀವನ, ಇದು ಮರಾಠಿ ಟ್ರಾನ್ಸ್ಲೇಷನ್. ಆ ಪದ ಆ್ಯಸ್ ಇಟ್ ಈಸ್ ಇಟ್, ಪ್ರಪಂಚ ಪರಮಾರ್ಥ ಎಂದು ಮರಾಠಿಯಲ್ಲಿ ಮಾತಾಡ್ತಾರೆ. ಪ್ರಪಂಚ ಅಂದರೆ ಲೌಕಿಕ ಜೀವನ, ಪರಮಾರ್ಥ ಅಂದರೆ ಆಧ್ಯಾತ್ಮಿಕ ಜೀವನ. ಪ್ರಪಂಚ ಪರಮಾರ್ಥ, ಪ್ರಪಂಚ ಪರಮಾರ್ಥ, ಇದು ಮರಾಠಿ ಪದಗಳು. ಇದು ಟ್ರಾನ್ಸ್ಲೇಷನ್ ಮಾಡಿರೋ ಪದಗಳನ್ನು ಹಾಗೆ ಇಟ್ಟುಬಿಟ್ಟ. ಪ್ರಪಂಚ ಪರಮಾರ್ಥಕ್ಕಾಗಿ ಅಂದರೆ ಲೌಕಿಕ ಜೀವನ ಆಧ್ಯಾತ್ಮಿಕಕ್ಕಾಗಿ ಎಂದ ಅರ್ಥ. ಪ್ರಪಂಚವನ್ನು ಪರಮಾರ್ಥದ ಪರಮಾರ್ಥದಕ್ಕೆ ಲಾಭವಾಗುವುದಕ್ಕಾಗಿ ಮಾಡಬೇಕು. ಆ ಲೌಕಿಕ ಜೀವನನೇ ಒಂದು ಆಧ್ಯಾತ್ಮಿಕವಾಗಿ ಮಾಡಬೇಕು ಅಂದರೆ ನಮ್ಮ ಮನೆಯನ್ನೇ ಒಂದು ಆಶ್ರಮ, ಒಂದು ಮಂದಿರ ಆಗಿ ಮಾಡಬೇಕು. ಹಾಗೆ ಮಾಡಬೇಕು. ಎಲ್ಲಿಯೂ ಯಾವುದೇ ಎಲ್ಲಿಯೂ ಆಸಕ್ತರಾಗಬಾರದು, ಯಾವುದೇ ಉಪಾಧಿಯಲ್ಲಿ ಸಿಕ್ಕಿ ಹಾಕ್ಕೊಳ್ಳಬಾರದು. ಒಂದು ಆಸ್ತಿಯಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಮಕ್ಕಳ ಮೇಲೆ, ಒಂದು ಪತಿ ಮೇಲೆ, ಒಂದು ಪತ್ನಿ ಮೇಲೆ, ಒಂದು ಆಸ್ತಿ ಮೇಲೆ ಇದು ನನ್ನವರು ಎಂದು ಅಭಿಮಾನ ಮಾಡಬೇಡ. ಅದು ಎಲ್ಲಿ ಅಭಿಮಾನ ಮಾಡ್ತೀರೋ ಅದು ನಿಮ್ಮನ್ನು ಹಿಡಿಯುತ್ತದೆ. ನೀವು ಯಾವುದೇ ನೋಡಿಕೊಂಡು ಆಸ್ತಿ ನನ್ನದು ಎಂದು ಅದರ ಚಿಂತೆ ಮೊದಲಾಗ್ತದೆ ಅಲ್ಲವೇ. ಇದು ಯಾವುದೋ ಒಬ್ಬರು ಇಲ್ಲಿ ಕೂತಿದ್ದಾರೆ, ಅವ್ರು ಹೇಳ್ತೀನಿ ನಾನು ಇಲ್ಲಿ ಸ್ವಲ್ಪ ನೀರು ಕುಡಿದು ಬರ್ತೀನಿ, ಈ ಸ್ವಲ್ಪ ನನ್ನ ಸುಟ್ಕೇಸ್ ನೋಡಿ ಅಂದರೆ ನಿಮಗೆ ಟೆನ್ಷನ್ ಶುರುವಾಗ್ತದೆ ಅಲ್ಲವೇ. ಇನ್ನು ನೋಡ್ತಾ ಇರಬೇಕು ಅಲ್ಲವೇ. ಅವರು ಬಂದು ಅವ್ರು ಬಂದಿದ್ದೀರಲ್ಲ ಈಗ ನಿಮ್ಮಿಂದ ನೋಡ್ಕೊಂಡು ಅಂದರೆ ಅಮ್ಮ ಹಗುರವಾಗಿ ಬಿಡ್ತದೆ. ಏಕೆ ಏನಾಗ್ತದೋ ಗೊತ್ತಿಲ್ಲ. ಯಾವುದು ಇದು ಜವಾಬ್ದಾರಿ ಅನ್ಕೊಂಡ್ರೆ ಟೆನ್ಷನ್ ಆಗ್ತದೆ. ನಾನು ಸುಮ್ಮನೆ ಸೇವಕನಾಗಿದ್ದೇನೆ, ಜವಾಬ್ದಾರಿ ಅವರದು, ಸೇವೆ ಮಾತ್ರ ನನ್ನದು. ನಿಮಗೆ ಟೆನ್ಷನ್ ತಕ್ಷಣವೇ ಹೋಗಿಬಿಡ್ತದೆ. ಆಲ್ ಟೆನ್ಷನೇ ಸಂಸಾರ. ಆ ಟೆನ್ಷನ್ ಬೇಗ ಹೋಗಿಬಿಡ್ತದೆ. ನಾವು ನೋಡಬೇಕಂದ್ರೆ ಟೆನ್ಷನ್ ಶುರುವಾಯಿತು. ಅದಕ್ಕಾಗಿ ಇವರು ಹೇಳ್ತಾ ಇದ್ದಾರೆ, ಯಾವ ಉಪಾಧಿಯಲ್ಲಿ ಸಿಕ್ಕಿ ಹಾಕ್ಕೊಳ್ಳಬಾರದು. ಉಪಾಧಿರಹಿತರಾಗಲು ಸಾಧನವೆಂದರೆ ಉಪಾಧಿರಹಿತರಾಗಿರುವ ಭಗವಂತನ ನಾಮವನ್ನು ನಿರಂತರ ತೆಗೆದುಕೊಳ್ಳುವುದು. ಭಗವಂತನಿಗೆ ಯಾವ ಟೆನ್ಷನು, ಯಾವ ಜವಾಬ್ದಾರಿಯ ಟೆನ್ಷನ್ ಇಲ್ಲ. ಆ ಟೆನ್ಷನ್ ರಹಿತ, ನಾವು ಟೆನ್ಷನ್ ರಹಿತರಾಗಬೇಕಂದ್ರೆ ಟೆನ್ಷನ್ ರಹಿತ ಭಗವಂತನನ್ನು ಚಿಂತನೆ ಮಾಡಿದರೆ ನಾವು ಟೆನ್ಷನ್ ರಹಿತರಾಗ್ತೀವಿ. ನಾಮ ತೆಗೆದುಕೊಳ್ಳುವುದರಿಂದ ಶ್ರದ್ಧೆಯೂ ದೃಢವಾಗುತ್ತದೆ. ಶ್ರದ್ಧಾ ಅಂದರೆ ಏನಂದರೆ, ಶ್ರದ್ಧಾ ಅಂದರೆ ಅಂಧವಿಶ್ವಾಸ ಎಂದು ಹೇಳುವುದು ಶುರು ಮಾಡಿಬಿಟ್ರೆ ಈ ಮೂರ್ಖ ಆಧುನಿಕ ಈ ಕಮ್ಯುನಿಸ್ಟ್ಗಳು, ನಾಸ್ತಿಕರು. ಈ ಕಮ್ಯುನಿಸ್ಟ್ಗಳು ನಾಸ್ತಿಕರನ್ನು ಬಯ್ಯಬೇಕಾಗಿಲ್ಲ, ಅವರ ಅಯೋಗ್ಯತನೇ ಕಾರಣ ಅದಕ್ಕೆ. ಅವರಿಗೆ ಶ್ರದ್ಧೆಯಲ್ಲಿರುವ ಶಕ್ತಿ ಏನು, ಮಹಿಮೆ ಏನು ಅವರಿಗೆ ಗೊತ್ತಾಗ್ತಾ ಇಲ್ಲ. ಆ ಗೊತ್ತಾಗದೇ ಇರುವಂಥ ಅವಿವೇಕಿಗಳು, ಅಜ್ಞಾನಿಗಳು, ಅಲ್ಪ ಜನರು ಹಾಗೆ ಮಾಡ್ತಾರೆ. ಶ್ರದ್ಧ ಎನ್ನುವುದು ಅದ್ಭುತವಾದ ಶಕ್ತಿ, ಗೊತ್ತಾ? ನಮ್ಮ ಮನುಷ್ಯ ಬುದ್ಧಿಯಿಂದ ಆಗದೇ ಇರುವ ಕೆಲಸ ಬುದ್ಧಿಗಿಂತ ಮೇಲಿನ ಮಟ್ಟದ ಶಕ್ತಿ ನಮಗೆ ಬರುತ್ತದೆ. ಮಗುವಿಗೆ ಯಾವ ಬಲದಿಂದ ಜೀವಿಸುತ್ತದೆ ನೋಡಿ, ಶ್ರದ್ಧಾ ಬಲದಿಂದ. ನಾವು ನಾಳೆ ದಿವಸ ಏನಾಗುತ್ತದೆ ನಮಗೆ ಗೊತ್ತಾ? ಶ್ರದ್ಧಾ ಬಲದಿಂದ. ನೀವು ವೈದ್ಯರ ಕಡೆ ಹೋಗ್ತೀರಿ, ಅವರು ಔಷಧಿ ಕೊಡ್ತಾರೆ, ನಮಗೆ ವಾಸಿ ಆಗುತ್ತದೆ. ಯಾವ ಬಲದಿಂದ? ಶ್ರದ್ಧಾ ಬಲದಿಂದ. ಎಲ್ಲ ಶ್ರದ್ಧಾ ಬಲದಿಂದ. ಶ್ರದ್ಧಾ ನಮ್ಮನ್ನು ಎಷ್ಟು ಬದುಕಿಸ್ತಾ ಇದೆ ನೋಡಿ. ಶ್ರದ್ಧಾ ಅದ್ಭುತವಾದ ಶಕ್ತಿ. ನಿಜವಾಗಿ ಶ್ರದ್ಧಾ ಸೂಕ್ತ ಎಂದು ವೇದದಲ್ಲಿ ಒಂದು ಸೂಕ್ತನೇ ಇದೆ ಋಗ್ವೇದದಲ್ಲಿ. ಶ್ರದ್ಧಾ ಎನ್ನುವುದು ಸಾಕ್ಷಾತ್ ಭಗವಂತನ ಬಲವೇ ಶ್ರದ್ಧಾ. ನಮ್ಮ ಬಲ ಅಲ್ಲ, ಭಗವಂತನ ಶಕ್ತಿ. ಅದು ಅದ್ಭುತವಾದ ಶ್ರದ್ಧಾ. ನಮ್ಮ ಬುದ್ಧಿ ಬಲಕ್ಕಿಂತ ಹೆಚ್ಚಿನದು. ಅದಕ್ಕಾಗಿ ಶ್ರದ್ಧೆಯಿಂದ ಪಾಪ ಹೋಗುತ್ತದೆ, ಶ್ರದ್ಧೆಯಿಂದ ಪುಣ್ಯ ಬರುತ್ತದೆ, ಶ್ರದ್ಧದಿಂದ ಅಂತಃಕರಣ ಶುದ್ಧಿ ಆಗುತ್ತದೆ, ಶ್ರದ್ಧದಿಂದ ಎಲ್ಲ ಆಗುತ್ತದೆ. ಶ್ರದ್ಧೆ ಎನ್ನುವುದು ಅದ್ಭುತವಾದ ಬಲ, ಅದ್ಭುತ ಶಕ್ತಿ. ಅದು ಅಭಿಮಾನವಿಲ್ಲದವರಿಗೆ ಶ್ರದ್ಧಾ ಉಂಟಾಗುತ್ತದೆ. ಅಭಿಮಾನವೇ ಶ್ರದ್ಧಕ್ಕೆ ಅಡ್ಡಿ. ಶ್ರದ್ಧ ಬರದೇ ಇರುವಕ್ಕೆ ಏನು ಅಂದರೆ, ನಾನು ನೋಡ್ಕೊಳ್ತೀನಿ, ನನ್ನ ಶಕ್ತಿ ಇದೆ, ಈ ಅಭಿಮಾನವೇ ಅಡ್ಡಿ ಆಗ್ತಾ ಇದೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಶ್ರದ್ಧ ಯಾರಿಗೆ ಇನ್ನೊಬ್ಬರಿಗೆ ಶ್ರದ್ಧಾಳುವಾಗಿ ನಾಮಸ್ಮರಣ ಆಗಲಿ, ಯಾವುದೇ ಪೂಜೆ ಆಗಲಿ, ಯಾವುದೇ ಸಾಧನ ಆಗಲಿ, ಸೇವೆ ಆಗಲಿ, ಪಾರಾಯಣ ಆಗಲಿ, ಶ್ರದ್ಧೆಯಿಂದ ಮಾಡುವವರೆಲ್ಲೆಲ್ಲ ಕಂಡು ಬರ್ತಾರೆ. ಅವರನ್ನು ನೋಡಿದರೆ ಅಯ್ಯೋ ನಮಗೆ ಇಷ್ಟು ಶ್ರದ್ಧಾಳುವನ್ನು ನೋಡುವ ನಮಗೆ ಅವಕಾಶ ಸಿಕ್ಕಿತೆ, ಅಯ್ಯೋ ಎಷ್ಟು ಸದೃಷ್ಟ ಎಂದು ಆವಾಗಲೇ ನಿಮ್ಮ ಭಗವಂತನಿಗೆ ನಮಸ್ಕಾರ ಮಾಡಿಕೊಂಡು ಇಂಥ ಶ್ರದ್ಧ ಭಗವಂತನೇ ನನಗೆ ಕೊಡಿ ಹೀಗೆ ತಿಳ್ಕೊಳ್ಳಬೇಕೇ ಹೊರತು ಅವರನ್ನು ನೋಡಿ ಅಯ್ಯೋ ಪಾಪ ಎಷ್ಟು ಮುಗ್ಧನಾಗಿದ್ದಾನೆ, ಎಷ್ಟು ಅಂಧವಿಶ್ವಾಸಿ ಆಗಿದ್ದಾನೆ, ಏನಪ್ಪ ನೀವು ಎಲ್ಲ ಶ್ರದ್ಧಾಗಿದ್ದ ಎಲ್ಲ ನಂಬುತ್ತಾ ಇದ್ದೀವಿ, ನೀವು ಹಾಳಾಗಿ ಬಿಡ್ತೀವಿ ಎಂದು ಹೀಗೆ ಹೇಳಿಬಿಡಿ, ಹೀಗೆ ಮಾತಾಡುವುದು ಹೆಚ್ಚಾಗಿ ಬಿಟ್ಟರು. ಅವರು ಶ್ರದ್ಧೆ ನೋಡಿ ಅವರನ್ನು ಶ್ರದ್ಧೆ ಅಲಗಾಡಿಸ್ತಾ ಇದ್ದಾರೆ, ಅಲಗಾಡಿಸಬೇಡ. ಅವರನ್ನು ನೋಡಿ ಅಯ್ಯೋ ನನಗೆ ಈ ಶ್ರದ್ಧೆ ಇಲ್ಲ, ಇಷ್ಟು ಅಭಿಮಾನ ಮಾಡಿಕೊಂಡೇ ನಾನು ಪಂಡಿತ ವಿದ್ವಾಂಸ ಎಂದು ಬಿಟ್ಬಿಡು. ಆ ಶ್ರದ್ಧಾಲುವನ್ನು ನೋಡಿ ಮುಗ್ಧರನ್ನು ನೋಡಿದರೆ ಒಂದು ಅರವಿಂದ ಹೇಳ್ತಾ ಮುಗೀತಾ, ಒಂದು 5 ನಿಮಿಷ ತಗೊಳ್ಬಹುದಾ? ಇದು ಇವತ್ತು ಮುಗಿಸಿಬಿಡ್ತೇನೆ. ಒಂದು ಅರವಿಂದು ಅಂತ ಮಹಾ ಮೇಧಾವಿ, ಅವರ ಆ ಸ್ವತಂತ್ರ ಹೋರಾಟದಲ್ಲಿ ಆ ಕಾಲದಲ್ಲಿ ICS ಆಫೀಸರ್, ಇಂಗ್ಲೆಂಡ್ನಲ್ಲಿ ಬೆಳೆದು ಎಲ್ಲ ಮಾಡಿಕೊಂಡಿರುವ, ಇಲ್ಲಿ ಬಂದಾಗ ಜೈಲಿನಲ್ಲಿ ಹಾಕಿದ್ದರೆ ಅಲ್ಲಿರುವ ಮುಗ್ಧ ಜನರು, ಹಳ್ಳಿ ಜನರು, ಗ್ರಾಮೀಣ ಜನರು ಅವರು ಎಷ್ಟು ವಿನಯದಿಂದ ಮಾತಾಡ್ತಾರೆ, ಏನು ಸಹಾಯ ಬೇಕಂದರೆ ತಕ್ಷಣವೇ ಸೇವೆ ಮಾಡ್ತಾರೆ. ನಾನು ಸೇವೆ ಮಾಡಿದ್ದೇನೆ ಅಭಿಮಾನವಿಲ್ಲ,
ಅವರನ್ನು ನೋಡಿ ಅವರ ಅನಿಸ್ತದೆ, ಅವರು ಹೇಳ್ತಾರೆ, ನಾನಿಷ್ಟು ಒಂದು ಕಾಲೇಜ್ಗೂ ಪ್ರಿನ್ಸಿಪಲ್ ಆಗಿದ್ದೇನೆ, ಇಷ್ಟು ದೊಡ್ಡ ಪ್ರೊಫೆಸರ್ ಆಗಿದ್ದೇನೆ, ಇಂಗ್ಲೀಷು, ಜರ್ಮನು, ಫ್ರಾನ್ಸು, ಇಟಾಲಿಯನ್, ಎಷ್ಟು ವಿದೇಶಿ, 7-8 ಯುರೋಪಿಯನ್ ಭಾಷೆಗಳು ಬರುತ್ತವೆ ನನಗೆ, ಇಂಗ್ಲೆಂಡ್ನಿಂದ ಬಂದು ಇಲ್ಲಿ ಇಷ್ಟು ಆಗಿದ್ದೇನೆ, ಸ್ವತಂತ್ರ ಹೋರಾಟದಲ್ಲಿ ನನಗೆ ಪತ್ರಿಕಾ ಇದೆ, ಲಕ್ಷ ಜನರು ನನಗೆ ಅನುಯಾಯಿಗಳಿದ್ದಾರೆ, ಇಷ್ಟು ದೊಡ್ಡ ಲೀಡರ್ ಆಗಿದ್ದೇನೆ. ಆದರೂ ಅವರನ್ನು ನೋಡಿ ನನಗೆ ನಾಚಿಕೆ ಅನಿಸಿತು. ಅವ್ರು ನೋಡು ವಿನಯ, ಅವರ ಶಬ್ದ ಎಷ್ಟು ಮುಗ್ಧತೆ ನೋಡಿದರೆ, ಅಯ್ಯೋ ನನಗೂ ಇಲ್ಲವೇ ಅಷ್ಟು ಅಷ್ಟು ಮುಗ್ಧತೆ, ಅಷ್ಟು ವಿನಯ, ಅಷ್ಟು ಶ್ರದ್ಧೆ. ನಾನು ಇಷ್ಟು ದೊಡ್ಡ ಪಂಡಿತ ಅನ್ಕೊಂಡೆ, ನನ್ನ ಅಭಿಮಾನ ನೋಡಿದರೆ ನನಗೆ ಛಿ ಅನಿಸಿತು ಅಂತ ಬರ್ಕೊಳ್ತಾನೆ. ಛಿ ಅನಿಸಿತು, ಅವ್ರು ನೋಡು ಎಷ್ಟು ಎಷ್ಟು ವಿನಯಶೀಲನಾಗಿದ್ದಾನೆ, ಹಾಗೂ ಹಾಗಿರಬೇಕು ನನಗೆ, ಹಾಗಿರಬೇಕು ನನಗೆ ಶ್ರದ್ಧಾ ಎಂದು ಹೇಳಿದ್ದಾರೆ. ಕೊನೆಗೂ ಅದರಿಂದ ಪರಿವರ್ತನ ಆಗಿ ಆ ಶ್ರದ್ಧದಿಂದಲೇ ಇಷ್ಟೆಲ್ಲ ಅವರು ಯೋಗ ಸಾಧನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಈ ಶ್ರದ್ಧ ಬಲನೆ, ಒಬ್ಬನು ಆ ಸಾಮಾನ್ಯನೇ ನನಗೆ ಗುರು ಆಗಿದ್ದಾನೆ ಹೇಳ್ತಾನೆ. ಅವರ ಸಾಮಾನ್ಯ ವ್ಯಕ್ತಿ ಅವನೇ ನನಗೆ ಗುರು ಆಗಿದ್ದ, ಅವನನ್ನೇ ಗುರುವಾಗಿ ಇಟ್ಕೊಂಡೆ, ಅದೇ ಇಟ್ಕೊಂಡೆ ನಾನು, ಎಷ್ಟು ಸಲ ಧ್ಯಾನ ಮಾಡಿದ್ರೆ ಅವನನ್ನೇ ಇಟ್ಕೊಂಡೆ, ಅದೇ ಅದೇ ನನ್ನ ಮನಸ್ಸನ್ನು ಶುದ್ಧಗೊಳಿಸಿ ನಾನು ನನ್ನದು ಅಭಿಮಾನ ಕರಗಿಸಿಬಿಟ್ಟು ಇಷ್ಟು ಯೋಗ ಬಂತು. ಆ ಮುಗ್ಧ ಹಳ್ಳಿ ಜನ ಮೂರ್ಖ ಏನು ಗೊತ್ತಿಲ್ಲ, ಅವನಲ್ಲೇ ನನಗೆ ಭಗವಂತನ ದರ್ಶನವೆನಿಸಿತು. ಆ ಮುಗ್ಧತೆಯಲ್ಲಿ ನನಗೆ ಭಗವಂತನೇ ಕಂಡು ಬಂದೆ. ನೋಡಿ ಶ್ರದ್ಧ ಎನ್ನುವುದು ಸಾಮಾನ್ಯವಲ್ಲ. ಸುತ್ತಮುತ್ತಿರುವ ಜನರಲ್ಲಿ ಯಾರು ಶ್ರದ್ಧೆಯಿಂದ ನಾಮಸ್ಮರಣ ಜಪ, ಕೆಲವರು ಸುಮ್ಮನೆ ಆರತಿಯನ್ನೆದ್ದು ನೋಡ್ತಾರೆ, ಜನರಿಗನ್ಸ ಆರತಿಯಲ್ಲಿ ಏನಿದೆ ಅನ್ಸುತ್ತಾರೆ, ಆರತಿಯಲ್ಲೆಲ್ಲ ಶ್ರದ್ಧ ಇದೆ ನೋಡು, ಸುಮ್ಮನೆ ಆರತಿ ಮಾಡಿ ಅಲ್ಲಿಂದ ಕೆಲಸ ಬಿಟ್ಟು ಬಂದು ಅಯ್ಯೋ ಆರತಿ ನಮಸ್ಕಾರ ಮಾಡ್ತಾ, ಅದೇ ಅವರಿಗೆ ದೊಡ್ಡದಾಯಿತು. ಅದು ನೋಡಿದ್ರೆ ನನಗೆ ಅನಿಸುತ್ತದೆ, ನನ್ನ ನಿಜವಾಗ ನನ್ನ ಅನುಭವ ಹೇಳ್ತೀನಿ, ಅಯ್ಯೋ ನೋಡಿ ಎಷ್ಟು ಭಾವನೆ ಇದೆ ನೋಡಿ, ಸುಮ್ಮನೆ ಎಷ್ಟು ದೀಪ ನೋಡಿದ್ರೆ ಅದಕ್ಕೆ ಸಾಕ್ಷಾತ್ ಪರಮಾತ್ಮ ಅಲ್ಲೇ ಇದ್ದಾನೆ ಅನಿಸುತ್ತಾ ಇದೆ, ತಾನು ತನ್ನದು ಎಲ್ಲ ಸಮರ್ಪಿಸಿ ನೋಡ್ತಾ ಇದ್ದಾನೆ, ಎಷ್ಟು ನೋಡಿ ಭಗವಂತ ಸಾಕ್ಷಾತ್ ಭಗವಂತನ ದರ್ಶನ ಇಲ್ಲೇ ಆಗುತ್ತಾ ಇದೆ. ಹಾಗೆ ಶ್ರದ್ಧ ಎಲ್ಲಿರುತ್ತದೋ ಸಾಕ್ಷಾತ್ ಅಲ್ಲೇ ಭಗವಂತ, ಪಾಂಡಿತ್ಯದಲ್ಲಿಲ್ಲ. ನೀವು ಶ್ಲೋಕಗಳು ಅರ್ಥಗಳು ಹೇಳುವುದಲ್ಲಿಲ್ಲ, ಅದು ಬೇಕಾದಷ್ಟಿದೆ, ಅದೇ ತುಂಬ ಅಡ್ಡಿ ಆಗ್ತಾನೂ ಇದೆ. ಅದರಿಂದ ಶ್ರದ್ಧ ತುಂಬ ದೊಡ್ಡದು, ನಾವು ತೆಗೆದುಕೊಳ್ಳುವುದರಿಂದ ಶ್ರದ್ಧೆಯು. ಆ ಶ್ರದ್ಧ ಅಂದರೆ ಏನಂದರೆ ನಮ್ಮ ಕೈಯ, ಶ್ರದ್ಧ ಅಂದರೆ ಇನ್ನೊಂದು ಹೇಳ್ತೀನಿ ಆ ಶ್ರದ್ಧ ಕುರಿತು, ನಮ್ಮ ಕೈಯಲ್ಲಿಲ್ಲ, ಏದೋ ನಮಗೆ ಒಳಗಿನಿಂದ ಬರುವಂಥ ಒಂದು ಕಾನ್ಫಿಡೆನ್ಸ್, ಈ ನಮ್ಮ ಈ ಈ ಈ ಈ ವಿಷಯ ನಾಮ ಮೇಲೆ ಭಗವಂತನ ಮೇಲೆ ಏನೋ ನಮಗೆ ಇದೆ, ಅದನ್ನು ನಂಬಿಕೊಂಡರೆ ನಮಗೆ ಆಗುತ್ತದೆ ಎನ್ನುವುದು ನಮಗೆ ಒಳಗಿನಿಂದ ಯಾವುದೋ ಒಂದು ಉತ್ಸಾಹ, ಯಾವುದೋ ಒಂದು ನಂಬಿಕೆ ಹುಟ್ಟುತ್ತದೆ, ಅದು ಶ್ರದ್ಧೆ. ಅದು ಏಕೆ ಹೇಗೆ ಬರುತ್ತದೆ ಗೊತ್ತಿಲ್ಲ, ಅದು ಭಗವಂತನ ಅನುಗ್ರಹಿಸಿದ್ದರೆ ಹುಟ್ಟುತ್ತದೆ, ನಾನು ಮಾಡ್ಕೊಳ್ತೀನಿ ಅಂದರೆ ಅಭಿಮಾನದಿಂದ ಬರಲ್ಲ, ಏನೋ ಒಳಗಿನಿಂದ ಬರುತ್ತದೆ, ಇದು ನನಗೆ ಇದೆ, ಇದು ನನಗಿದ್ದರೆ ಸಾಕು, ಮಿಕ್ಕ ಯಾವ ಚಿಂತೆ ಇಲ್ಲ, ಎಷ್ಟು ತೊಂದರೆ ಬಂದರೆ ಎಷ್ಟು ದುಃಖ ಬರಲಿ ಇದು ನನ್ನನ್ನು ನೋಡ್ಕೊಳ್ತದೆ, ಇದು ನನಗೆ ಸಾಕು, ರಕ್ಷಿಷ್ಯತಿ ಇತಿ ವಿಶ್ವಾಸ, ಈ ಭಗವಂತ ನನ್ನನ್ನು ನೋಡ್ಕೊಳ್ತದೆ ಎಂದು ಆ ಒಳಗಿನಿಂದ ಏನೋ ಒಳಗಿನಿಂದ ಬರುತ್ತದೆ, ಯಾವ ತರ್ಕಕ್ಕೆ ಗೊತ್ತಾಗಲ್ಲ, ಯಾವ ಕಾರಣವೂ ಹೇಳಕ್ಕಾಗಲ್ಲ, ಏನೋ ಒಳಗಿನಿಂದ ಬಂದು ನಮ್ಮನ್ನು ಹಿಡಿಯುತ್ತದೆ, ಅದನ್ನು ಅದರ ಮೇಲೆ ವಿಶ್ವಾಸ ಮಾಡುವಂತೆ ಮಾಡುತ್ತದೆ, ಅದು ಶ್ರದ್ಧೆ. ಆ ಶ್ರದ್ಧೆ ನಮಗೆ ಹುಟ್ಟಲಿ, ಅದು ಎಲ್ಲಕ್ಕಿಂತ ಹೆಚ್ಚಿನ ಬಲ. ಮನುಷ್ಯನಲ್ಲಿ ಒಂದು ಇನ್ಸೆಕ್ಯೂರಿಟಿ ಇದೆ ನೋಡಿ, ಭಾವನೆ, ಅಭದ್ರತಾ ಭಾವನೆ, ಅದು ಹೋಗುತ್ತದೆ ಶ್ರದ್ಧಾ ಬಲದಿಂದ. ಶ್ರದ್ಧೆ ಹೆಚ್ಚು ಹೆಚ್ಚಿದ್ದರೆ ಅಭದ್ರತಾ ಹೋಗುತ್ತದೆ. ಎಲ್ಲ ಸಂಸಾರಿಗಳಿಗೆ ಅಭದ್ರತಾ, ಕೆಲವರು ಸನ್ಯಾಸಿಗಳಿಗೆ ಅಭದ್ರತಾ, ಆಸ್ತಿ ಗಿಸ್ತಿ ಎಲ್ಲ ಬಿಟ್ಟರೂ ಮತ್ತೆ ನಾಳೆ ಭಿಕ್ಷೆ ಯಾರು ಕೊಡ್ತಾರೆ, ನಾನು ಎಲ್ಲಿರಬೇಕು, ಅಯ್ಯೋ ನನಗೆ ಏನಾದರೂ ಜಾಗ ಸಿಗಬೇಕು, ಈ ಭಯ ಇದೆಲ್ಲ ಆ ಭಯ ಬಿಡಿಸುತ್ತದೆ ಶ್ರದ್ಧೆ. ಆ ಶ್ರದ್ಧನೇ ನಿಜವಾದ ಬಲ. ಆ ಶ್ರದ್ಧ ಇದ್ದರೆ ನಿಜವಾಗಿ ಸನ್ಯಾಸಿ ಆಗ್ತಾನೆ, ನಿಜವಾದ ಭಕ್ತನಾಗ್ತಾನೆ. ಆ ಇಲ್ಲದಿದ್ದರೆ ಹೆದರಿಕೆಯಿಂದ ನೀವು ಎಲ್ಲಿ ಯಾವ ಊರು ತಿರುಗಿದ್ದರೂ ನೀವು ಹೋಗಲ್ಲ, ಆ ಭಯ 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 ಇದ್ದು ಬಿಡ್ತದೆ. ಅದಕ್ಕಾಗಿ ಶ್ರದ್ಧ ದೃಢವಾಗುತ್ತದೆ, ಹಾಗೂ ನಾಮದ ರುಚಿ ಹುಟ್ಟುತ್ತದೆ. ನೀರು ಹೆಪ್ಪುಗಟ್ಟುವುದರಿಂದ ಬರ್ಫು ಆಗುತ್ತದೆ, ಅದರಂತೆ ನಾಮ ತೆಗೆದುಕೊಳ್ಳುವುದರಿಂದ ಶ್ರದ್ಧೆಯೂ ಗಟ್ಟಿಯಾಗುತ್ತದೆ. ಶ್ರದ್ಧೆ ಗಟ್ಟಿಯಾಗುತ್ತದೆ ಅಂದರೆ ನಮ್ಮ ಭಯ ಹೋಗುತ್ತದೆ. ಏನೋ ನಮ್ಮ ನಮ್ಮ ಬುದ್ಧಿಗೆ ಅರ್ಥವಾಗದೇ ಇರುವಂಥ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ನೋಡ್ಕೊಳ್ತಾ ಇದೆ ಎಂದು ನಿಮ್ಮ ಒಳಗಿನಿಂದ ಒಂದು ಮನಸ್ಸಿಗೂ ರಿಜಿಸ್ಟರ್ ಆಗುತ್ತದೆ. ಮನಸ್ಸು ಏನೋ ಇದೆ, ಆ ಶಕ್ತಿ ನಮ್ಮನ್ನು ನೋಡ್ತಾ ಇದೆ, ನಮ್ಮನ್ನು ನೋಡ್ಕೊಳ್ತದೆ, ನಮಗೆ ಬರುತ್ತದೆ ಅಂದು ಆ ಒಳಗಿನಿಂದ ಏನೋ ಒಂದು ವಿಶ್ವಾಸ, ಹಾಗೂ ಅದು ಶ್ರದ್ಧೆ, ಅದು ಹುಟ್ಟಬೇಕು, ಅದು ಹುಟ್ಟುತ್ತದೆ. ಭಗವಂತನನ್ನೇ ಬೇಡ್ಕೊ ನಾಮ ಮಾಡುತ್ತಾ ಇರು. ನಿಜವಾದ ಎಲ್ಲ ಸಾಧನೆಗಳಿಗೆ ಬಲ ಅದು. ಆ ಬಲ ಬಂದರೆ ನೀವು ಸಾಧನೆಯಲ್ಲಿ ಮುಂದುವರಿಯುತ್ತಾ ಇದ್ದೀರಿ. ಇಲ್ಲದಿದ್ದರೆ ಪುಸ್ತಕಗಳು ಹೆಚ್ಚಿರುತ್ತವೆ, ಯೋಗ ಸಾಧನೆಗಳಿರುತ್ತವೆ, ಇನ್ನೇನೋ ಕರ್ಮಗಳು, ಕ್ರಿಯಾಕಾಂಡಗಳು ಎಷ್ಟು ಇರುತ್ತದೆ, ಮನಸ್ಸಿಗೆ ಹೆದರಿಕೆ ಹೆದರಿಕೆ ಹೋಗ್ತಾನೆ ಇಲ್ಲ, ಅದು ಹೋಗಲಿ, ಅದು ನಿಜವಾದ ಸಾಧನೆ, ನಿಜವಾದ ಶಕ್ತಿ ಅಂದರೆ ಅದು. ಅದರಿಂದ ಹೆಪ್ಪುಗಟ್ಟುವ ಹಾಗೆ, ಮಂಚುಗಡ್ಡೆ ಹೆಪ್ಪುಗಟ್ಟುವ ಹಾಗೆ ಆ ಶ್ರದ್ಧ ಗಟ್ಟಿಯಾಗಲಿ, ನಿರ್ಭಯತ್ವ ಹುಟ್ಟುತ್ತದೆ, ನಿರ್ಭಯವಾಗುತ್ತದೆ ಇಡೀ ಪ್ರಪಂಚ ಏನೇ ಆಗಲಿ. ಎಷ್ಟೆಷ್ಟು ಶ್ರದ್ಧ ಗಟ್ಟಿಯಾಗ್ತದೋ ಅಷ್ಟು ಆಗ್ರಹ ಬಿಡ್ತೀವಿ ಪ್ರಪಂಚದಲ್ಲಿ, ಅವರೇನು ಮಾಡ್ತಾರೆ ಏನು ಮಾಡಲಿ ಪರವಾಗಿಲ್ಲ ಹಗುರವಾಗಿ ತಗೊಳ್ತೀವಿ.
ಎಷ್ಟೆಷ್ಟು ಹೃದಯದಲ್ಲಿ ಶ್ರದ್ಧಾ ಭಕ್ತಿ ಗಟ್ಟಿಯಾಗ್ತದೋ ಅಷ್ಟು ಹೃದಯ ಹೊರಗಿನ ಪದಾರ್ಥಗಳು ಆಗ್ರಹ ಬಿಡ್ತೀವಿ. ಆಗ್ರಹ ಬಿಟ್ಟರೆ ಮಿಕ್ಕ ಜನರ ಜೊತೆಗೆ ಜಗಳ ಕಡಿಮೆ ಆಗ್ತದೆ, ನಮ್ಮದು ಮನಸ್ಸು ಬೇಜಾರು ಮಾಡಿಕೊಳ್ಳುವುದು ಕಡಿಮೆ ಆಗ್ತದೆ. ಮನಸ್ಸು ತಾನೇ 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 ಹಗುರವಾಗಿ ನಿಶ್ಚಿಂತತಾ ನಿರ್ಭಯತ್ವ ನಮ್ಮ ಒಳಗೆ ಬೆಳೆಯುತ್ತಾ ಇರುತ್ತದೆ. ಅದು ನಿಜವಾದ ಬಲ, ಅದು ನಿಜವಾದ ಸಾಧನೆ, ಅದು ಆಗುತ್ತಾ ಇದೆಯಾ ಅನ್ನು ನೋಡಿಕೊಂಡೆ. ನಿಮಗೆ ಒಂದು ಎರಡು ಮೂರು ವಾಕ್ಯಗಳಿವೆ ನೋಡಿ. ಶ್ರದ್ಧಾವಂತರ, ಸ್ವಲ್ಪ 15 ನಿಮಿಷ ಹೆಚ್ಚೇ ಆಯಿತು. ಶ್ರದ್ಧಾವಂತರಾದದ್ದಾರೆ ಭಗವಂತನಿಗೆ ನಿಮ್ಮನ್ನು ಭೇಟಿಯಾಗಲೇ ಬೇಕಾಗುತ್ತದೆ. ಶ್ರದ್ಧ ಎಷ್ಟೆಷ್ಟಿದ್ದರೆ ಆ ಶ್ರದ್ಧ ಮೂಲಕವೇ ಭಗವಂತನ ದರ್ಶನ ಸ್ಪರ್ಶನ. ದರ್ಶನ ಮೊದಲು ಹೇಗಾಗುತ್ತದೆ, ಯಾರೊಬ್ಬರನ್ನು ನೀವು ಭೇಟಿ ಮಾಡಬೇಕು, ಅವರಿಲ್ಲಿಗೆ ಬಂದಿದ್ದಾರೆ ಎಂದು ಗೊತ್ತಾಯ್ತು. ಇಲ್ಲಿ ಬಂದಿದ್ದಾರೆ, ಹೌದು ಬಂದಿದ್ದಾರೆ, ರೂಮ್ಗೆ ಹೋಗಿದ್ದಾರೆ, ಸ್ನಾನ ಮಾಡಿ ಬರ್ತಾರೆ, ಬಂದಿದ್ದಾರೆ, ಹತ್ತಿರಕ್ಕೆ ಬಂದಿದ್ದಾರೆ ಎಂದು ನಮಗೆ ಹೃದಯಕ್ಕೆ ಅನಿಸುತ್ತದೆ. ಈಗ ಆಗುತ್ತದೆ ಭೇಟಿ, ಈಗ ಸ್ವಲ್ಪ ಹೊತ್ತಕ್ಕೆ ಅರ್ಧ ಗಂಟೆಗೆ ನಾವು ನೋಡಬಹುದು ಹತ್ತಿರಕ್ಕೆ ಬಂದಿದ್ದಾರೆ. ಮೊದಲು ಭಗವಂತ ಹತ್ತಿರಕ್ಕೆ ಬಂದಿದ್ದಾರೆ ಅನಿಸುತ್ತದೆ. ಮತ್ತೆ ನೀವು ರೂಮ್ಗೆ ಹೋಗಿದ್ವಿ, ಹೋಗಿದ್ದರೆ ಅವ್ರಿಗೆ ಇಲ್ಲೇ ಇದ್ದಾರೆ, ಅವ ಮಾತು ಕಳಿಸ್ತಾರೆ, ಅಯ್ಯೋ ಇನ್ನೂ ಹತ್ತಿರಕ್ಕೆ ಬಂದಿದ್ದಾರೆ. ತೆಗೆದಾಗ ನೇರಾಗಿ ಕಂಡು ಬರ್ತಾರೆ, ನೇರಾಗಿ ಮಾತಾಡಿಸ್ತಾರೆ. ಹಾಗೆ ಆ ಭಗವಂತನ ಸಾನ್ನಿಧ್ಯ ನಿಮಗೆ ಒಂದು ಚೂರು ಇನ್ನೂ ಹೆಚ್ಚು ಹೆಚ್ಚಾಗ್ತದೆ. ಮೊದಲು ಇಲ್ಲಿದ್ದಾರೆ, ಮಾತಾಡ್ತಾ ಇಲ್ಲ, ಬಟ್ ಹತ್ತಿರಕ್ಕೆ ಬಂದಾರೆ ಅನಿಸುತ್ತೆ. ಅದು ಮೊದಲ ಹೆಜ್ಜೆ ಅನಿಸಬೇಕು, ಭಗವಂತನ ಸಾನ್ನಿಧ್ಯ ನಿಮಗೆ ಅನಿಸಬೇಕು, ಭೇಟಿಯಾಗಲೇ ಬೇಕಾಗುತ್ತದೆ. ನೀವು ಅಖಂಡ ನಾಮ ತೆಗೆದುಕೊಳ್ಳುತ್ತಾ ಇರಬೇಕು. ಅಖಂಡ ಅಂದರೆ ಅವಿಚ್ಛಿನ್ನ ಎಂದರ್ಥ, ಅವಿಚ್ಛಿನ್ನವಾಗಿ. ಅಂದರೆ ಭಗವಂತನು ನಿಮಗೆ ನಿಶ್ಚಿತವಾಗಿ ದರ್ಶನ ಕೊಡುತ್ತಾನೆ ಎಂಬ ವಿಷಯದಲ್ಲಿ ಸಂಶಯ ತಾಳಬೇಡಿರಿ, ಸಂಶಯ ಇಟ್ಕೊಳ್ಳಬೇಡಿ. ಪರಮಾರ್ಥ ಹಾಗೂ ವ್ಯವಹಾರಗಳ ಉತ್ತಮ ಸಂಬಂಧ ಜೋಡಿಸಬೇಕು. ವ್ಯವಹಾರವು ನಿಮಗೆ ಆಧ್ಯಾತ್ಮಿಕ ಸಾಧನಕ್ಕೆ ಅಡ್ಡಿ ಅನಿಸಬಾರದು. ಅಯ್ಯೋ ಕುಟುಂಬ ಕೆಲಸ ಇದೆ, ಅಯ್ಯೋ ಮನೆ ಕೆಲಸ ಇದೆ, ಉದ್ಯೋಗ ಇದೆ, ಅದು ನಿಮಗೆ ಆಧ್ಯಾತ್ಮಿಕ ಸಾಧನಕ್ಕೆ ಅಡ್ಡಿ ಅನಿಸಬಾರದು. ಅದನ್ನು ಇದರಲ್ಲಿ ಸೇರಿಸಿಕೊಂಡು ಬಿಡಿ. ಲೌಕಿಕ ವ್ಯವಹಾರ ಜೀವನವು ಆಧ್ಯಾತ್ಮಿಕದಲ್ಲೇ ಸೇರಿಸಿಬಿಡಿ. ಪರಮಾರ್ಥದ ವಿಷಯದಲ್ಲಿ ಇಲ್ಲದ ಸಂಶಯ ಹೊಂದಬಾರದು. ಇಂದಿನಿಂದ ನಾವು ನಮ್ಮ ಮಗನನ್ನು ಎಷ್ಟು ಆತ್ಮೀಯತದಿಂದ ಕರೆಯುತ್ತೀವೋ ಅಷ್ಟು ಆತ್ಮೀಯತೆಯಿಂದ ಭಗವಂತನನ್ನು ಕರೆಯಬೇಕಿದೆಂದು ಒಳ್ಳೆಯ ಮಾತನಾಡಿ. ಎಷ್ಟು ಇದೆಲ್ಲ ಅನುಭವಪೂರ್ವಕ ಮಾತುಗಳು. ನೀವು ಮಗನನ್ನು ಎಷ್ಟು ಪ್ರೀತಿಯಿಂದ ಇಲ್ಲಿ ಎದುರಾಗಿದ್ದಾನೆ ಹೇಗೆ ಕರೆಯುತ್ತೀವೋ, ಭಗವಂತನನ್ನು ರಾಮ ಎಂದು ಕರೆದರೆ ನಿಮ್ಮ ಹೃದಯದಿಂದ ಅವರನ್ನು ಕರೆಯುತ್ತಾ ಇದ್ದೀವಿ. ರಾಮ ಕೇಳ್ತಾನೆ ಪಾಪ, ರಾಮ ಎಂದು ಕೇಳಿದ್ದರೂ ನೀವು ರಾಮ ಅವರೇ ಎಂದು ಹೇಳಬೇಕಾಗಿಲ್ಲ, ರಾಮ ಎಂದು ಹೇಳಿ ಸಾಕು. ಕೆಲವರು ಅರೇ ರಾಮ ಎಂದು ಹೇಳ್ತಾರೆ, ಆದರೂ ಪಾಪ ಕೇಳ್ತಾನೆ ರಾಮ ಎಷ್ಟು ಮುಗ್ಧ. ರಾಮ ಅವರೇ, ರಾಮಚಂದ್ರರೇ, ರಾಜರೇ ಎಂದು, ಮಹನೀಯರೇ ಎಂದು ಅದೇನು ಹೇಳಬೇಕು, ರಾಮ ಎಂದು ಕೇಳಿ ಸಾಕು. ಕೇಳ್ತಾನೆ ಅಷ್ಟು ಪ್ರೀತಿಯಿಂದ ಕೇಳಿ, ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಆಸ್ಥೆಯಿಂದ ಹಾಗೂ ನಿಷ್ಠೆಯಿಂದ ಅದನ್ನು ತೆಗೆದುಕೊಳ್ಳಿರಿ. ಕೊನೆಯ ಶ್ವಾಸ ಹೋಗಬೇಕು. ನಾಮ ಎಷ್ಟು ಅಳದವರೆಗೆ ಅಳದವರೆಗೆ ಹೋಗಬೇಕಂದ್ರೆ ನಾಮ ಎಷ್ಟು ಆಳದವರೆಗೆ ಹೋಗಬೇಕಂದ್ರೆ ಅದು ಪ್ರಾಣದ ಜೊತೆಗೆ ಉಸಿರು ಜೊತೆಗೆ ಆಗಬೇಕು. ಆ ರೀತಿಯಾಗಿ ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವರಿಗೆ ದೇಹದ ಸುಖ ದುಃಖದ ಅರಿವೇ ಇರುವುದಿಲ್ಲ, ಅವನು ಆನಂದದಲ್ಲಿಯೇ ಇರುತ್ತಾನೆ. ಇದು ಮಹಾರಾಜರದು ಪ್ರತಿದಿನಕ್ಕೆ ಒಂದು ಪೇಜಿ ಉಪದೇಶ. ಇದು ಈ ಒಂದು ಪೇಜಿ ಮಹಾರಾಜರದ ಉಪದೇಶ. ಇದರಲ್ಲಿ ಆ ಶ್ರದ್ಧ ಬೆಳೆಯುತ್ತಾ ಇದೆಯಾ, ಭಾವ ಬೆಳೆಯುತ್ತಾ ಇದೆ ನೋಡ್ಕೊಂಡು. ನಿಮಗೆ ಎಲ್ಲ ವೇದಾಂತ ಕೇಳಿದ್ದು, ಎಲ್ಲ ಜಪ ಮಾಡಿದ್ದು, ಎಲ್ಲ ಮಂದಿರ ದರ್ಶನ ಮಾಡಿದ್ದು, ಎಲ್ಲ ತೀರ್ಥಕ್ಷೇತ್ರ, ಎಲ್ಲ ಸತ್ಸಂಗತ್ಯ ಮಾಡಿರುವ ಫಲ ಅಲ್ಲಿ ಗೊತ್ತಾಗ್ತದೆ ಅನುಭವದಲ್ಲಿ. ಆವಾಗ ನಿಜವಾದ ಸತ್ಸಂಗತ್ಯ ಅಲ್ಲಿ ಹೃದಯದಲ್ಲಿ ಗೊತ್ತಾಗ್ತದೆ. ಹಾಗೆ ಎಲ್ಲರಿಗೂ ಆಗಲಿ ಎಂದು ಮಹಾರಾಜರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಎಂದು ಹೇಳಿಕೊಂಡು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.